महेश्वरः गुरुसाक्षात् परं ब्रह्म तस्मै श्रीगुरवे नमः। ಅವರ ಮಂತ್ರಿಗಳು ಪುರೋಹಿತರು ಹೇಗಿದ್ದಾರೆ ಎಂಬ ವಿಷಯವು, ಅವರ ಗುಣಗಳು ವರ್ಣನ. ಶ್ರೀಮಂತಶ್ಚ ವಿದ್ಯಾವಿನೀತ ಮಹಾತ್ಮನಃ ಶಾಸ್ತ್ರಜ್ಞಃ ದೃಢವಿಕ್ರಮ. ಮಂತ್ರಿಗಳು ಪುರೋಹಿತರು ಶ್ರೀಮಂತರು. ಶ್ರೀಮಂತರು ಅಂದರೆ ತಮ್ಮ ಜೀವನಕ್ಕೆ ಸಾಕಷ್ಟಿರುವವರೇ. ಮಹಾತ್ಮರು, ಹೃದಯವು ಒಳ್ಳೆಯದು, ಶಾಸ್ತ್ರಜ್ಞ, ಶಾಸ್ತ್ರ ಗೊತ್ತಿರುವ, ದೃಢ ವಿಕ್ರಮ, ಪರಾಕ್ರಮ ಇರುವವರು. ಕೀರ್ತಿಮಂತ ಪ್ರಣಿಹಿತಾ ಯಥಾ ವಚನಕಾರಿಣ. ಮಂತ್ರಿಗಳು ಯಥಾ ವಚನಕಾರಿಣ, ಹೇಳಿದ್ದು ಮಾಡ್ತಾರೆ. ಭಾರತ ದೇಶದಲ್ಲಿ ಸತ್ಯಕ್ಕೆ ತುಂಬ ಬೆಲೆ ಇದೆ. ಹೇಗೆ ಹೇಳ್ತಾರೋ, ಏನು ಹೇಳ್ತಾರೋ ಅದು ಮಾಡಬೇಕು. ಹೇಳುವುದು ಒಂದು, ಮಾಡುವುದು ಇನ್ನೊಂದು. ಹೀಗೆ ಮಾಡಿದ್ದರೆ ಮನುಷ್ಯನಲ್ಲಿ ಒಂದು ಶಿಸ್ತು ಹೋಗುತ್ತದೆ. ನಮ್ಮ ಮಾತುಗೆ ನಮ್ಮ ಯೋಚನೆಗೆ ಕೋಆರ್ಡಿನೇಷನ್ ಅಂದರೆ ಹೊಂದಾಣಿಕೆ ಇರುವುದಿಲ್ಲ. ನನ್ನಲ್ಲೇ ಎರಡು ಮನುಷ್ಯರಿದ್ದಂತೆ ಒಂದು ಯೋಚನೆ, ಒಂದು ಆಚರಣೆ. ನನ್ನಲ್ಲೇ ಇಬ್ಬರಾಗಿದ್ದಂತೆ ಒಬ್ಬ ಮನುಷ್ಯನಾಗಿಲ್ಲ. ನಾನೇ ಒಬ್ಬನಾಗಿರಬೇಕು. ಯೋಚನೆ, ನನ್ನ ಆಚರಣೆ ಎರಡು ಹೊಂದಾಣಿಕೆ ಅಂದರೆ ಒಂದಾಗಿರಬೇಕು. ಇದರಿಂದ ನಾನು ಯಾವುದೇ ಕೆಲಸ ಮಾಡಲಿ, ನಾನು ಏನು ಸಂಕಲ್ಪ ಮಾಡ್ತೀನೋ, ಏನು ಮಾಡಬೇಕು ಅಂದ್ಕೊಳ್ತೀನೋ ಅದು ಮಾಡಲಾಗುತ್ತದೆ. ನನ್ನ ಯೋಚನೆ, ನನ್ನ ನಡತೆ ಒಂದಾಗಿದ್ದರೆ, ಒಟ್ಟಿಗೆ ಇದ್ದರೆ, ಇದು ನನ್ನ ಒಳಗೆ. ಇನ್ನೊಬ್ಬರಿಗಾದರೂ ನಂಬಿಕೆ ಇರುತ್ತದೆ, ನಾನು ಹೇಳಿದ್ದು ಮಾಡಿದ್ದರೆ ನನ್ನ ಮಾತುಗೆ ನಂಬಿಕೆ. ನಾನು ಹೇಳುವುದು ಒಂದು, ಮಾಡುವುದು ಇನ್ನೊಂದಾದರೆ ಕೆಲವು ಯಾವಾಗಲೂ ಒಂದು ಸಲ ಆಗಬಹುದು, ಅದು ಆಪದ್ಧರ್ಮ, ಅರ್ಥ ಮಾಡಿಕೊಳ್ತೀವಿ. ಬಟ್ ಸುಮ್ಮನೆ ಆ ಕಾರಣವಾಗಿ ಹೇಳುವುದು ಒಂದು, ಮಾಡುವುದು ಇನ್ನೊಂದು ಆಗಿದ್ದರೆ ಜನರಿಗೆ ತನ್ನ ಮೇಲೆ ನಂಬಿಕೆ ಹೋಗುತ್ತದೆ. ಅವ್ರು ಏನೋ ಒಂದು ಮಾಡ್ತೀನಿ, ನಾನು ಬರ್ತೀನಿ, ನಾನು ಇನ್ನೇನೋ ಕೊಡ್ತೀನಿ ಎಂದು ಹೇಳಿದರೆ ಅವ್ರು ಮಾಡ್ತಾನಾ, ನಂಬಕ್ಕಾಗಲ್ಲ. ಅದಕ್ಕಾಗಿ ಮಾಡ್ತಾರೆ, ಮತ್ತೆ ಮತ್ತೆ ಕೇಳ್ತಾರೆ, ಆಗುತ್ತದಾ ಆಗುತ್ತದಾ ಮತ್ತೆ ಮತ್ತೆ ಕೇಳ್ತಾರೆ. ಅಥವಾ ಇನ್ನೊಂದು, ಇವ್ರ ಮೇಲೆ ನಂಬಿಕೆ ಇಲ್ಲ, ಅವ್ರು ಮಾಡ್ತಾರೋ ಅಲ್ಲವೋ ಎಂದು ಮತ್ತೆ ಇನ್ನೊಬ್ಬರನ್ನು ನಂಬಿಕೊಳ್ತಾರೆ, ಇವರನ್ನು ನಂಬಲ್ಲ. ಹಾಗೆ ಜನರಿಗೆ ಇವನ ಮೇಲೆ ಮಾಡಿದ್ದು ಒಂದು, ಹೇಳುವುದು ಒಂದಾದರೆ ನಂಬಿಕೆ ಹೋಗುತ್ತದೆ. ಯಾವಾಗಲೋ ಒಂದು ಸಲ ಹೇಳಿದ್ದಾಗ ಆಚರಿಸೋಕ್ಕಾಗಲ್ಲ. ಅದು ಯಾವಾಗ ಆಗ್ತದೆ ಅಂದರೆ, ಪರಿಸ್ಥಿತಿ ನಾವು ಊಹಿಸಿಕೊಂಡುವಕ್ಕಿಂತ ಏನೋ ಒಂದು ದೊಡ್ಡ ಪ್ರಾಕೃತಿಕ ಪರಿಣಾಮ, ಏನೋ ಬದಲಾವಣೆ ಆಗಿಬಿಟ್ಟರೆ, ಸಿ ನಾವಿಲ್ಲಿಂದ ಹೋಗ್ತೀವಿ ಅಂದ್ಕೊಳ್ತೀವಿ, ಬಸ್ಗಳೇ ಇಲ್ಲ, ರೈಲುಗಳೇ ಎಲ್ಲ ನಿಂತು, ಅದು ನಮ್ಮ ಕೈಯಲ್ಲಿ, ಆವಾಗ ಬರೋಕ್ಕಾಗಲ್ಲ, ಅದು ಒಪ್ಕೊಳ್ತೀವಿ. ಅಂದರೆ ನಮ್ಮ ಕೈಯಲ್ಲಿಲ್ಲದ ವಿಷಯದಿಂದ, ನಮ್ಮ ಕೈಯಲ್ಲಿಲ್ಲದ ಪರಿಸ್ಥಿತಿಯಿಂದ ನಾವು ಮಾಡೋಕ್ಕಾಗದಿದ್ದರೆ ಒಪ್ಕೊಳ್ತಾರೆ. ಆದರೆ ಸುಮ್ಮನೆ ಸೋಮಾರಿತನ ಅಥವಾ ಏನು ಶಿಸ್ತಿಲ್ಲದೇ ಇರುವುದು, ಇಂಥ ಕಾರಣಗಳಿಂದ ಮಾಡುವುದು ಒಂದು, ಹೇಳುವುದು ಒಂದಾದರೆ ನಂಬಿಕೆ ಹೋಗುತ್ತೆ. ಆದ್ದರಿಂದ ಇಲ್ಲಿ ಒಂದು ಒಳ್ಳೆಯ ಮಾತು, ಯಥಾ ಕೀರ್ತಿಮಂತಹ ಪ್ರಣಿಹಿತಾ, ಒಳ್ಳೆಯ ಕೀರ್ತಿ ಇದೆ. ಪ್ರಣಿಹಿತ ಅಂದರೆ ಏಕಾಗ್ರತೆ ಇದೆ, ಯಾವುದೇ ಮಾಡಲಿ ಮನಸ್ಸನ್ನಿಟ್ಟು ಮಾಡ್ತಾರೆ. ಗುರಿ ಒಂದು ಸ್ಪಷ್ಟವಾಗಿರಬೇಕು. ಇಲ್ಲದಿದ್ದರೆ ಇದು ಮಾಡ್ತೀವಿ ಅಂದ್ಕೊಳ್ತಾರೆ, ಮನಸ್ಸು ಇನ್ನೊಂದು ಕಡೆ ಇರುತ್ತದೆ. ಅದು ಮಾಡ್ತೀವಿ ಅಂದ್ಕೊಳ್ತಾರೆ, ಮನಸ್ಸು ಇಲ್ಲಿರುತ್ತದೆ. ಹಾಗಿರಬಾರದು. ಇಲ್ಲಿಗೆ ಬಂದರೆ ಮನಸ್ಸು ಮನೆ ಕುರಿತು ಯೋಚನೆ ಮಾಡ್ತದೆ, ಮನೆಯಲ್ಲಿದ್ದರೆ ಮಂದಿರ ಕುರಿತು ಯೋಚನೆ ಮಾಡ್ತದೆ. ಹಾಗಾದರೆ ಮನಸ್ಸು ಏಕಾಗ್ರವಾಗಿರಲ್ಲ. ತಾವು ಎಲ್ಲಿ ಹೋಗ್ತೀವೋ, ಯಾವ ಕೆಲಸದಲ್ಲಿ ತೊಡಗಿತೀವೋ ಆ ಕೆಲಸ ಮೇಲೆ ರುಚಿ, ಆಸಕ್ತಿ, ಪ್ರೀತಿ ಇರಬೇಕು. ಇಲ್ಲಿ ಬಂದಿದ್ದೇವೆ, ಮಂದಿರದಲ್ಲಿ ಕೂತಿದ್ದೇವೆ, ಈಗ ಈ ಒಂದು ಗಂಟೆ ಇದೇ ಪೂರ್ತಿ ಮನಸ್ಸಿನಿಂದ ಕೇಳುವುದು. ಇದು ಯಾವಾಗ ಆಗುತ್ತದೆ? ಮನಸ್ಸಿಗೆ ಒಂದು ಏಕಾಗ್ರತ ಅಭ್ಯಾಸ. ಅಂದರೆ ಏಕಾಗ್ರತ ಅಂದರೆ ನಮ್ಮ ಮನಸ್ಸನ್ನು ನಾವು ಯಾವುದು ಕೆಲಸ ಮಾಡ್ತೀವೋ ಅದರ ಮೇಲೆ ರುಚಿ ಉಂಟಾಗುವುದು ಒಂದು ಅಭ್ಯಾಸ, ಅದು ಒಂದು ಸಂಸ್ಕಾರ. ಇಲ್ಲದಿದ್ದರೆ ಮನಸ್ಸು ಇಲ್ಲಿ ಕೂತಿರ್ತೀವಿ, ಸಡನ್ಲಿ ಯಾವುದೋ ಇಷ್ಟವಾಗ್ತದೆ, ಅಮ್ಮ ಅದು ಇಷ್ಟ ಅಂತ ಹೇಳಿದೆ,
ಈಗ ಅದು ಇಷ್ಟವಾದರೆ ಈಗ ಈ ಕೆಲಸ ರಚಿಸಲ್ಲ, ಇದು ಬಿಟ್ಟೇ ಬಿಡ್ತಾನೆ ಬಿಟ್ಟೇ ಬಿಡ್ತಾನೆ, ಈಗ ಮಾಡಲ್ಲ ಮಾಡಲ್ಲ ಮಾಡಲ್ಲ. ಏಕೆ? ಅದ ಮೇಲೆ ಯಾವುದೇ ಒಂದು ವಸ್ತುವಿನಲ್ಲಿ ಆಸಕ್ತಿ ರುಚಿ ಹುಟ್ಟುಬಿಟ್ಟರೆ ಈಗ ಇದು ಕೆಲಸ ಮಾಡಲ್ಲ, ಈಗ ಇದಕ್ಕೆ ಬಂದರೆ ಅದು ಮಾಡಲ್ಲ. ಇಂಥವನಿಗೆ ತನ್ನ ಮನಸ್ಸಿನ ರುಚಿ ಆಸಕ್ತಿ ಪ್ರೀತಿ ಎನ್ನುವುದು ಇಷ್ಟು ಅಸ್ತವ್ಯಸ್ತ ಆಗಿದ್ದರೆ ಯಾವ ಕೆಲಸ ಮಾಡೋಕ್ಕಾಗಲ್ಲ. ಮನುಷ್ಯನ ರುಚಿ ಅಥವಾ ಪ್ರೀತಿ ನಮ್ಮ ಕೈಯಲ್ಲಿರಬೇಕು. ನಾನಿದು ಮಾಡ್ತೀನಿ ಅಂದರೆ ಈಗ ಈ ದಿವಸ ಎಲ್ಲ ಮನಸ್ಸಿಲ್ಲೇ ಇರಬೇಕು, ಉತ್ಸಾಹದಿಂದ ಪ್ರೀತಿಯಿಂದ ಅದರಲ್ಲಿರಬೇಕು. ಅಲ್ಲ, ಇವತ್ತು ಮೂಡಿ ಮಾಡಬೇಕು ಅಂದ್ಕೊಂಡೆ ಮೂಡಿಲ್ಲ, ಈ ಮೂಡ್ ಎನ್ನುವುದು ಮನುಷ್ಯನನ್ನು ಹಾಳು ಮಾಡ್ತದೆ. ಮೂಡು ನಮ್ಮ ಕೈಯಲ್ಲಿರಬೇಕೇ ಹೊರತು ಅದು ಏದೋ ಸಡನ್ಲಿ ಏನೋ ಮೂಡು ಬರುತ್ತದೆ, ಈಗ ಇವತ್ತು ಆಗಲ್ಲ ಆಗಲ್ಲ ಆಗಲ್ಲ. ಮರಿಗ ತಾನು ಮೂಡು ತಾನು ಯಾವಾಗ ಬರಬೇಕಪ್ಪ? ತಾನು ಯಾವಾಗ ಬರಬೇಕು? ಬಂದ ನಂತರ ಎಷ್ಟೊತ್ತಿರುತ್ತದೋ ಗೊತ್ತಿಲ್ಲ, ಮತ್ತು ಯಾವಾಗ ಹೊರಟು ಹೋಗ್ತದೋ ಗೊತ್ತಿಲ್ಲ. ಈಗ ಮಾಡಿದರೆ ಯಾರೂ ಕೆಲಸ ಮಾಡೋಕ್ಕಾಗಲ್ಲ ಅಲ್ಲವೇ. ಶಾಸ್ತ್ರದಲ್ಲಿ ತಪಸ್ಸು, ಇಂದ್ರಿಯ ನಿಗ್ರಹ, ಮನೋನಿಗ್ರಹ ಅಂದರೆ ಇದು. ಮನೋನಿಗ್ರಹ, ಇಂದ್ರಿಯ ನಿಗ್ರಹ ಅಂದರೆ ಯಾವುದು ಕೆಲಸ ಮಾಡಬೇಕನ್ನಿಸುತ್ತದೋ ಇಂದ್ರಿಯಗಳು ಆ ಕೆಲಸದಲ್ಲೇ ಹೊಂದಿಕೊಂಡು ಇರಬೇಕು. ಇವತ್ತು ನಾನು ಅದು ತಿನ್ನಬೇಕನ್ನಿಸುತ್ತದೆ ಅಂದರೆ ಇಲ್ಲಿ ಅದು ತಿನ್ನುವುದಿಲ್ಲ, ಇವತ್ತು ಇದು ಇಡುವೆನ್, ಅಲ್ಲ ನನಗೆ ಅದೇ ಮಾಡಬೇಕನ್ನಿಸುತ್ತದೆ ಅಂದರೆ ಈಗ ಕೆಲಸ ಆಗಲ್ಲ. ಯಾವುದು ಕೆಲಸ ಮಾಡ್ತೀವೋ ಮನಸ್ಸು ಅದರ ಮೇಲೆ ರುಚಿಯಿಂದ ಕುಳಿತಿರಬೇಕು, ಆಸಕ್ತಿ ಪ್ರೀತಿ ಅಲ್ಲೇ ಇರಬೇಕು. ಆ ಪೂರ್ತಿ ಇಲ್ಲದಿದ್ದರೆ ಬೋರ್ ಆಗ್ತದೆ, ಅಪ್ಪ ಯಾವಾಗ ಹೋಗ್ತದೆ. ಈಗ ಯಾರೋ ಹೆದರ್ಕೊಂಡಿರುತ್ತಾರೆ, ಕೆಲವರು ಮಕ್ಕಳು ನೋಡಿ ಹೆದರ್ಕೊಂಡು ಅವ್ರು ಟೀಚರ್ ಹೊಡಿಯುತ್ತಾನೆ ಅಂದು ಇಲ್ಲೇ ಕೂತಿರ್ತಾರೆ. ಇಲ್ಲದಿದ್ದರೆ ಯಾವಾಗ ಹೊರಟೋಗೋಣ ಹೊರಟೋಣ, ಇಲ್ಲಿ ಇರುತ್ತಾನೆ ಹೊರತು ಮನಸ್ಸೆಲ್ಲ ಅಲ್ಲೇ ಇರುತ್ತೆ. ಅಂಥವರಿಗೆ ಕೆಲಸ ಆಗಲ್ಲ. ಮತ್ತೆ ಮರಿ ಸಂಸ್ಕಾರ ಅಂದರೆ ಶಿಸ್ತು ಅಂದರೆ ಸದ್ಗುಣಗಳು, ಚರಿತ್ರ ಅಂದರೆ ಸದ್ಗುಣಶೀಲ ಅಂದರೆ ಏನು? ಈಗ ಇದು ಇಂದ್ರಿಯ ನಿಗ್ರಹ ಮನೋನಿಗ್ರಹ ಅಂದರೆ ಏನು ಅನ್ಕೊಳ್ತಾರೆ ಜನರು? ಇಂದ್ರಿಯ ನಿಗ್ರಹ ಮನೋನಿಗೆ ಏನು ಅನ್ಕೊಳ್ತಾರೆ? ಬಿಗಿ ಹಿಡಿಯೋದ, ನೀವು ಅಲ್ಲಿ ಹೋಗಬೇಡ ಇಲ್ಲಿ ಹೋಗಬೇಡ, ಕಟ್ಟು ಹಾಕ್ತೀವಿ ಇಲ್ಲೇ ಇರಬೇಕು. ಅದಲ್ಲ, ನೀವು ಯಾವುದು ಕೆಲಸ ಮಾಡ್ತಿರೋ ಆ ಕೆಲಸದಲ್ಲಿ ಪ್ರೀತಿಯಿಂದ ಉತ್ಸಾಹದಿಂದ ಅಲ್ಲಿರಬೇಕು. ಇದಾಯಿತು ಇನ್ನೊಂದು ಕೆಲಸ ಅಂದರೆ ಆಯಿತು, ಅದಲ್ಲಲ್ಲಿ ಪ್ರೀತಿಯಿಂದ ಉತ್ಸಾಹದಿಂದ ಅಲ್ಲಿ ಕೆಲಸ ಮಾಡುವಾಗಬೇಕು. ಅದಾದ ನಂತರ ಯಾವ್ದು ತಗೊಳ್ತೀವೋ ಅದನ್ನು ಪ್ರೀತಿಯಿಂದ, ಅಂದರೆ ಯಾವ ಕೆಲಸ ಮಾಡತಕ್ಕದ್ದೋ ಮಾಡ್ತಾ ಇದೆಯೋ ಇದ್ದೀವೋ ಅಥವಾ ಮಾಡುವುದಕ್ಕಿಟ್ಟುಕೊಂಡಿದ್ದೀವೋ, ಈಗ ಇದು ಮಾಡಬೇಕು ಎಂದು ಸಂಕಲ್ಪ ಮಾಡಿದ್ದರೆ ಮನಸ್ಸು ಪ್ರೀತಿಗೆ ಬರಬೇಕಿಲ್ಲಿಗೆ. ಅಲ್ಲ ಮೂಡಿಲ್ಲ, ಮೂಡಿಲ್ಲ ಅಂದರೆ ಕೆಲಸ ಯಾರು ಮಾಡೋಕ್ಕಾಗಲ್ಲ. ಮನಸ್ಸನ್ನು ಹಾಗೆ ಟ್ರೈನಿಂಗ್ ಕೊಡಬೇಕು. ನಮ್ಮ ಮನಸ್ಸು ನಮ್ಮ ಕೈಯಲ್ಲಿದೆ. ಮಗು ಇರುತ್ತಾನೆ ನೋಡಿ, ಮಗು ಚೆನ್ನಾಗಿರ್ತಾನೆ, ಆಟ ಆಡ್ತಾನೆ, ಬಟ್ ಅವನು ಎಷ್ಟು ಚಂಚಲ ಅಂದರೆ ಎಲ್ಲಿ ಮೂಡು ಹೋಗ್ತದೆ ಅವರಿಗೆ ಗೊತ್ತಿಲ್ಲ. ಅಲ್ಲಿ ಹೋದರೆ ಅಲ್ಲೇ ಹೋಗ್ತಾನೆ, ಅದು ಬೇಡ ಅಂದರೆ ಅಳುತ್ತಾನೆ, ಇಲ್ಲದೇ ಇಲ್ಲೇ ಇರ್ತಾನೆ. ಅದು ಅಷ್ಟು ಚಂಚಲ ಇದ್ದರೆ ಅದಕ್ಕೋಸ್ಕರನೇ ಸಣ್ಣ ಮಗುವನ್ನು ಏನು ಹೇಳ್ತಾರೆ, ಸಂಸ್ಕಾರವಿಲ್ಲದ ಮಗು. ಆ ಬೆಳೆಯುತ್ತಾ ಸಂಸ್ಕಾರ ಪಡೆಯುವವನಾಗಬೇಕು. ಸಂಸ್ಕಾರ ಅಂದರೆ ಏನು? ಈಗ ಇದು ಶಿಸ್ತು, ಡಿಸಿಪ್ಲಿನ್. ಇದು ಅಂದರೆ ಯಾವುದು ಕೆಲಸ ಇಟ್ಕೊಳ್ತೀವೋ, ಯಾವುದು ಮಾಡಬೇಕು ಅಂದ್ಕೊಳ್ತೀವೋ ಅದರ ಮೇಲೆ ಪ್ರೀತಿ ಉತ್ಸಾಹ ಬರಬೇಕು. ಇಂದ್ರಿಯಗಳು ಸಹಕರಿಸಬೇಕು, ಮನಸ್ಸು ಅಲ್ಲೇ ಇರಬೇಕು. ಕೆಲಸ ಮುಗಿಯುವವರೆಗೂ ಆನಂದದಿಂದ ಮಾಡುವುದಾಗಬೇಕು. ಮುಗಿದ ನಂತರ ಮತ್ತೆ ಇನ್ನೊಂದು ಕೆಲಸ ಅದಕ್ಕಾಗಬೇಕು. ಅಂದರೆ ಮನಸ್ಸು ನಮ್ಮ ಸಂಕಲ್ಪ ನಮ್ಮ ಇಚ್ಛೆಗೆ ಅನುಗುಣವಾಗಿ ಹೊಂದಿಕೊಳ್ಳಬೇಕು. ಅಯ್ಯೋ ಹೀಗೆ ಮಾಡ್ತದ ಅದು ಮನಸ್ಸು, ಏನದು ಪ್ಲಾಸ್ಟಿಕ್ ಅಂದ್ಕೊಂಡಿದ್ದರೆ ಪ್ಲಾಸ್ಟಿಕೇ ಹಾಗೆ ಮಾಡಬೇಕು. ಮರ ಅದೇ ಸಂಸ್ಕಾರ, ಮನಸ್ಸನ್ನು ಹಾಗೆ ಮಾಡಬಹುದು, ಅದಕ್ಕೆ ಹಾಗೆ ಟ್ರೈನಿಂಗ್ ಕೊಟ್ಟರೆ ಆಗುತ್ತದೆ. ಮಾಡಲ್ಲ, ಮಾಡಲಿಲ್ಲ, ಯಾರೂ ಹೇಳಲಿಲ್ಲ ಹೀಗೆ ಮಾಡಬಹುದು ಎಂದೇ ಗೊತ್ತಿಲ್ಲ ಜನರಿಗೆ. ಈಗ ಮಾಡಬಹುದು, ಮನಸ್ಸಿಗೆ ಸಂಸ್ಕಾರ ತಯಾರು ಮಾಡಬಹುದು. ಮೊದಲು ಅಂಥ ಸಂಸ್ಕಾರ ಇಲ್ಲದವರಿಗೆ ತುಂಬ ತೊಂದರೆ ಆಗ್ತದೆ, ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಏನು ಸತ್ಸಾಂಗತ್ಯ ಇಟ್ಕೊಳ್ಳಬೇಕು, ಸ್ವಲ್ಪ ಭಯ. ಅದಕ್ಕೋಸ್ಕರ ಹೇಳಿದರು ಪುಣ್ಯ ಪಾಪ, ಏ ನಿಮ್ಮ ಕರ್ತವ್ಯ ಕರ್ಮ ಮಾಡಿ ಇನ್ನೊಂದು ಮಾಡಿದರೆ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ, ಭಗವದ್ಗೀತೆ ಹೇಳ್ತದೆ. ನಿಮ್ಮ ಮನೆಯ ಕೆಲಸ, ನಿಮ್ಮ ಉದ್ಯೋಗ, ನಿಮ್ಮ ಹೊರಗಿನ ಕೆಲಸ, ಯಾವ ಕೆಲಸ ನಿನ್ನದೋ ಅದು ಮಾಡಬೇಕಾಗಿರುವ ಸಮಯ ಬಂದಾಗ, ಮಾಡುವ ಕೆಲಸ ಬಂದಾಗ ಮನಸ್ಸಲ್ಲೇ ಇರಬೇಕು. ಇನ್ನೊಂದು ಕಡೆ ಹೋದರೆ, ನಿಮ್ಮ ಕರ್ತವ್ಯ ಬಿಟ್ಟು ಬೇರೆ ಕಡೆಗೆ ಹೋದರೆ ಪರಧರ್ಮೋ ಭಯಾವಹ ಹೇಳಿಬಿಟ್ಟರು, ಪಾಪ ಎಂದು ಹೇಳಿಬಿಟ್ರು. ಪಾಪ ಅಂದರೆ ಏನು? ಸಂಸ್ಕಾರ ಕೆಟ್ಟು ಹೋಗ್ತದೆ, ಬೇಡ. ಅದು ಒಂದು ಸಲ ಅಭ್ಯಾಸ ಆಗಿಬಿಟ್ಟರೆ ಆಯ್ತಪ್ಪ ನಾಳೆ ಮಾಡೋಣ, ಹೋಯಿತು ಅದೆಲ್ಲ ಚೆನ್ನಾಗಿದೆ ಅಲ್ಲೇ ಹೋಗೋಣ. ಆಕರ್ಷಣಕ್ಕೆ ನಾವು ಜನರು, ಆಕರ್ಷಣ ಒಂದು, ಕರ್ತವ್ಯ ಇನ್ನೊಂದು. ಕರ್ತವ್ಯಕ್ಕೆ ಅನುಗುಣವಾಗಿ ಮನಸ್ಸು
ಇಷ್ಟಪಟ್ಟರೆ ಇದು ನನ್ನ ಕರ್ತವ್ಯ ಅಂದರೆ ಮನಸ್ಸಲ್ಲಿಗೆ ಬಂದು ಇಷ್ಟದಿಂದ ಮಾಡಬೇಕು. ಅಲ್ಲ ನನಗೆ ಆಕರ್ಷಣಕ್ಕೆ ಆಕರ್ಷಣ ನೋಡಿಕೊಂಡು ಅದು ಆಕರ್ಷಣ ಅಂದರೆ ಇವತ್ತು ಇದು ಕೆಲಸ ನಮ್ಮದು ಪರವಾಗಿಲ್ಲ ಇವತ್ತು ಬಿಡೋಣ ನಾಳೆ ಮಾಡ್ತೀವಿ ನಾಳೆ ಟೈಮ್ ಇರುತ್ತದೆ ಅಂದರೆ ಪರವಾಗಿಲ್ಲಪ್ಪ ಯಾವಾಗಲೂ ಮಾಡ್ತೀವಿ. ಅವರಿಗೆ ನಾಳೆ ಟೈಮ್ ಇದೆಯಾ ಇಲ್ಲವ ನಾಳೆ ಬೇರೆ ಕೆಲಸ ಇದೆ ಯೋಚನೆ ಮಾಡಲ್ಲ ಸುಮ್ಮನೆ ಅದು ಇದು ಎರಡು ಸೇರಿಕೊಂಡು ಮಾಡೋಣ ಎರಡು ಸೇರಿಕೊಂಡು ಆಗುತ್ತದೆ. ಈಗಲೇ ಮನಸ್ಸು ಹೊಂದುತ್ತಾ ಇಲ್ಲ ನಾಳೆ ಇವತ್ತಿನ 4 ಗಂಟೆ ಕೆಲಸ ನಾಳೆ 4 ಗಂಟೆ 8 ಗಂಟೆ ಆಗುತ್ತದೆ 8 ಗಂಟೆ ಕೂತಿರ್ತೀವಿ ಮಾಡ್ತೀವಿ ಅಂದರೆ ಈಗ ಬಾಯಿ ಮಾತು ದೊಡ್ಡದೇ ಹೊರತು ಮನಸ್ಸಿನ ಯೋಗ್ಯತೆ ಮನಸ್ಸಿನ ಶಕ್ತಿಯನ್ನು ಯೋಚನೆ ಮಾಡ್ತಾ ಇಲ್ಲ. ನನ್ನ ಮನಸ್ಸು ಅಷ್ಟು ನನ್ನ ಮನಸ್ಸು ಹೇಗಿರುತ್ತದೋ ಈ ಹೇಗೆ ಸಹಕರಿಸ್ತದೋ ನನ್ನ ಮನಸ್ಸಿನ ಯೋಗ್ಯತೆ ನನಗೆ ಗೊತ್ತಿಲ್ಲ. ಓ ಮಾಡ್ತೀವಿ ಅಂದ್ಕೊಳ್ತೀವಿ ಏನಿಲ್ಲ ಈ ಆಕರ್ಷಣದಿಂದ ಇವತ್ತು ಅದೇನೋ ನೋಡಬೇಕು ಅಲ್ಲೇನೋ ಹೋಗಬೇಕು ಟಿ ವಿ ನೋಡಬೇಕು ಎಂಬ ಆಕರ್ಷಣದಿಂದ ಇವತ್ತು ಮಾಡಲಿಲ್ಲ ಕೆಲಸ ಪೋಸ್ಟ್ಪೋನ್ ಮಾಡಿಬಿಡ್ತೀವಿ. ಈಗ ಇದು ಅಧರ್ಮ. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ತಾನು ಮಾಡತಕ್ಕದ್ದ ತಾನು ಮಾಡತಕ್ಕ ಕೆಲಸ ಮೇಲೆ ರುಚಿ ಪ್ರೀತಿ ಇರಬೇಕು. ಪ್ರೀತಿ ಇದ್ದರೆ ಆನಂದದಿಂದ ಮಾಡ್ತೀರಿ. ಇನ್ನೊಬ್ಬರು ಕೇಳಿದ್ದರೂ ಹೋಗಲ್ಲ ಇದೇ ಇಷ್ಟವಾಗಿದೆ ಇದೇ ಚೆನ್ನಾಗಿ ಮಾಡಿಕೊಳ್ಳೋಣ ನೋಡು ಕೆಲಸ ಆಗುತ್ತದೆ ಪುಣ್ಯ ಬರುತ್ತದೆ ಮನಸ್ಸಿಗೆ ಸಮಾಧಾನವಾಗ್ತದೆ ಬಿಡುವುದೇಕೆ ನಮ್ಮ ಕೆಲಸ ನಾವು ಮಾಡಿಕೊಳ್ಳೋಣ ನಮ್ಮ ಕೆಲಸ ಮಾಡಿದ್ದರೆ ಜೀವನ ಮುಂದೆ ಚೆನ್ನಾಗಿ ನಡೆಯುತ್ತದೆ. ಇದೇ ಒಂದು ಒಳ್ಳೆಯ ಸಂಸ್ಕಾರ ಆಗಿಬಿಡ್ತದೆ. ಈ ಸಂಸ್ಕಾರ ಮುಂದೆ ಇಡೀ ಜನ್ಮ ಮುಂದಿನ ಜನ್ಮ ಎಲ್ಲ ಜನ್ಮಗಳಿಗೆ ಒಳ್ಳೆಯ ಸಂಸ್ಕಾರ. ಅದೇಕೆ ಬಿಡುವುದು ನಾವು? ನಾನು ಮಾಡತಕ್ಕದ್ದು ನಾನು ಮಾಡೋಣ ಇಲ್ಲೇ ಪ್ರೀತಿಯಿಂದ ಉತ್ಸಾಹದಿಂದ ಇರೋಣ ಇದು ಬಿಟ್ಟು ಬೇರೆ ಕಡೆ ಹೋಗೋದೇನು? ಅದು ಆಕರ್ಷಣ. ಅದು ವ್ಯತ್ಯಾಸ. ನಿಮ್ಮ ಮಾಡತಕ್ಕ ಕೆಲಸ ಮೇಲೆ ಮನಸ್ಸು ಏನು ಹೋಗ್ತಿ ಏನು ಹೇಳ್ತೀವಿ ಮನಸ್ಸು ಬಿದ್ದು ಹೋಗ್ಯ ಜಾರಿ ಹೋಗ್ಯ ಏನು ಹೇಳ್ತಾರೆ ಪಕ್ಕಕ್ಕೆ ಹೋಗಿ ಇನ್ನೇನೋ ವಿಷಯ ಮೇಲೆ ಆಕರ್ಷಣ ಪಡ. ಆಕರ್ಷಣಕ್ಕೆ ಒಳಗಾಗಿರುವ ಮನಸ್ಸು ಹೀಗೆ ಮಾಡ್ತದೆ. ಆಕರ್ಷಣ ಒಳ್ಳೆಯದ, ಕರ್ತವ್ಯ ಒಳ್ಳೆಯದ, ಧರ್ಮ ಒಳ್ಳೆಯದ. ಆದರೆ ಮನಸ್ಸು ನಾವು ಆಕರ್ಷಣಕ್ಕೆ ಅಭ್ಯಾಸ ಮಾಡಿಟ್ಟರೆ ಆಕರ್ಷಣ ಅಂದರೆ ಯಾವುದು ಚಮಕಿಲ ಚಮಕಿಲ ಹೇಳ್ತಾರೆ ನೀವೇನಿರ್ತದೆ ಆಕರ್ಷಣೀಯವಾಗ್ತದೆ ಅಲ್ಲಿ ಹೋಗುತ್ತದೆ. ಆಕರ್ಷಣೆ ಎಲ್ಲಿ ಆಗ್ತದೋ ಅಲ್ಲಿ ಹೋಗೋದು. ಇದು ಅಭ್ಯಾಸ ಮಾಡಬಾರ್ದು. ಮೊದಲಿನಿಂದಲೇ ಆಕರ್ಷಣಕ್ಕೆ ಅಭ್ಯಾಸ ಅಲ್ಲ. ಯಾವುದು ನಿಜವಾಗಿ ಒಳ್ಳೆಯದು ಮನಸ್ಸನ್ನು ಹೊಂದಿಸಬಹುದು. ಹೇಗೆ ಹೊಂದಿಸಿದ್ದರೆ ಹಾಗೆ ಏನಿಲ್ಲ ಎಲ್ಲರೂ ಮನಸ್ಸು ಹೊಂದ್ಕೊಳ್ತದೆ. ಏನಪ್ಪ ಇದೇ ಒಳ್ಳೆಯದು ನೀನು ಇದರಲ್ಲೇ ಮನಸ್ಸಿಟ್ಕೋ ನೀವು ಮೊದಲಿಡು ಬೇರೆ ಯೋಚನೆ ಮಾಡಬೇಡ ಪಕ್ಕಕ್ಕಿಡು ಇದೇ ನೋಡು ಇದೇ ಗಮನಿಸ್ತಾ ಇರು ಮೊದಲು ಏನೋ ಆಗ್ತದೆ ಅಲ್ಲ ಹೋಗಲೇಬೇಡ ಇಲ್ಲೇ ಇರು ಇಲ್ಲೇ ಇಟ್ಟು ಮಾಡ್ತಾ ಇದರಲ್ಲಿ ರುಚಿ ಬಂದುಬಿಡ್ತದೆ. ನಾಮಸ್ಮರಣ ಮಾಡುವವರಿಗೆ ಎಲ್ಲ ನಾಮಸ್ಮರಣವನ್ನು ಹೇಳುವ ಗುರುಗಳೆಲ್ಲರೂ ಹೇಳ್ತಾರೆ ನಾಮಸ್ಮರಣ ಮಾಡ್ತಾ ಇದ್ದರೆ ಮನಸ್ಸು ನಿಲ್ಲಲ್ಲ ಎಲ್ಲೆಲ್ಲೋ ಹೋಗ್ತದೆ ನಾಳೆ ಮಾಡ್ತೀವಿ ಅನಿಸುತ್ತದೆ. ಕೆಲವೊಮ್ಮೆ ಬಲವಂತವಾಗಿ ಕೂರಿಸಿ ಮಾಡಿದ್ದರೂ ಮನಸ್ಸಿಗೆ ಪ್ರೀತಿ ಉತ್ಸಾಹನೇ ಬರಲ್ಲ ಏನೋ ಬಾಯಿದಿಂದ ಮಾಡ್ತೀವಿ ಹೊರತು ಮನಸ್ಸು ಎಲ್ಲೆಲ್ಲೋ ಹೋಗ್ತದೆ ನಿಲ್ಲಲ್ಲ. ಅವರೇನು ಹೇಳ್ತಾರೆ ಗೊತ್ತಾ? ಆದರೂ ಪರವಾಗಿಲ್ಲ ಮಾಡು ಮನಸ್ಸು ಎಲ್ಲಿ ಹೋದರೂ ಪ್ರಯತ್ನ ಮಾಡಿ ಇಲ್ಲೇ ತರುವಕ್ಕೆ ಪ್ರಯತ್ನ ಮಾಡು. ಇಲ್ಲಿ ನೀವು ಈ ದಿವಸ ಇಷ್ಟು ಮಾಡಬೇಕಿದ್ದರೆ ಮನಸ್ಸು ಎಷ್ಟು ವಿರೋಧ ಮಾಡಲಿ ಬೇಡ ಬೇಡ ನಾಳೆ ಮಾಡ್ಕೊಡ್ತೀವಿ ಏನೇ ಆಗಲಿ ಮಾಡ್ತಾನೆ ಇರು ಮಾಡ್ತಾನೆ ಅಂದರೆ ಮಾಡ್ತಾನೆ ಇರು ಅಂದರೆ ಅರ್ಥವೇನು? ಮನಸ್ಸನ್ನು ತಂದು ಅಲ್ಲೇ ಇಟ್ಟು ಪ್ರಯತ್ನ ಮಾಡ್ತಾ ಇರು ಅಂದರೆ ಅದನ್ನೇ ಪ್ರೀತಿ ಮನಸ್ಸನ್ನು ಇಟ್ಕೊಂಡು ಮಾಡ್ತಾ ಇದ್ದರೆ ಕೆಲವು ದಿವಸಕ್ಕೆ ಅದರಲ್ಲಿ ಪ್ರೀತಿ ಹುಟ್ಟುತ್ತದೆ. ಮನಸ್ಸಿಗೆ ಅಭ್ಯಾಸವಾಗಿದ್ದರೆ ಪ್ರೀತಿ ಹುಟ್ಟುತ್ತದೆ. ಅದೇ ಮಾಡಿಸ್ತಾ ಕೆಲವು ದಿವಸಕ್ಕೆ ಅದರಲ್ಲೇ ಪ್ರೀತಿ ಉತ್ಸಾಹ ಬಂದುಬಿಡ್ತದೆ. ಒಂದು ಸಲ ಅಭ್ಯಾಸ ಆಗಿಬಿಟ್ಟರೆ ಅಯ್ಯೋ ಇದು ಚೆನ್ನಾಗಿದೆ ಅನಿಸುತ್ತದೆ ಮತ್ತೆ ಮಾಡಬೇಕನ್ನಿಸುತ್ತದೆ ಇನ್ನು ಮಾಡ್ತಾ ಇದ್ದಾರೆ ಈಗ ಸಹಜವಾಗ್ತದೆ ಈಗ ಬಿಡಲ್ಲ. ಹಾಗೆ ಮನಸ್ಸುಕದೊಂದು ಪ್ರೀತಿ ಹುಟ್ಟಿಸಬೇಕು. ಇದು ಮನಸ್ಸಿಗೆ ಅಭ್ಯಾಸ ಮಾಡಿಸಬಹುದು. ಮನಸ್ಸಿಗೆ ಸ್ವಭಾವ ಇದೆ, ಹೊಂದಿಕೊಳ್ಳುವುದಿದೆ. ಒಂದು ಮರದ ಇರುತ್ತದೆ ನೋಡಿ, ಮರವನ್ನು ಮೊದಲು ಸಣ್ಣದಿರುವಾಗಲೇ ಈ ಸೈಡು ಬೆಂಡ್ ಮಾಡಿ ಬೆಂಡಂದ್ರೇನು ಬಗ್ಗಿಸಿ ಈ ಸೈಡು ಬಗ್ಗಿಸಿ ಅದೇನೋ ಕಟ್ಟು ಹಾಕಿ ಕೆಲವು ದಿವಸ ಇಟ್ಟರೆ ಅದೀಗ ಬಗ್ಗಿ ಇದ್ದಿದ್ದ ನಂತರ ನೀವು ಕಟ್ಟು ಒಂದು ವಾರ ದಿವಸ ಇತ್ತು ನಂತರ ಕಟ್ಟು ಹಾಕಿದ್ದು ಬಿಟ್ಟರೆ ಹೀಗೇ ಇದ್ದುಬಿಡ್ತದೆ. ಅದೇ ತಕ್ಷಣವೇ ಹೀಗಿಟ್ಟು ಬಿಟ್ಟು ಬಿಟ್ಟರೆ ಹೀಗೆ ಅಂತ ಹೇಳಿದ್ರು ಅವು ಕೆಟ್ಟಿದ್ದೀವಲ್ಲ 5 ನಿಮಿಷ ಅಂತ 5 ನಿಮಿಷ ಅಲ್ಲ 10 ನಿಮಿಷ ಅಲ್ಲ ಗಂಟ ಇಟ್ಟರೂ ಬಿಡಲ್ಲ. ಗಂಟ ಇಟ್ಟರೂ ತೆಗೆದು ಬಿಟ್ಟರೆ ಮತ್ತೆ ಇಲ್ಲಿಗೆ ಬರ್ತದೆ. ಹಾಗೆ ಒಂದು ವಾರ 10 ದಿವಸ ಅಲ್ಲೇ ಇಟ್ಟುಬಿಟ್ರೆ ಈಗ ಅದಕ್ಕೆ ಅಭ್ಯಾಸ ಆಗುತ್ತೆ. ಹಾಗೇ ಮರಕ್ಕೆ ಹೇಗೆ ಅಭ್ಯಾಸ ಇದೆಯೋ ಮನಸ್ಸಿಗೂ ಮೊದಲು ಮಾಡಲ್ಲ, ಕೆಲವು ದಿವಸ ಮಾಡಿ ಅದರಲ್ಲಿ ಪ್ರೀತಿಯಿಂದ ಉತ್ಸಾಹದಿಂದ ಮಾಡಿದ್ದರೆ ಈಗ ನಿಲ್ಲುತ್ತದೆ. ಹಾಗೇ ಮನಸ್ಸಿಗೂ ಮೊದಲಿನಿಂದಲೇ ಅಭ್ಯಾಸ ಮಾಡಬೇಕು. ಯಾವುದು ನಿಮ್ಮ ಕರ್ತವ್ಯವೋ ಭಗವಂತ ಕೊಟ್ಟ ಶಾಸ್ತ್ರ ಆಜ್ಞೆ ಕೊಟ್ಟಿದೆ, ದೊಡ್ಡವರು ಮೆಚ್ಚಿಕೊಳ್ತಾರೆ,
ಮಿತ್ರರು ಮೆಚ್ಚಿಕೊಳ್ತಾರೆ, ನಿಮ್ಮ ಅಂತರಾತ್ಮ ಮೆಚ್ಚಿಕೊಳ್ತದೆ. ನಿಮ್ಮ ಕರ್ತವ್ಯ ಮೇಲೇ ಮನಸ್ಸಿಡು. ನೋಡಿ, ನಿಮ್ಮ ಕರ್ತವ್ಯ ಯಾವುದು ಮಾಡ್ತೀವೋ ಅದನ್ನು ಇಷ್ಟವಿಲ್ಲದಿದ್ದರೂ ಹೇಗಾದರೂ ಮೊದಲು ಶುರು ಮಾಡು. ಸ್ವಲ್ಪ ಹೊತ್ತಿಗೆ 5-10 ನಿಮಿಷಕ್ಕೆ ಈಗ ಮಾಡಲೇಬೇಕಲ್ಲ, ಈಗ ಬಿಡು, ಮಾಡ್ತೀನಿ ಮಾಡ್ತೀನಿ ಮಾಡ್ತಾ ಮಾಡ್ತಾ ಸ್ವಲ್ಪ ಹೊತ್ತಿಗೆ ಇಷ್ಟವಾಗ್ತದೆ, ಶುರುವಾಗ್ತದೆ. ಆ ಹಾಗೆ ಮಾಡ್ಕೊ, ಈಗ ನಾಳೆನಿಂದ ಅದೇ ಮಾಡು. ಹಾಗೆ ಮಾಡಿ 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 ಕೆಲ ದಿವಸಕ್ಕೆ ಯಾವುದು ನನ್ನ ಕೆಲಸವೋ ಅದರಲ್ಲಿ ಪ್ರೀತಿ ಹುಟ್ಟಬೇಕು. ಮನಸ್ಸಿಗೆ ಆ ಬಗ್ಗುವುದು ಅಭ್ಯಾಸ ಮಾಡಬೇಕು. ಇದು ಸಂಸ್ಕಾರ, ಇದು ಶುದ್ಧ ಮನಸ್ಸು. ಅಂತಃಕರಣ ಶುದ್ಧಿ, ಇಂದ್ರಿಯ ನಿಗ್ರಹ, ಮನೋನಿಗ್ರಹ ಅಂದರೆ ಅರ್ಥವೇನು ಇದೆ? ಇದು ಮನಸ್ಸಿಗೆ ಯೋಗ್ಯತೆ ಇದೆ, ಆದರೆ ಒಂದು ದಿವಸ ಆಗಲ್ಲ, ಕೆಲವು ದಿವಸ ಸಂಸ್ಕಾರ ಮಾಡಬೇಕು. ಇಷ್ಟು ಮಾಡಿದ್ದರೆ ಆಗ್ತದೆ, ಇದು ಮಾಡೋಕ್ಕಾಗಲ್ಲ. ಏಕೆ? ಒಂದು ಕೆಟ್ಟ ಹವ್ಯಾಸ ಇರುವವನಿಗೆ ಬಿಡಿಸಿ ಒಳ್ಳೆಯ ಹವ್ಯಾಸ ಮಾಡುವುದು ಕಷ್ಟ. ಏಕೆ? ಮನಸ್ಸಿಗೆ ಒಂದಾಗಿ ಬಿಟ್ಟರೆ ಈಗ ಬಗ್ಗಲ್ಲ ಅದು. ಇನ್ನೊಂದು ಇನ್ನೊಂದಕ್ಕೆ ಯಾವುದೇ ಒಂದಕ್ಕೂ ಅದೇ ಹೊಂದಿಕೊಂಡು ಹೀಗೆ ಬಗ್ಗಿದ್ದರೆ ಇದನ್ನು ಮತ್ತೆ ಹೀಗೆ ತಿರುಗಿಸು ಅಂದರೆ ಒಂದು ಸ್ಪಾಂಜೋ ರಬ್ಬರೋ ಏನೋ ಇರುತ್ತೆ ನೋಡಿ, ಹೀಗೆ ಬಗ್ಗಿರುತ್ತದೆ. ಅದನ್ನು ಹೀಗೆ ಮಾಡೋಣ ಅಂದರೆ ಈಗ ಎಷ್ಟು ಮಾಡಿದ್ದರೆ ಹೀಗೆ ಮಾಡಿ ಮತ್ತೆ ಇಲ್ಲಿಗೆ ಬರ್ತದೆ. ಹಾಗೂ ಹಾಗೆ ಅಭ್ಯಾಸ ಆಗಿಬಿಟ್ರೆ ಈಗ ಹಾಗೆ ಬಗ್ಗುತ್ತೆ. ಇದು ತೊಂದರೆ. ಇದಕ್ಕೇನು ಮಾಡಬೇಕಂದ್ರೆ ಇದು ಪ್ರವಚನದಿಂದ ಬರಲ್ಲ, ಹೇಳಿಕೆದಿಂದ ಬರ. ಹಾಂ, ಹೇಳಿದ್ದರೆ ಸ್ವಲ್ಪ ಧೈರ್ಯ ಉಂಟಾಗಬಹುದು. ಅದಕ್ಕೋಸ್ಕರ ಪ್ರವಚನ ಮಾಡುವವನು ಹೀಗೆ ಇರಬೇಕು, ಹೀಗೆ ಶಾಸ್ತ್ರದಲ್ಲಿ ಹೇಳಿದೆ, ಹೀಗೆ ಮಾಡಬೇಕು ಮಾಡಬೇಕು ಅಂದರೆ ಸುಮ್ಮನೆ ಮಾಡಬೇಕಂದು ನಮಗೂ ಗೊತ್ತು, ಬಟ್ ಮನಸ್ಸು ಬರ್ತಾ ಇಲ್ಲ. ಸುಮ್ಮನೆ ಮಾಡಬೇಕು ಎಂದು ಹೇಳಿದರೆ ಅಲ್ಲ, ಮನಸ್ಸಿಗೆ ಒಂದು ಧೈರ್ಯ ಕೊಡಬೇಕು. ಒಂದು ಪ್ರವಚನ ಮಾಡುವವನು ಹೇಳುವುದೇ ಅಲ್ಲ, ಅದರ ಜೊತೆಗೆ ಒಂದು ಒಳಗಿನಿಂದ ಒಂದು ಧೈರ್ಯ. ಏನು ಮಾಡಿದ್ದರೆ ನಮಗೆ ಉತ್ಸಾಹ ಬರಬೇಕು, ಮಾಡಬೇಕು ಅನಿಸುತ್ತದೆ ಒಳಗಿನಿಂದ. ಆ ಸಂಕಲ್ಪ ಗಟ್ಟಿ ಆಗ್ತದೋ, ಆ ಸಂಕಲ್ಪ ಗಟ್ಟಿ ಆಗುವ ಹಾಗೆ ಒಂದು ಪ್ರೇರಣಾ, ಒಂದು ಸ್ಫೂರ್ತಿ ಕೊಡಬೇಕು. ಮನಸ್ಸಿನಲ್ಲಿ ಒಂದು ಸಂಕಲ್ಪ ಗಟ್ಟಿ ಆಗುವ ಹಾಗೆ ಸ್ಫೂರ್ತಿ ಪ್ರೇರಣೆ ಕೊಟ್ಟರೆ ಎಷ್ಟು ಹೇಳಿದ್ದರೂ ಸ್ವಲ್ಪ ಇರುತ್ತದೆ, ಬಿಟ್ಟು ಸ್ವಲ್ಪ ಆದರೂ ಬರಬೇಕು. ಆ ಸ್ವಲ್ಪ ಬಂದಿದ್ದನ್ನು ಬಳಸಿಕೊಳ್ಳಬೇಕು. ಬಳಸಿಕೊಂಡ್ರೆ ಇನ್ನು ಸ್ವಲ್ಪ ಬಗ್ಗುತ್ತದೆ, ಇನ್ನು ಸ್ವಲ್ಪ ಇನ್ನು ಸ್ವಲ್ಪ. ಮೊದಲು ಕೆಲವು ದಿವಸ ಕಷ್ಟಪಡಬೇಕು. ತಪಸ್ಸಂದರೆ ಇದೆ, ಇಂದ್ರಿಯ ಮನಸ್ಸುಗಳು ಕೇಳಲ್ಲ. ತಪಸ್ಸಂದರೆ ಏನು ಕಷ್ಟಪಡುವುದು? ಕಷ್ಟ ಅಂದರೆ ಈ ತರಹ ಕಷ್ಟಪಡಿ. ಎಷ್ಟು ಕಷ್ಟಪಟ್ಟರೂ ಪಾಪ ಇಲ್ಲ, ಇದು ಪುಣ್ಯವೇ. ಕಷ್ಟದಲ್ಲಿ ಎರಡು ಕಷ್ಟ, ಮೂರ್ಖತನದಿಂದ, ಅಜ್ಞಾನದಿಂದ, ಮೋಹದಿಂದ ಮಾಡಿರುವ ಕಷ್ಟಗಳು, ಅದು ಪುಣ್ಯ ಬರಲ್ಲ, ಬುದ್ಧಿ ಕಟ್ಟು ಹೋಗ್ತದೆ. ಕಷ್ಟ ಬರುತ್ತದೆ, ಬುದ್ಧಿ ಕಟ್ಟು ಹೋಗ್ತದೆ, ಎರಡೂ ಹೋಗುತ್ತದೆ. ಆದರೆ ಕೆಲವು ಕೆಲಸಗಳು ತಪಸ್ಸು ಯಾವಾಗ ಆಗ್ತದೆ ಅಂದರೆ ಒಳ್ಳೆಯ ಕೆಲಸಕ್ಕೋಸ್ಕರ, ಸದ್ಗುಣಕ್ಕೋಸ್ಕರ, ಸದಾಚಾರಕ್ಕೋಸ್ಕರ, ಒಳ್ಳೆಯ ಮನಸ್ಸು, ಒಳ್ಳೆಯ ಸಂಸ್ಕಾರಕ್ಕೋಸ್ಕರ. ಮನಸ್ಸು ಬಗ್ಗುತ್ತಾ ಇಲ್ಲ, ಆದರೂ ಕೆಲವು ದಿವಸ ಕಷ್ಟಪಟ್ಟರೆ ಕಷ್ಟ ಅನಿಸುತ್ತದೆ, ಪರವಾಗಿಲ್ಲ, ಈ ಕಷ್ಟ ಒಳ್ಳೆಯದೇ, ಈ ಕಷ್ಟದಿಂದ ನಿಮಗೆ ಪುಣ್ಯ ಬರುತ್ತದೆ, ಮನಸ್ಸು ಒಳ್ಳೆಯದಾಗುತ್ತದೆ, ಜನ್ಮ ಜನ್ಮಗಳಿಗೆ ಒಳ್ಳೆಯದಾಗ್ತದೆ, ದೇವತಲ ಆಶೀರ್ವಾದ, ಋಷಿಗಳ ಆಶೀರ್ವಾದ, ಓ ನಿಮ್ಮ ನಿಮಗೆ ಎಲ್ಲ ಆಗ್ತದೆ, ನಿಮ್ಮ ಹಿರಿಯರು ಮೆಚ್ಚಿಕೊಳ್ತಾರೆ, ಎಲ್ಲರೂ ಮೆಚ್ಚಿಕೊಳ್ತಾರೆ, ನಿಮಗೆ ಜೀವನ ಒಳ್ಳೆಯದಾಗ್ತದೆ. ಕೆಲವು ದಿವಸ ಕಷ್ಟ ಇರುತ್ತದೆ, ಎಲ್ಲರಿಗೂ ಇರುತ್ತೆ, ನಿಮಗೂ ನಮಗೂ ಎಲ್ಲರಿಗೂ ಗೊತ್ತು. ಯಾರು ದೊಡ್ಡವರು ಮಹಾತ್ಮರಾದರೂ ಕೆಲವು ಬದಲಾಯಿಸಬೇಕಂದರೆ ಭಯಂಕರ ಕಷ್ಟ ಆಗ್ತದೆ. ಇದು ಕಷ್ಟ ಗೊತ್ತು, ನಾವು ಒಪ್ಕೊಳ್ತೀವಿ, ಇದು ಕಷ್ಟ ಇಲ್ಲ ಎಂದು ಹೇಳ್ತಾ ಇಲ್ಲ. ನಿಮ್ಮ ಕಷ್ಟ ಎಷ್ಟಾಗ್ತದೋ ನಮಗೂ ಗೊತ್ತು, ಏಕೆ ಅನುಭವಿಸೋರಿಗೂ ಅವ್ರಿಗೂ ಗೊತ್ತಾಗ್ತದೆ. ಒಂದು ಸಲ ಬಗ್ಗಿದ್ದು ಮತ್ತೆ ತಿರುಗಿಸಬೇಕಂದರೆ ಅಪ್ಪ, ಆದರೆ ಅದೇನು ಛಲ ಬೇಕು, ಅದಕ್ಕೆ ಛಲ ಬೇಕು. ಅದೇ ಹೇಳ್ತೀವಲ್ಲ, ಒಂದು ಛಲನೆ, ಅದು ಸಂಕಲ್ಪ ಬಲ. ಆ ಸಂಕಲ್ಪ ಬಲ ಶಾಸ್ತ್ರ ಹೇಳಿದ್ದಕ್ಕೆ ಅನುಗುಣವಾಗಿ ಇಟ್ಕೊಳ್ಳಬೇಕು. ಶಾಸ್ತ್ರ ಅಂದರೆ ಏನು? ಯಾವುದು ಒಳ್ಳೆಯ ಕೆಲಸನೋ ಅದಕ್ಕೇನು ಶಾಸ್ತ್ರ ಮೇಲೆ ಶ್ರದ್ಧೆ ಗಟ್ಟಿ ಇರಬೇಕು. ಅಮ್ಮ, ಶಾಸ್ತ್ರ ಹೇಳಿತು, ದೊಡ್ಡವರು ಹೇಳಿದ್ದಾರೆ, ರಾಮಾಯಣದಲ್ಲಿದೆ, ಭಾರತದಲ್ಲಿದೆ, ಭಾಗವತ ಅವರು ಹೇಳಿದೆ ಅಂದರೆ ಅದು ಒಳ್ಳೆಯದು. ನಿಮ್ಮ ಮನಸ್ಸಿಗೆ ಅಭ್ಯಾಸವಿಲ್ಲ, ಮನಸ್ಸು ಬೇಡ ಅನಿಸುತ್ತದೆ, ಆಕರ್ಷಣಕ್ಕೆ ಬೇರೆ ಒಲಗಾಗ, ಆದರೂ ನಮ್ಮ ಆಕರ್ಷಣಕ್ಕಿಂತ, ನಮ್ಮ ಇಷ್ಟಕ್ಕಿಂತ, ನಮಗೆ ಕಷ್ಟ ಆಗಲಿ ಅದಕ್ಕಿಂತ ಅದು ಹೆಚ್ಚು. ಶಾಸ್ತ್ರ ಹೇಳಿದ್ದು ಹೆಚ್ಚು, ಅದೇ ದೊಡ್ಡದು. ಅದಕ್ಕೋಸ್ಕರನೇ ಶಾಸ್ತ್ರವನ್ನು ನಿಂದೆ ಮಾಡಬೇಡ, ಗುರುಗಳ ವಾಕ್ಯ ನಿಂದೆ ಮಾಡಬೇಡ. ಶಾಸ್ತ್ರವಾಕ್ಯ, ಗುರುವಾಕ್ಯವನ್ನು ಹೆಚ್ಚಿನ ಭಕ್ತಿಯಿಂದ ಮಾಡ್ಕೊ. ಯಾರು ಏನು ಹೇಳಿದ್ದರೂ ಬಿಡಬೇಡ. ಇದೇನಪ್ಪ ಅಂಧವಿಶ್ವಾಸ? ಈಗ ಆಧುನಿಕರು ಅಂಧವಿಶ್ವಾಸ ಹೇಳ್ತಾರೆ. ಅಂಧವಿಶ್ವಾಸ ಅಲ್ಲ. ಅದನ್ನು ಏಕೆ ಇಷ್ಟು ಒತ್ತಿ ಹೇಳ್ತಾ ಇದ್ದೀರಿ ಅಂದರೆ, ನೀವು ಅದಕ್ಕೆ ಹೆಚ್ಚಿನ ಬೆಲೆ ಕೊಟ್ಟರೆ ನಿಮ್ಮ ಮನಸ್ಸು ಬಗ್ಗುತ್ತದೆ, ಬಗ್ಗುವಕ್ಕೆ ನೀವು ಕಷ್ಟಪಡ್ತೀರಿ. ಇಲ್ಲದಿದ್ದರೆ ಓ ಅವರೇನು, ಅವ್ರು ಯಾರು ಹೇಳಿದ್ದರು ಒಂದು ಹೇಳಿ, ಪುಸ್ತಕ ಯಾರೋ ಬರೆದಿದ್ದು, ನಿಮ್ಮಂಥ ಮನುಷ್ಯ ನಮ್ಮಂಥ ಮನುಷ್ಯ, ಅವರು ಹೇಳಿದ್ದಾರೆ ಒಳ್ಳೆಯದೆಂದು ಹೇಳಿದ್ದಾರೆ, ಹೌದು ಗೊತ್ತು ನಮಗೆ. ಯಾರೋ ಸಾಮಾನ್ಯ ಮನುಷ್ಯರು ಅಂದ್ಕೊಂಡರೆ ನೀವು ಇಷ್ಟು ಕಷ್ಟಪಡಲ್ಲ, ಕಷ್ಟಪಡ್ತೀರಾ? ಇವರು ದೊಡ್ಡವರು ಹೇಳಿದ್ದಾರೆ, ಗುರುಗಳು ಹೇಳಿದ್ದಾರೆ, ಅಥವಾ ಇವರು ಋಷಿಗಳು ಹೇಳಿದ್ದಾರೆ ಅಂದರೆ ಅವರಿಗೆ ನೀವು ಬೆಲೆ ಕೊಟ್ಟರೆ ಮನಸ್ಸು ಅಮ್ಮ ಕಷ್ಟಪಟ್ಟರು ಬಂದುಬಿಡ್ತದೆ. ಅವ್ರು ನಮ್ಮಂಥ ಮನುಷ್ಯ ಅಂದರೆ ಕಡೆಗಣಿಸಿದ್ದರೆ ನಿಮಗೆ ಧೈರ್ಯ ಬರಲ್ಲ.
ಆ ಉತ್ಸಾಹ ಬರಲ್ಲ, ಆ ಶಕ್ತಿ ಬರಲ್ಲ, ಕಷ್ಟಪಡುವಷ್ಟು ಸಹನ ಬರಲ್ಲ, ತಾಳ್ಮೆ ಬರಲ್ಲ. ಅದಕ್ಕೋಸ್ಕರನೇ ಶಾಸ್ತ್ರ ದೊಡ್ಡದು, ವಾಲ್ಮೀಕಿ ದೊಡ್ಡದು, ಕೇಳಬಾರದು, ಯಾರು ನಿಂದೆ ಕೇಳಬಾರದು, ರಾಮಾಯಣ ಮಹಾಭಾರತ ಭಾಗವತ ವೇದ ಎಲ್ಲರಿಗಿಂತ ಹೆಚ್ಚು ಎಂದು. ಆ ಓಂ ಓಂ. You can meet Ram Prakash there. Yeah. Ah, yeah. Andre, ಇದು ಅದಕ್ಕೋಸ್ಕರ ಏನು ಹೇಳ್ತಾರೆ, ನಮ್ಮ ಮನಸ್ಸಿಗೆ ಒಂದು ಧೈರ್ಯ ಬರಬೇಕು, ಕಷ್ಟವನ್ನು ಸಹಿಸಿಕೊಳ್ಳುವುದಕ್ಕಾಗಲು. ಇದು ಒಂದು ದಿವಸ ಅಲ್ಲ, 5 ನಿಮಿಷದಲ್ಲ, ಮೊದಲು ಬದಲಾಯಿಸುವವರೆಗೆ ಆಗಬೇಕು. ಕೆಲವು ದಿವಸ ಆಗ್ತದೆ, ಅದರಿಂದ ಯಾವುದೋ ಒಂದು ಸಲ ಆವೇಶದಿಂದ ಒಂದು ದಿವಸ ಮಾಡ್ತಾರೆ, ಹೇಳ್ತಪ್ಪೋ ತುಂಬ ಕಷ್ಟ, ನಿನ್ನೆ ಇದು ನೆನಪಾದರೆ ಬಿಟ್ಟೇ ಬಿಡ್ತಾರೆ. ಜನರ ಆವೇಶ ಒಂದು ದಿವಸ ಇರ್ತದೆ, ಮರಣೆ ದಿವಸ. ಕೆಲವು ದಿವಸ ಅಭ್ಯಾಸ ಪೂರ್ತಿ, ಜನರು ಹೇಳ್ತಾರೆ ನೋಡಿ, ಸಿಗರೆಟ್ ಸೇದುವವನು ಏನಪ್ಪ ಎಂದು ಬೈದುಬಿಟ್ರೆ ಓಹ್ ನಾನು ಬಿಡ್ತೀನಿ ಎಂದು ಹೇಳ್ತಾನೆ, ಆಯ್ತಪ್ಪ ಇವತ್ತು ಬಿಡ್ತಾನೆ. ಮತ್ತೆ ಸಂಧೆ ಹೋದರೆ ಮತ್ತೆ ಇನ್ನೊಂದು, ಇವತ್ತಿಂದು ಅವತ್ತು ಎರಡು ಸೇರಿಸ್ಕೊಂಡು ಹೆಚ್ಚು ಕುಡಿಯುತ್ತಾನೆ. ಹಾಗೆ ನಡೆಯಲ್ಲ, ಆ ಕ್ಷಣಿಕ ಆವೇಶದಿಂದ ಬಿಟ್ಟರೆ ಅದು ಅಭ್ಯಾಸ ಆಗಲ್ಲ. ಕ್ಷಣಿಕ ಆವೇಶ ಅಲ್ಲ, ಕನ್ಸಿಸ್ಟೆನ್ಸಿ ಹೇಳ್ತಾರೆ ನೋಡಿ, ನಿರಂತರತ, ನೈರಂತರ್ಯ ಹೇಳ್ತೀವಿ ನೋಡಿ, ನಿರಂತರ ಇರಬೇಕು. ನಿರಂತರ ಅಂದರೆ ಪ್ರತಿ ದಿವಸ ಹಾಗೆ ಹಾಗೆ ಕೆಲವು ದಿವಸವರೆಗೂ ಇರಬೇಕು ನಿರಂತರತ. ಆ ನಿರಂತರತ ಇರಬೇಕು, ಅದೇ ಅಭ್ಯಾಸ. ಇನ್ನೊಂದು, ಮೊದಲು ಕಷ್ಟಪಡುವಾಗ ಮಾಡ್ತೀವಿ, ಮೊದಲು ಕೆಲವು ದಿವಸ ಮನಸ್ಸು ಬಗ್ಗಲ್ಲ, ಫಸ್ಟು ಕೆಲವು ದಿವಸ ಮನಸ್ಸು ವಿರೋಧ ಮಾಡ್ತದೆ, ಅಪೋಸಿಟ್ ಮಾಡ್ತದಪ್ಪ, ಏಕೆ ಇಟ್ಕೊಂಡಿದ್ದೀನಪ್ಪ ಬಿಡು, ಅದೇ ಒಳ್ಳೆಯದು, ಕೆಟ್ಟದೋ ಒಳ್ಳೆಯದು, ಅದೇ ಅಭ್ಯಾಸ ಚೆನ್ನಾಗಿದೆ, ಅದೇ ಅಭ್ಯಾಸ ಇರಬಹುದು, ಎಲ್ಲರು ಎಷ್ಟಿಲ್ಲವ. ಈಗ ಜನರು ನೋಡ್ಕೊಳ್ತಾರೆ, ಎಲ್ಲರೂ ಸೇದುತ್ತಾ ಇದ್ದಾರೆ ಸಿಗರೆಟ್, ನಾನು ಸೇದಿದ್ದರೆ ಏನು, ಅವರೆಲ್ಲರೂ ಕೆಟ್ಟು ಹೋದ್ರೆ ಅವರೆಲ್ಲರೂ ಕೆಟ್ಟವರ, ನಾನು ಸೇರ್ತೀನಿ ಏನಾಗಲ್ಲ. ಮನಸ್ಸು ಬೇಡ ಹೇಳ್ತದೆ, ಅದಕ್ಕೋಸ್ಕರ ಇಷ್ಟು ಕಷ್ಟ, ನಾ ಮೂಡ್ ಚೆನ್ನಾಗಿಲ್ಲ, ಮನಸ್ಸು ಹಾಳಾಗ್ತದೆ, ಕೇಳುತ್ತಲೇ ಇಲ್ಲ, ಎಲ್ಲ ಏನೇನೋ ಆಗ್ತದೆ, ಬಾ ಇದು ಬೇಡ ಅನಿಸುತ್ತೆ. ಆದರೆ ಮೊದಲು ಕೆಲವು ದಿವಸನೇ ಕಷ್ಟಪಡಬೇಕು, ಆ ಮನಸ್ಸು ಅಲ್ಲೇ ಎಳೆಯುತ್ತದೆ ನೋಡಿ, ಆ ಎಳೆಯುವುದನ್ನುವುದು ದಾಟಬೇಕು, ದಾಟಬೇಕದು. ಆ ಮೊದಲನೆಯ ಎಳೆಯುವಿಕೆಯನ್ನು ದಾಟಿಬಿಟ್ಟರೆ ಈಗ ಮನಸ್ಸು ಸ್ವಲ್ಪ ಈ ಸೈಡಿಗೆ ಇಷ್ಟವಾಗ್ತದೆ. ಇಷ್ಟವಾದಾಗ ಇನ್ನೂ ಕೆಲವು ನಂತರ ಪ್ರತಿ ದಿವಸ ಮೊದಲು ದಿವಸ ಆ ಸೈಡ್ ಎಳೆಯುತ್ತದೆ, ಮೊದಲು ಕೆಲವು ದಿವಸ ಆ ಸೈಡ್ ಎಳೆಯುತ್ತದೆ, ಆ ಕೆಲವು ದಿವಸ ನಂತರ ಈ ಸೈಡ್ಗೆ ಬಂದರೆ ಈಗ ಇಲ್ಲಿ ರುಚಿ ಶುರುವಾಗ್ತದೆ. ಮೊದಲನೇ ದಿವಸ ಸ್ವಲ್ಪ ರುಚಿ, ನಾಳೆ ಇನ್ನೂ ಸ್ವಲ್ಪ, ಪ್ರತಿ ದಿವಸ ಸ್ವಲ್ಪ ಕೆಲವು ದಿವಸಕ್ಕೆ ರುಚಿ ಗಟ್ಟಿಯಾಗ್ತದೆ. ಮೊದಲು ಕೆಲವು ದಿವಸ ಮಾತ್ರ ಅಲ್ಲೇ ಎಳೆಯುತ್ತದೆ, ಅಲ್ಲೇ ಮತ್ತೆ ಅಬ್ಬಾ ಇದು ಏಕಿಟ್ಕೊಂಡೆ ಎಂದು ಹೇಳುತ್ತದೆ, ಪರವಾಗಿಲ್ಲ ಬಿಡೋಣ ಅಂತ ಅಲ್ಲ, ಬಿಡಬಾರದು. ಈ ಮೊದಲನೆಯ ಆ ಹಂತ ದಾಟುವುದು ದೊಡ್ಡ ಕಷ್ಟ. ಅದಕ್ಕೋಸ್ಕರ ಸತ್ಸಾಂಗತ್ಯ ಹೇಳಿದ್ದಾರೆ, ಶಾಸ್ತ್ರ ಮೇಲೆ ಗಟ್ಟಿ ನಂಬಿಕೆ, ಶಾಸ್ತ್ರ ಹೇಳಿದ್ದು ಮಾಡಬೇಕು ಎಂದು ಹೇಳ್ತಾರೆ. ಒಂದು ದಿವಸ ಆಗಲ್ಲ ಅಂದರೆ ಪ್ರಾಯಶ್ಚಿತ್ತ ಮಾಡು, ಅಯ್ಯೋ ಇದೇನು ಅಂದರೆ ಅದೇ ಕಷ್ಟ ಅಂದರೆ ಅದು ಬಿಟ್ಟುಬಿಟ್ರೆ ಇನ್ನು ಪ್ರಾಯಶ್ಚಿತ್ತ ನಾವು ಇದು ಪ್ರಾಯಶ್ಚಿತ್ತ ಮಾಡು, ಇದು ಏನಪ್ಪ ಹಿಂಸೆ ಮಾಡ್ತದೆ ಏನಂತಾರೆ, ಏನು ಇಷ್ಟು ಹಿಂಸೆ ಮಾಡ್ತಾರೆ, ಬರೀ ಹಿಂಸೆ ನಿಮಗಲ್ಲಪ್ಪ, ನಿಮ್ಮ ಮನಸ್ಸು ಕೇಳ್ತಾ ಇಲ್ಲ, ಅದಕ್ಕೆ ಹಿಂಸೆನೇ ಬೇಕು, ಅದು ಕೇಳಲ್ಲ. ಕೆಲವು ದಿವಸ ಹಿಂಸೆನೆ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಈ ಉಪವಾಸಗಳು, ಗ್ರಹಣಗಳು ಏನು ಮಾಡ್ತಾರೆ ನೋಡಿ, 4-6 ಗಂಟೆ ಪೂರ್ತಿ ದಿವಸ ಉಪವಾಸ, ರಾತ್ರಿಯೆಲ್ಲ ಜಾಗರಣ, ಅಯ್ಯೋ ಇದು ಏನಪ್ಪ ಹಿಂಸೆ ಅನಿಸುತ್ತದೆ, ಹಿಂಸೆನೇ ಆಗಲಿ ಮಾಡು. ಆ ಮಾಘ ಮಾಸ ನೋಡಬೇಕು ಎಷ್ಟು ಚಳಿ ಇರುತ್ತದೆ, ಭಯಂಕರ ಚಳಿ. ಗಂಗಾ ನದಿ 2-4 ಡಿಗ್ರಿಗೆ ಹೋಗ್ತದೆ, 4-2 ಡಿಗ್ರಿಯಲ್ಲೇ ಆ ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು. ಪಾ ಈಗ ಎಷ್ಟಾಗ್ತದೆ, ಈಗ ಇದು ಕೈ ಹೀಗೆ ಬಗ್ಗಲ್ಲ, ಅಂಥ ಚಳಿಯಲ್ಲಿ ಸ್ನಾನ ಮಾಡಿ. ಏಕೆ, ಇದು ಶರೀರಕ್ಕೆ ಹಿಂಸ ಅಲ್ಲ, ಮನಸ್ಸಿಗೆ ಒಂದು ಸಂಕಲ್ಪ ಗಟ್ಟಿ, ಮನಸ್ಸಿಗೂ ಸಂಕಲ್ಪ ಗಟ್ಟಿ ಆಗಬೇಕು. ಒಂದು ಸಲ ನೀವು ಎಷ್ಟೇ ಕಷ್ಟಪಟ್ಟರೂ ಮಿಕ್ಕ ಜನರ ಜೊತೆಗೆ ಆ ಚಳಿಯಲ್ಲಿಯೂ ನೀವು ಹೇಗೆ ಮಾಡಿದ್ದೀಯಪ್ಪ, ಇಲ್ಲಿ ಸ್ವಲ್ಪ ಚಳಿಗೆ ಹೆದರ್ಕೊಳ್ತಾ ಇದ್ದೀವಿ, ಅಷ್ಟು ಚಳಿಯಲ್ಲಿ ಹೇಗೆ ತಣ್ಣೀರು ಮಾಡಿದ್ದಿ ಅಂದರೆ, ಏನೋ ಮಿಕ್ಕ ಜನರಿದ್ದರೂ ಅವ್ರು ನೋಡ್ಕೊಂಡು ನಾನು ಮಾಡಿದೆ ಅನಿಸುತ್ತೆ. ಅಂದರೆ ಒಂದು ಸಲ ಮಾಡಿದ್ದರೆ, ಓ ಇದು ಇಷ್ಟು ಕಷ್ಟವಾದರೂ ನಾನು ಮಾಡಿದ್ದೀನಲ್ಲ, ಅಂದರೆ ನಾನು ಮಾಡಬಹುದು, ನನ್ನಲ್ಲಿ ಮಾಡುವ ಶಕ್ತಿ ಇದೆ ಎಂದು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಹುಟ್ಟದು. ಓ ಹೌದಪ್ಪ, ನಾನು ಮಾಡಬೇಕು ಅಂದ್ಕೊಂಡ್ರೆ ಮಾಡ್ತೀನಿ, ಆಗುತ್ತದೆ, ಕಷ್ಟ ಇರುತ್ತದೆ, ಆದರೂ ಹಿಂಜರಿಯಬಾರದು, ಆಗಲಿ ಕಷ್ಟನೇ ಆಗಲಿ ಪರವಾಗಿಲ್ಲ ಮಾಡ್ತೀನಿ ಎಂದು ಆ ಧೈರ್ಯ ನಿಮ್ಮಲ್ಲೇ ಹುಟ್ಟಬೇಕು, ನಿಮ್ಮ ಮೇಲೆ ನಿಮಗೆ ಒಂದು ಕಾನ್ಫಿಡೆನ್ಸ್, ಅದು ಹುಟ್ಟಿದ್ದರೆ ಈಗ ದಾಟ್ತೀರಿ. ಇದು
ಇಷ್ಟೆಲ್ಲ ಇದಕ್ಕೋಸ್ಕರ ಇಷ್ಟೆಲ್ಲ ಹಿಂಸೆ ಏಕೆ ಅಂದರೆ ಅದು ಒಳಗಿನ ಶಕ್ತಿ ಬೆಳೆಯಬೇಕು. ಇದು ಜನರು ಅರ್ಥ ಮಾಡಿಕೊಳ್ಳ, ಅಯ್ಯೋ ನಮಗೆ ಸ್ವಾತಂತ್ರ್ಯವಿಲ್ಲ, ಹಾಗೆ ಮಾಡಬೇಕು, ನಮ್ಮ ಇಷ್ಟ, ಇಷ್ಟವಿದ್ದರೆ ಮಾಡ್ತೀವಿ, ಇಲ್ಲದಿದ್ದರೆ ಬಿಡಲ್ಲ, ಇದೇನು ಈಗ. ಇದೆಲ್ಲಕ್ಕೂ ತರ್ಕ ವಿತಂಡವಾದ ಇಷ್ಟ ಸ್ವಾತಂತ್ರ್ಯ ಹಕ್ಕುಗಳು ಇದೆಲ್ಲ ನಾನ್ಸೆನ್ಸ್. ಇದೆಲ್ಲ ಏಕೆ ಇಷ್ಟು ಹಿಂಸದಲ್ಲಿ? ಅಲ್ಲಿ ನೀರಿನಲ್ಲಿ ಮುಳುಗಿದ್ದರೆ ಏನು ಇಷ್ಟು ಚಳಿಯಾಗ್ತದೆ, ಅನಾರೋಗ್ಯವಾಗ್ತದೆ, ಇದೆಲ್ಲ ಏಕೆ ಒಂದು ಆರೋಗ್ಯ ಹಾಳಾಗ್ತದೆ, ಇದೇನು ಅಂಧವಿಶ್ವಾಸ ಈಗ ಇದು. ಈ ಅಂಧವಿಶ್ವಾಸ ಎಂದು ಹಿಂಸೆ ಎಂದು ಎನ್ನುವುದು ಏನೇನೋ ಏನೇನೋ ಮಾತಾಡ್ತಾರೆ. ಇದು ನೋಡಿ, ನಮ್ಮ ಇಷ್ಟದ್ದು ಮಾಡಬೇಕು, ಅದೇ ಇಷ್ಟದ್ದು ಮಾಡ್ತೀವಿ, ನಿಮ್ಮ ಇಷ್ಟನೇ ನಿನ್ನ ಮಾತು ಕೇಳಲ್ಲ, ನಿನ್ನನ್ನು ಹಿಂಸೆ ಮಾಡ್ತದೆ. ಆವಾಗ ನಮ್ಮ ಇಷ್ಟ ನಮ್ಮ ಮಾತು ಕೇಳಬೇಕು, ನೀನು ಇಷ್ಟವನ್ನು ಕೇಳುವುದಲ್ಲ. ನೀನು ಇಷ್ಟವನ್ನು ಕೇಳುವುದು ಗುಲಾಮಿ. ಇವರೇನು ಹೇಳ್ತಾರೆ, ಅದೇ ನಮ್ಮ ಸ್ವಾತಂತ್ರ್ಯ ಹೇಳ್ತಾರೆ. ನಮ್ಮ ಇಷ್ಟ ಬಂದಂದು ಮಾಡುವುದು ಸ್ವಾತಂತ್ರ್ಯ. ನಿಮ್ಮ ಇಷ್ಟ ಇದ್ದನ್ನು ಇಷ್ಟ ಬಂದಿದ್ದು ಮಾಡುವುದು ಸ್ವಾತಂತ್ರ್ಯ ಅಲ್ಲ, ನಿಮ್ಮ ಇಷ್ಟಕ್ಕೆ ನೀವು ಗುಲಾಮಿ ಆಗ್ತಾ ಇದ್ದೀವಿ. ಇಷ್ಟ ಅಂದ್ರೇನು? ರಾಗದ್ವೇಷ ಆಸಕ್ತಿ ಮೋಹ ಅವುಗಳೇ ಅಲ್ಲವೇ ಆಕರ್ಷಣ. ಆಕರ್ಷಣವನ್ನು ಇಷ್ಟ ಹೇಳ್ತೀರಿ, ಆ ನಿಜವಾದ ಇಷ್ಟ ಬೇರೆ. ಮನಸ್ಸು ಶುದ್ಧವಾದಾಗ, ಸಾತ್ವಿಕವಾದಾಗ, ಸಂಸ್ಕಾರ ಚೆನ್ನಾಗಿ ಬೆಳೆದಾಗ ಆ ಒಳಗಿನ ಇಷ್ಟ ಬರುತ್ತದೆ, ಅದು ಬೇರೆ. ಅದು ಆಕರ್ಷಣ ಆಗಲ್ಲ, ಅದು ಶುದ್ಧ ಮನಸ್ಸಿನಿಂದ, ಸಮಾಧಾನದಿಂದ, ಶ್ರದ್ಧಾಭಕ್ತಿಯಿಂದ ಬರುವ ಇಷ್ಟ ಬೇರೆ. ಅದು ಇರುತ್ತದೆ, ಇಲ್ಲ ಎಂದಲ್ಲ, ಅದು ಇರುತ್ತದೆ. ಬಟ್ ಅದು ಇದು ವ್ಯತ್ಯಾಸ ಗೊತ್ತಾಗ, ಸಾಮಾನ್ಯರಿಗೆ ಗೊತ್ತಾಗಲ್ಲ. ಸ್ವಲ್ಪ ಸಂಸ್ಕಾರವಂತರಿಗೆ ಇದು ಆಕರ್ಷಣವ ನಿಜವಾದ ಇಷ್ಟವ ವ್ಯತ್ಯಾಸ ಗೊತ್ತಾಗ. ಸಂಸ್ಕಾರವಂತನಿಗೆ ಇಷ್ಟ ಆಗ್ತದಲ್ಲ, ಅದು ಒಳ್ಳೆಯದು. ಆಕರ್ಷಣಕ್ಕೆ ಒಳಗಾಗುವವನಿಗೆ ಈ ಆಕರ್ಷಣವನ್ನೇ ಇಷ್ಟ ಅಂದ್ಕೊಳ್ತಾನೆ. ನಮ್ಮ ಇಷ್ಟ ಎಲ್ಲರಿಗೂ ಇಷ್ಟ ಬಂದಂದು ಮಾಡಬೇಕಿದೆ ಸ್ವಾತಂತ್ರ್ಯ ಹೇಳ್ತಾನೆ. ನಿಮ್ಮ ಸ್ವಾತಂತ್ರ್ಯ ಹೆಸರಿನಿಂದ ಇಷ್ಟಕ್ಕೆ ಆಕರ್ಷಣಕ್ಕೆ ಗುಲಾಮಿ ಆಗ್ತಾ ಇದ್ದೀವಿ. ಇದು ಗೊತ್ತಾಗಲ್ಲ, ಇದೇನೋ ಸ್ವಾತಂತ್ರ್ಯ ಅಂದ್ಕೊಳ್ತಾನೆ. ಇದು ಸ್ವಾತಂತ್ರ್ಯ ಅಲ್ಲ, ಇದು ಗುಲಾಮಿ. ಮರಿ ಇದೇನಪ್ಪ, ನೀವು ಭಯಂಕರ ಹಿಂಸೆ ಮಾಡ್ತಾ ಇದ್ದೀರಿ, ಅಯ್ಯೋ ಉಪವಾಸ ಮಾಡಬೇಕು, ತಣ್ಣೀರು ಸ್ನಾನ ಮಾಡಬೇಕು, ಇದೆಲ್ಲ ಏನು ಎಂದು. ಇದೇ ಸ್ವಾತಂತ್ರ್ಯ, ಇದೇನು ಸ್ವಾತಂತ್ರ್ಯ? ನಮಗೆ ಬಲವಂತ ಮಾಡಿಸ್ತಾ ಇದ್ದೀರಿ. ಮೊದಲು ಬಲವಂತ ಆಗ್ತದೆ, ಏಕೆ? ಆ ಸಂಸ್ಕಾರ ಆಕರ್ಷಣ ಬಿಡಿಸಿ ಒಳ್ಳೆಯ ವಸ್ತು ಮೇಲೆ ನಿಮಗೆ ರುಚಿ ಹುಟ್ಟಬೇಕು. ಅದರಿಂದ ಹೇಗಾದರೂ ಬಲವಂತವಾಗಿ ಹೊಡೆದು ಮಾಡಿಸು ಎಂದರ್ಥ ಅಲ್ಲ. ಒಳಗೆ ರುಚಿ ಹುಟ್ಟಬೇಕು, ಮನಸ್ಸಿಗೆ ಪ್ರೀತಿ, ಉತ್ಸಾಹ, ಸಹಜವಾದ ಪ್ರೀತಿ ಹುಟ್ಟಬೇಕು. ಸ್ವಲ್ಪ ಈ ಸೈಡು ಬಗ್ಗಿದರೆ ದಿವಸ ಸ್ವಲ್ಪ 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 ಮೊದಲು ನೋಡಿ, ನಾಮಸ್ಮರಣ ಅಲ್ಲೇ ಮಾಡ್ತಾ ಇದ್ದರೆ ಏನಾಗಲ್ಲ, ಡಲ್ಲಾಗುತ್ತದೆ, ಏನಿಲ್ಲ, ಸುಮ್ಮನೆ ಹೇಗೋ ಮುಗಿಸಿದ್ದೇವೆ ಅನಿಸುತ್ತದೆ. ಹಾಗೆ ಮಾಡು, ಒಂದು 3 ತಿಂಗಳು 6 ತಿಂಗಳು ಪ್ರತಿ ದಿವಸ ಮಾಡ್ತಾನೇ ಇರು, ಇಷ್ಟದಿಂದ ಮಾಡು. ಮಾಡೇ ಮಾಡ್ತೀನಲ್ಲ, ಏಕೆ ಇಷ್ಟ ಬಿಟ್ಕೊಳ್ಳುವುದೇಕೆ, ಮಾಡೋಣ ಎಂದು ಮನಸ್ಸನ್ನಿಟ್ಟು ಮಾಡು. ಕೆಲವು ದಿವಸಕ್ಕೆ ನಿಮಗೆ ಸ್ವಲ್ಪ ರುಚಿ ಆಗ್ತದೆ. ಅಮ್ಮಯ್ಯ, ಮೊದಲು ಆಗಲ್ಲ, ಅರ್ಧ ನಾಮಸ್ಮರಣ ಆದ ನಂತರ ನಿಮಗೆ ಒಂದು 1/2 ಗಂಟೆ ಹೇಳಬೇಕು, 1/4 ಗಂಟೆ ಆದ ನಂತರ ಲಾಸ್ಟ್ 5 ನಿಮಿಷಕ್ಕಾದರೂ ರುಚಿ ಹುಟ್ಟುತ್ತದೆ. ಪರವಾಗಿಲ್ಲ, ಕೊನೆಗಾದರೂ ಹುಟ್ಟಿತಲ್ಲ, ರುಚಿ ಹುಟ್ಟುವುದು ಮುಖ್ಯ ಅಪ್ಪ. ಕೊನೆಯ 5 ನಿಮಿಷ ಹುಟ್ಟಿದ್ದರೂ ಅದೃಷ್ಟ, ಪುಣ್ಯಾತ್ಮರೇ ನೀವು. ಸ್ವಲ್ಪ ಆದರೂ ಪ್ರೀತಿ ಹುಟ್ಟಿತಲ್ಲ, ಒಳ್ಳೆಯದಾಯಿತು, ನಾಳೆ ಅದೇ ಹುಟ್ಟಲಿ. ಆ 5 ನಿಮಿಷಕ್ಕೊಂದು ಮನಸ್ಸಿನಲ್ಲಿ ಇಟ್ಕೊಂಡು ನಾಳೆ ಮಾಡ್ತೀನಿ. ಅದು ಕೊನೆಯ 5 ನಿಮಿಷನೇ ಇನ್ನೂ ಹೆಚ್ಚಾಗ್ತದೆ, ಇನ್ನೂ ಆಗಿ ಈಗ ಇವತ್ತು ಇದೆ ಅಂತೆ. 1/2 ಗಂಟೆ ನಾಮದಲ್ಲೇ ಕೂತಿದ್ದರೆ ಪ್ರೀತಿಯಿಂದ ಮಾಡುವುದು ರುಚಿ ಬರಬೇಕು. ಈಗ ನಂತರ ಬೇರೆ ಕೆಲಸದಲ್ಲಿದ್ದರೂ ಮತ್ತೆ ನಾಮಸ್ಮರಣ ಟೈಮ್ ಯಾವಾಗ ಬರ್ತದೆ, ನಾನು ಯಾವಾಗ ಮಾಡ್ತೀನಿ ಎಂದು ಅದಕ್ಕೋಸ್ಕರ ಜನರು ಕಾಯ್ತಾ ಇರುತ್ತಾರೆ ನೋಡಿ. ಹಾಗೆ ಆಗಬೇಕು, ಅಯ್ಯೋ ನಾಮಸ್ಮರಣ ಟೈಮ್ ಬರ್ತಾ ಇದೆ, ಅಲ್ಲಿ ಕೂತ್ಕೊಂಡು ಈಗ ನಿಮ್ಮ ಇಷ್ಟ, ನಿಮಗೇನೋ ರಾಮನೋ ಕೃಷ್ಣನೋ ಶಿವನೋ ಯಾವುದಿದೆಯೋ ಅದು ಶ್ರೀರಾಮ ಜಯರಾಮ ಹೇಳುತ್ತಾ ಇದ್ದರೆ ಮನಸ್ಸಿಗೆ ಏನೋ ಆನಂದ ಆಗಬೇಕು. ಅದಕ್ಕೋಸ್ಕರ ಕಾಯ್ತಾ ಇರುತ್ತಾನೆ, ಯಾವಾಗ ಆಗ್ತದೆ ಟೈಮು, ಬಾ ಇನ್ನೊಂದು ಗಂಟೆ ಇದೆ, ಈಗ ಅಲ್ಲಿ ಗಂಟೆ ಆದರೆ ಹೋಗ್ತೀನಿ ಅಂತ ರುಚಿ ಬರಬೇಕು. ಆವಾಗೆ ಬಂದು ಕೂತಿದ್ದರೆ ಹಿಂಗೆ ಅಷ್ಟೇ, ಈಗ 1/2 ಗಂಟೆ ಅಲ್ಲೇ ಆನಂದವಾಗಿ ಕೂತಿರ್ತದೆ. ಹೀಗೆ ನೀವು 1/2 ಗಂಟೆ ಆನಂದವಾಗಿ ಹೇಳಿ, ಆ 1/2 ಗಂಟೆ ನಂತರ ನಿಮ್ಮ ಮನಸ್ಸು ಒಂದು ಮೆಡಿಟೇಷನ್ ಮಾಡಿದ್ದಂತೆ ಏನು ಎಷ್ಟು ಬದಲಾಯಿಸ್ತದೆ ನೋಡಿ. ಪ್ರೀತಿಯಿಂದ ಹೃದಯಪೂರ್ವಕ 1/2 ಗಂಟೆ ಒಂದಿನಲ್ಲಿ ಕೆಲಸ ಮಾಡಿ ನೋಡು, ಅದಾದ ನಂತರ ಮನಸ್ಸು ಎಷ್ಟು ಬದಲಾಯಿಸಿ ಬಿಡ್ತದೆ. ಅಯ್ಯೋ ನೀವು ಸಾಮಾನ್ಯ ಮನುಷ್ಯರಲ್ಲ, ನೀವು ಋಷಿಯಾಗಿ ಬಿಡ್ತೀರಿ. ಅದು ನೋಡಿ, ಮನಸ್ಸಿಗೆ ನಿಮ್ಮ ಮನಸ್ಸು ನಿಮ್ಮದಲ್ಲ, ಎಷ್ಟು ಆನಂದ ಪರವಶರಾಗ್ತದೆ, ಅದು ಒಂದು ದೊಡ್ಡದು. ಆದರೆ ಅದು ಬರಬೇಕಂದರೆ ಮೊದಲು 30 ತಿಪ್ಪಲು ಬಿಡ್ತದೆ. ಹಾಂ, ನಿಮಗೆ 3 ಬಗೆ ಅದೇನು ಹೇಳ್ತಾರೋ ಕನ್ನಡದಲ್ಲಿ, ಅದು ಭಯಂಕರವಾಗಿ ಹಿಂಸೆ ಮಾಡ್ತದೆ. ಬಟ್ ಆ ಹಿಂಸೆ ದಾಟಬೇಕು, ಆ ಹಿಂಸೆ ದಾಟಿದ್ದರೆ ಆಗುತ್ತದೆ. ಇದು ದಾಟುವುದು ಕಷ್ಟ. ತಪಸ್ಸು ಅಂದ್ರೇನು? ಎಲ್ಲೆಲ್ಲೋ ಹಿಮಾಲಯದಲ್ಲಿ ಗಡ್ಡ ಬೆಳೆಸ್ಕೊಳ್ಳಿ ತಪಸ್ಸ. ಗಡ್ಡ ಏನು ಯಾರಿಗಾದರೂ ಬೆಳೆಯುತ್ತದೆ ಅಲ್ಲವೇ? ಗಡ್ಡ ಬೆಳೆದ್ರೆ ದೊಡ್ಡ ತಪಸ್ಸ? ಗಡ್ಡ ಏನು ಬೇಕಾಗಿಲ್ಲ, ಸುಮ್ಮನೆ ಕೂತಿದ್ದರೂ ಮಲ್ಕೊಂಡ್ರೆ ಬೆಳೆದು ಬಿಡ್ತದೆ. ಗಡ್ಡ ಬೆಳೆಯುವುದು ತಪಸ್ಸಲ್ಲ, ಪಂಚ ಉಟ್ಕೊಂಡುವುದಲ್ಲ, ಎಲ್ಲಿದೆ? ಮನಸ್ಸಿಗೆ.
ಮನಸ್ಸುಕ ಸಂಸ್ಕಾರ ಬೆಳೆಯಬೇಕು, ಶುದ್ಧಿ ಬರಬೇಕು. ಪ್ರೀತಿ ಉತ್ಸಾಹ ನಮ್ಮದು ಯಾವುದು ಕರ್ತವ್ಯವೋ ಅಲ್ಲಿ ಪ್ರೀತಿಯಿಂದ ಉತ್ಸಾಹದಿಂದ ನಿಲ್ಲಬೇಕು. ಕರ್ತವ್ಯ ಮಾಡುವಾಗ ಇನ್ನೊಂದು ಆಕರ್ಷಣೆ ಬರುತ್ತದೆ, ಅಬ್ಬ ಅದು ಚೆನ್ನಾಗಿದೆ, ಅಯ್ಯೋ ನಾಳೆ ಆಗ್ತದಲ್ಲವ ಹೋಗೋಣ. ಆಕರ್ಷಣಕ್ಕೆ ಒಳಗಾಗದೆ ಆಕರ್ಷಣದಲ್ಲಿ ಎಷ್ಟು ಪ್ರೀತಿ ಇದೆಯೋ ಅಷ್ಟು ಪ್ರೀತಿ ಇಲ್ಲಿಗೆ ಬರಬೇಕು. ಆವಾಗ ಮನುಷ್ಯ ರಾಮಚಂದ್ರನಿಗೆ ನೋಡು, ನಿಮಗೆ ಪಟ್ಟಾಭಿಷೇಕಕ್ಕೆ ತಯಾರಿ ಎಂದು ಹೇಳಿ ಈಗ ಹೋಗಬೇಕು ಅಂದರೆ ಮೂಡಲ್ಲ ಪಟ್ಟಾಭಿಷೇಕ ಅದು ಅಲ್ಲಿದೆ, ಸಡನ್ಲಿ ಬದಲಾಯಿಸಿಬಿಟ್ಟು ಹೋಗು ಅಂದರೆ ಮನಸ್ಸು ಎಷ್ಟು ತಿರುಗಿಸಬೇಕು. ತಕ್ಷಣವೇ ಒಪ್ಕೊಂಡ, ಆಯಿತು ಒಪ್ಕೊಂಡು ಹೋಗ್ತೀನಿ ಅಂದರೆ ಅದಷ್ಟೇ, ಹಿಂದೆ ಮುಂದೆ ಯೋಚನೆ ಇಲ್ಲ, ಬೇಗಿ ತಾಯಿಕಿವರೆಗೆ ಹೇಳುವುದು ಹೊರಡುವುದೇ ಅಷ್ಟೇ. ಮನಸ್ಸು ಒಪ್ಪಿಕೊಂಡ, ಈಗ ಮತ್ತೆ ಏನು ಯೋಚನೆ ಇಲ್ಲ. ಅಂದರೆ ಮನಸ್ಸು ಎಷ್ಟು ರಬ್ಬರ್ ಹಾಗೆ ಯಾವ ಸೈಡ್ ಅಂದರೆ ಯಾವ ಸೈಡ್ ಬಗ್ಗುವುದಕ್ಕೆ ಸಿದ್ಧವಾಗಿದೆ ನೋಡಿ, ಆ ತರಹ ಬಗ್ಗುವುದನ್ನು ಸಂಸ್ಕಾರವಂತ ಹೇಳಿದ್ದೀವಿ. ಮತ್ತು ರಾಮಚಂದ್ರನದು ಏನು ವಿಶೇಷ ಗುಣ ಅಂದರೆ ಇದೆ, ಯಾವುದಕ್ಕಂದರೆ ಅದಕ್ಕೆ ಬಗ್ಗುತ್ತದೆ, ಒಪ್ಕೊಳ್ತದೆ, ತಕ್ಷಣ ಒಪ್ಕೊಂಡು ಬಿಡ್ತದೆ. ಅದಂದರೆ ಮೊದಲೇ ಸಂಸ್ಕಾರವಿತ್ತು, ಅದಕ್ಕೋಸ್ಕರ ಒಪ್ಪಿಕೊಂಡಿದೆ, ಇಲ್ಲದಿದ್ದರೆ ಬರ್ತದೆ. ಲಕ್ಷ್ಮಣನಿಗೆ ನೋಡಿ ಎಷ್ಟು ಕೋಪ ಬಂತು, ಏನಿದು ಎಲ್ಲ ಆ ಮುದುಕ ಏನೇನು ಹೇಳ್ತಾನೆ, ಅವ್ರು ಜೇನುಕ್ಕೆ ಹಾಕಿಬಿಡ್ತೀನಿ, ಏನೇನು ಮಾಡ್ತೀನಿ, ನೀವು ಪಟ್ಟಾಭಿಷೇಕ ಮಾಡ್ಕೊ, ಯಾರು ಅಡ್ಡಿ ಮಾಡ್ತಾರೋ ನೋಡ್ತೀನಿ, ಈಗ ಏನೇನು ಮಾಡ್ತಾನೆ. ಅಂದರೆ ಒಂದು ಸಲ ನಾನಿದು ಮಾಡ್ತೀನಿ ಇದು ಬರುತ್ತದೆ ಅಂದ್ಕೊಂಡವರು ಈಗ ಬದಲಾಯಿಸು ಅಂದರೆ ಯೋ ಮನಸ್ಸು ಬರುವುದೇ ಅಲ್ಲ, ಬೇಡ ಕೋಪ ಬರ್ತದೆ, ಏನೋ ಬರ್ತದೆ, ಏನು ಇದು ಇದು ಸ್ಕ್ರೀಮ್ಸ್ ಶೌಟ್ಸ್ ಅಂದರೆ ಅದು ಕಿರ್ಚುತ್ತದೆ ಬೈಯುತ್ತದೆ, ಏನೇನು ಮಾಡ್ತದೆ, ನಾನು ಬಗ್ಗಲ್ಲ ತಿರುಗಲ್ಲ, ಏನೇನು ಮಾಡುವುದೇ ಅಲ್ಲ. ಇನ್ನು ಅಷ್ಟೇ ಅಲ್ಲ, ಅವರ ಮೇಲೆ ಹಾಗೆ ಹಿಡ್ಕೊಳ್ತದೆ, ಏನು ಮಾಡ್ತದೆ ಅದಲ್ಲ. ನಿಮಗೆ ಇಷ್ಟು ಇಷ್ಟವಿಲ್ಲದಿದ್ದರೂ ಏನು ಅಕಸ್ಮಾತ್ತಾಗಿ ಬಂದರೂ, ಅಕಸ್ಮಾತ್ತಾಗಿ ಬಂದಿದ್ದು ತಕ್ಷಣ ಒಪ್ಕೊಳ್ಳಬೇಕು. ಎಷ್ಟು ಅಕಸ್ಮಾತ್ತಾಗಿ ಬಂದರೂ ತಕ್ಷಣವೇ ಅದು ಬಿಟ್ಟು ಇದಕ್ಕೆ ಬರಬೇಕು. ಅದು ಮನಸ್ಸು ನಿಗ್ರಹ. ಮನೋನಿಗ್ರಹ ಅಂದರೆ ನೀವೇನು ಅಂದ್ಕೊಂಡಿದ್ದೀರಿ, ಏನೋ ಹೇಗೆ ಗೊತ್ತಿ, ನನಗೆ ನನ್ನ ಅಭ್ಯಾಸ ಇದೆ, ಒಂದು ನೋಡಿ ಎಳೆದು 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 ಹೇಳ್ತೀನಿ, ಹೀಗೆ ನನ್ನದು ಅಭ್ಯಾಸ. ಇದಕ್ಕೆಲ್ಲ ಇಷ್ಟಪಡಲ್ಲ, ಏನು ಒಂದೇ ಇಟ್ಕೊಂಡು ಇಷ್ಟೊತ್ತು ಹೇಳ್ತೀರಿ ಅಂದ ಮರಿ, ಏಕೆಂದರೆ ಅದು ಕೆಲವರಿಗೆ ಅರ್ಥವಾಗಲ್ಲ ಎಂದು ನಮಗೂ ಮೊದಲು ಅರ್ಥವಾಗ್ತಿಲ್ಲ, ಅವರು ಹೇಳುತ್ತಾನೆ ಇಲ್ಲ ಏನೋ ಒಂದು ಮಾತು ಹೇಳಿಬಿಡ್ತಾರೆ, ನಮಗೇನೋ ಅರ್ಥವೇ ಆಗ. ಮನೋನಿಗ್ರಹ ಅಂದರೆ ಏನು ಅಂದರೆ ಏನು ಅರ್ಥವೇ ಆಗ್ತಿರಲಿಲ್ಲ, ಅವರು ಹೇಳಿದ್ದಿನಲ್ಲ ಹೇಳಿ, ಮತ್ತೆ ಹೇಳಿದರೆ ಅವರು ಸಿಟ್ಟು ಮಾಡ್ಕೊಳ್ತಾರೆ ಗುರುಗಳು, ಏನು ಮಾಡಬೇಕಪ್ಪ. ಅದು ನನಗೆ ಆವಾಗ ಅರ್ಥವಾಗಲೇ ಇರುವಾಗ ತುಂಬ ತೊಂದರೆ ಆಯಿತು. ನಂತರ ನಾನೇ ಎಷ್ಟೋ ವರ್ಷಗಟ್ಟು ಕಷ್ಟಪಟ್ಟುಕೊಂಡ ನಂತರ ಇನ್ನೊಬ್ಬರಿಗೆ ತೊಂದರೆ ಆಗಬಾರದು, ಮತ್ತೆ ಮತ್ತೆ ಹತ್ತಾರು ಉದಾಹರಣೆಗಳು ಹೇಳಿ ಪೂರ್ತಿ ಸ್ಪಷ್ಟವಾಗುವವರೆಗೂ ಹೇಳಬೇಕು ಎಂದು ನನಗೆ ರಿಪಿಟೇಷನ್ ಅಭ್ಯಾಸ ಮಾಡಿಕೊಂಡೆ. ಇದು ಕೆಲವರಿಗೆ ಇಷ್ಟವಾಗ್ತಾ ಇಲ್ಲ, ಏನಿದು ಇಷ್ಟು ಅಭ್ಯಾಸ, ಇಷ್ಟು ರಿಪೀಟ್ ಮಾಡಿ ಮಾಡಿ ಬೋರ್ ಮಾಡ್ತಾ ಇದ್ದೀರಿ ಜನರನ್ನು ಎಂದು ಹೇಳ್ತಾರೆ. ಅಂದರೆ ಅದು ಏನೋ ಮನಸ್ಸಿಗೆ ಸ್ಪಷ್ಟವಾಗಿ ಅರ್ಥವಾಗಬೇಕು ಅಲ್ಲವೇ. ಅದು ಅದಕ್ಕೋಸ್ಕರ ಈ ಋಷಿಗಳು, ಈ ಮಂತ್ರಿಗಳು, ರಾಜರಾಗಲಿ ಎಲ್ಲರಿಗಂತೆ, ರಾಮಚಂದ್ರನಿಗೆ, ದಶರಥನಿಗೆ, ಅವರ ಮಂತ್ರಿಗಳಿಗೆ, ಅವರ ಪುರೋಹಿತರಿಗೆ, ಸಜ್ಜನರಿಗೆ, ಅಯೋಧ್ಯಾವಾಸಿಗಳೆಲ್ಲರಿಗೆ ಈ ಸದ್ಗುಣ ಮೊದಲಿನಿಂದಲೇ ಅಭ್ಯಾಸ ಇತ್ತು. ಅದಕ್ಕೋಸ್ಕರ ಎಲ್ಲರೂ ಅಯೋಧ್ಯಾವಾಸಿಗಳು ಸಂಸ್ಕಾರ, ಅಯೋಧ್ಯಾವಾಸಿಗಳೇ ಇಂಥ ಸಂಸ್ಕಾರವಂತರಾದರೆ ರಾಮಚಂದ್ರನಿಗೆ ಇನ್ನೆಷ್ಟು ಶಿಸ್ತು ಇತ್ತು. ಹಾಂ, ಇವರೆಲ್ಲರಿಗಿಂತ ಇನ್ನೂ ಹೆಚ್ಚಿನ ಮೇಲೆ ಮಟ್ಟದ ಶಿಸ್ತು ಇರುವವನು. ರಾಮಚಂದ್ರನಿಗೆ ಅಷ್ಟು 100 ಇದ್ದರೆ ಇವರಿಗೂ ಸ್ವಲ್ಪ 25 ಅಥವಾ ಏನು ಕಾಲು ಭಾಗ ಆದರೆ ಇರಬೇಕು ಜನರಿಗೆ. ಯಾಕಂದರೆ ಹಿರಿಯರಿಗೆ, ಗುರುಗಳಿಗೆ, ದೊಡ್ಡವರಿಗೆ, ರಾಜನಿಗೆ ಹೆಚ್ಚಿದ್ದರೆ ಮಿಕ್ಕ ಜನರಿಗೆ ಸ್ವಲ್ಪ ಆದರೂ ಅರ್ಧನೋ ಕಾಲು ಆದರೂ ಬರುತ್ತದೆ ಹಾಗೆ. ಆದ್ದರಿಂದ ಇದು ಆಗಬೇಕು, ಜನರಿಗೆ ಆದರ್ಶವನ್ನು ಇಟ್ಕೊಳ್ಳಬೇಕು. ನಾವು ಇನ್ನೊಬ್ಬರನ್ನು ನೋಡಬೇಕು, ಅವರ ಹಾಗೆ ನಾನು ಮಾಡ್ತೀನಿ, ಅವರು ಮಾಡಿದ್ದಾರಲ್ಲ ಅವರಿಗೆ ಕಷ್ಟ ಆಗಲಿಲ್ಲವ, ನಾನು ಮಾಡ್ತೀನಿ. ಅವರನ್ನು ನೋಡಿಕೊಂಡರೆ, ಅವರನ್ನು ಆದರ್ಶ ಇಟ್ಟುಕೊಂಡರೆ, ಅವರಿಗೆ ಕಷ್ಟ ಬಂದರೂ ಮಾಡಲ್ಲ ಪರವಾಗಿಲ್ಲ, ಅವರ ಹಾಗೆ ನಾನು ಮಾಡ್ತೀನಿ ಅಂದ್ಕೊಂಡೆ, ಅವರೇ ನನಗೆ ಆದರ್ಶ, ಕಷ್ಟ ಆದರೂ ಪರವಾಗಿಲ್ಲ ನಾನು ಮಾಡ್ತೀನಿ, ನಿಮಗೆ ಧೈರ್ಯ ಬಂದುಬಿಡ್ತದೆ. ಒಬ್ಬರನ್ನು ಆದರ್ಶವಾಗಿಟ್ಕೊಂಡರೆ ಧೈರ್ಯ ಬಂದುಬಿಡ್ತದೆ. ಶಾಸ್ತ್ರ ಮೇಲೆ ನಂಬಿಕೆ, ಒಬ್ಬರು ಆದರ್ಶ, ಒಬ್ಬ ಗುರುಗಳ ಆಜ್ಞೆ, ಈ 3. ನಾಲ್ಕನೆಯದು ನಿಮ್ಮ ನಾಳೆ ದಿವಸ, ನಿಮ್ಮ ಭವಿಷ್ಯತ್ತು ನಿಮಗೆ ಸದ್ಗತಿ ಆಗಬೇಕು ಇಂಥದ್ದು. ಅಥವಾ ನಿಮಗೆ ಸಮಾಜದಲ್ಲಿ ಒಳ್ಳೆಯನು, ಸಜ್ಜನನು, ಸಂಸ್ಕಾರವಂತರಾದರೆ ನಾಳೆ ದಿವಸ ನಿಮಗೆ ಒಳ್ಳೆಯ ಕೀರ್ತಿ ಬರುತ್ತದೆ. ಇದು ಈ 4-5 ಯಾವ ಒಂದು ಆಕರ್ಷಣೆ ಇದ್ದರೂ ನಿಮಗೆ ನಿಗ್ರಹ ಬಂದುಬಿಡ್ತದೆ. ಶಾಸ್ತ್ರ ಮೇಲೆ ನಂಬಿಕೆ, ಗುರುಗಳ ಆಜ್ಞೆ, ಅಥವಾ ನಿಮ್ಮ ಆದರ್ಶ, ರಾಮ, ಪಾಂಡವರು ಯಾರೋ ಒಬ್ಬರನ್ನು ಆದರ್ಶ ಇಟ್ಕೊಂಡಿದ್ದೀರಿ, ಈ ಆದರ್ಶ ಇವರ ಹಾಗೆ ನಾನು ಇರಬೇಕು, ನಿಮಗೆ ಆದರ್ಶ ಇದೆಯಾ ಅದೇ ಇಟ್ಕೊ. ಶಾಸ್ತ್ರ ಮೇಲೆ ನಂಬಿಕೆ ಇದೆಯಾ ಅದಾದರೂ ಇಟ್ಕೊ. ಯಾರೋ ಗುರುಗಳ ಆಜ್ಞೆ ಇದೆಯಾ ಅದಾದರೂ ಮಾಡ್ಕೊ. ಅಥವಾ ಇನ್ನೇನು, ಇನ್ನೊಂದು ನಿಮಗೆ ಭವಿಷ್ಯತ್ತು, ನಿಮಗೆ ಸದ್ಗತಿ ಆಗಬೇಕು, ಏನು ನನಗೂ ಸ್ವರ್ಗವೋ ಇನ್ನೇನೋ ಹೋಗಬೇಕು, ಅದಕ್ಕೋಸ್ಕರ ನಾನು ಇದು ಪಡ್ಕೊಳ್ಳಬೇಕು ಅನಿಸಿದ್ದರೆ ನಿಮ್ಮ ಸದ್ಗತೆ ನಿಮಗೆ
ಆಗಬೇಕು. ಅಥವಾ ಯಾವುದೇ ಒಂದು ದೀಕ್ಷೆ ತಗೊಳ್ತಿರ್ನೋನು, ನನಗೆ ಇಷ್ಟು ದಿವಸ ಇದು ಮಾಡ್ತೀನಿ ಎಂದು ನೋಡಿ, ಈ 40 ದಿವಸ ಅಥವಾ ಈ 2 ತಿಂಗಳು 3 ತಿಂಗಳು ದೀಕ್ಷೆ ತಗೊಂಡು, ಈಗ ನಾನು ದೀಕ್ಷೆ ಏಕೆ ಕೊಡ್ತಾರಂದರೆ ಮನಸ್ಸು ಆಕರ್ಷಣಕ್ಕೆ ಒಳಗಾಗಬಾರ್ದಂತ ದೀಕ್ಷೆ ಕೊಡ್ತೀನಿ. ಈಗ ದೀಕ್ಷೆ ಕೊಟ್ಟು ಮಿಕ್ಕ ಜನರ ಜೊತೆಗೆ ಇರುತ್ತೀವಿ, ಈಗ ಅದು ಬಿಡಲ್ಲ. ಈಗ ಇಷ್ಟವಿಲ್ಲದಿದ್ದರಿಗೆ ಅಲ್ಲೇ ಇರಬೇಕು. ಮಾಡ್ತಾ 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 ಕೆಲವು ದಿವಸಕ್ಕೆ ಸಂಸ್ಕಾರ ಬಂದುಬಿಡ್ತೆ. ಅದಕ್ಕೋಸ್ಕರ ದೀಕ್ಷೆ ಕೊಡ್ತೆ. ಈಗ ದೀಕ್ಷಕ್ಕೋಸ್ಕರ ಮಾಡ್ತಿರೋ ಅಥವಾ ನಾಳೆ ದಿವಸ ನನಗೆ ಪುಣ್ಯ ಬರುತ್ತದೆ ಸದ್ಗತಿ ಆಗಬೇಕು ಎಂದು ಹೇಳ್ತಿರೋ, ಯಾವುದೇ ಕಾರಣ ಯಾವುದೇ ನೆಪದಿಂದ ನಿಮ್ಮಲ್ಲಿ ಒಂದು ಆ ಛಲ ಅದೇನು ಆ ನಿಗ್ರಹ ಆ ಧೈರ್ಯ ಬರಬೇಕು. ಯಾವುದು ಇಷ್ಟವೋ ನೋಡ್ಕೊಂಡೆ ನಿಮಗೆ ಈ 3-4 ಕಾರಣಗಳು ಹೇಳಿದ್ದೀನಿ. ಇದರಲ್ಲಿ ಯಾವ ಕಾರಣ ನಿಮ್ಮನ್ನು ಹಿಡಿಯುತ್ತದೋ ಅಲ್ಲಿ ಸದ್ಗುಣಕ್ಕೆ ಅದು ಹಿಡ್ಕೊಂಡು ಎಲ್ಲ ಸೇರಿಸಿದರೆ ಎಲ್ಲ ಸೇರಿಸ್ಕೋ, ಒಳ್ಳೆಯದು ಪರವಾಗಿಲ್ಲ. ಆದರ್ಶ ಇರಲಿ, ಶಾಸ್ತ್ರ ನಂಬಿಕೆ ಇರಲಿ, ಗುರುಗಳ ಆಜ್ಞೆ ಇರಲಿ, ನಿಮ್ಮ ಭವಿಷ್ಯತ್ತು ಸದ್ಗತಿ ಆಗದಿರಲಿ, ನಿಮಗೆ ಸಮಾಜದಲ್ಲಿ ಸಜ್ಜನರಾಗಿದ್ದರೆ ಒಳ್ಳೆಯ ಕೀರ್ತಿ ಬರುತ್ತದೆ, ಎಲ್ಲರೂ ಮೆಚ್ಕೊಳ್ತಾರೆ ಅಂದರೆ ಅದೂ ಇರಲಿ, ಯಾವುದೇ ಆಗಲಿ ಅಲ್ಲವೇ, ಸಜ್ಜನರು ಮೆಚ್ಕೊಳ್ತಾರೆ. ಈ ಎಲ್ಲ 4-5 ಕಾರಣಗಳು ಸೇರಿಸ್ಕೋ, ಒಂದಾದರೂ ಇಟ್ಕೋ, ಹೇಗಾದರೂ ನಿಗ್ರಹ ಬರಲಿ ಅಷ್ಟೆ. ಆದ್ದರಿಂದ ಸ್ವಧರ್ಮೆ, ಆ ಒಂದು ಶ್ಲೋಕ ನೋಡಿ ಎಷ್ಟು ಚೆನ್ನಾಗಿದೆ. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಆಕರ್ಷಣಕ್ಕೆ ಹೋದರೆ ಭಯಾವಹ ಹಾಗೆ ಬಿಟ್ಟಿತು. ಅವರು ಒಂದು ಮಾತಿನಲ್ಲಿ ಹೇಳಿಬಿಟ್ರು, ಈಗ ಅದೆಲ್ಲ ಯೋಚನೆ ಮಾಡಿದರೆ ಎಷ್ಟು ಅರ್ಥ ಇದೆ ಆ ಒಂದು ಶ್ಲೋಕಕ್ಕೆ. ಭಗವದ್ಗೀತೆ ನೋಡಲಿಕ್ಕೆ ಇಷ್ಟು ಸಣ್ಣದೇ ಇದೆ, ಏನು 700 ಶ್ಲೋಕ, ಸಣ್ಣ ಪುಸ್ತಕ. ಪ್ರಿಂಟ್ ಮಾಡಿದರೆ ನನ್ನ ಹತ್ತಿರ ಇಷ್ಟೇ ಇದೆ ಗೊತ್ತಾ, ಇಷ್ಟೇ ಭಗವದ್ಗೀತ, ಇಷ್ಟೇ, ಇಷ್ಟು ಉದ್ದ ಇಷ್ಟು ಆಗಲ್ಲ, ಇಷ್ಟು ಸಣ್ಣದಷ್ಟೇ. ಪೂರ್ತಿ 700 ಶ್ಲೋಕಗಳು ನೋಡ್ಲಿಕ್ಕೆ ಇಷ್ಟೇ ಇದೆ ಶ್ಲೋಕ. ಇದು ಪೂರ್ತಿ ವೇದ ಸಾರ, ಎಲ್ಲ ವೇದಗಳು ಉಪನಿಷತ್ತುಗಳು ಎಲ್ಲ ಸಾರ ಅಷ್ಟರಲ್ಲೇ ಬಂದುಬಿಟ್ಟಿದೆ. ಆದರೆ ಆ ಒಂದೊಂದು ಶ್ಲೋಕ ಅನೇಕ ಶಾಸ್ತ್ರಗಳ ಸಾರವನ್ನು ಹಿಂಡು ಒಂದು ಕಡೆ ಇಟ್ಟ, ಒಂದೊಂದು ಶ್ಲೋಕ ಬಿಚ್ಚಿಸಿದ್ದರೆ ಎಷ್ಟು ಅರ್ಥ ಇದೆ, ಅದ್ಭುತವಾದ ಅರ್ಥ. ಆದ್ದರಿಂದ ಇಲ್ಲಿ ಈ ಋಷಿಗಳೆಲ್ಲರೂ, ಇವರ ಮಂತ್ರಿಗಳು, ಇವರು ಏನದು ಪುರೋಹಿತರು, ಇಂಥ ಸಂಸ್ಕಾರವಂತರು. ಅದರಿಂದ ಪ್ರಣಿಹಿತ, ಏಕಾಗ್ರತೆ ಇದ್ದರು, ಯಥಾವಚನಕಾರಿಣ. ಅದರಿಂದ ಹೇಳಿದ್ದು ಆಗಬೇಕಂದರೆ ಒಂದು ಸಲ ಹೇಳಿ ನಾಳೆ ದಿವಸದು ಮಾಡಿ ನೋಡು, ಗೊತ್ತಾಗ್ತದೆ. ಅಮ್ಮೋ ಹೇಳುವಾಗ ಮೂಡು ಒಂದಿರುತ್ತದೆ, ಮಾಡುವಕ್ಕೆ ಬಂದರೆ ಪರಿಸ್ಥಿತಿ ಇನ್ನೊಂದು ಬಗೆ ಇರುತ್ತದೆ. ಅಪ್ಪ ಆವಾಗ ಉತ್ಸಾಹದಿಂದ ಹೇಳಿಬಿಟ್ಟೆ ಏನು, ಎಲ್ಲರು ನೋಡುತ್ತಾ ಇರುವಾಗ ಓ ಏನೋ ಧೈರ್ಯ ಬರ್ತದೆ, ಆ ಏನೋ ಮಾಡ್ತೀನಿ ಅಂದ್ಕೊಳ್ತಾನೆ. ಮಾಡುವ ಸ್ಥಿತಿಗೆ ಬಂದರೆ ಇಲ್ಲಿ ಪರಿಸ್ಥಿತಿ ಬೇರೆ, ಹಣ ಖರ್ಚಾಗ್ತದೆ, ಇನ್ನೇನೋ ತೊಂದರೆ ಆಗ್ತದೆ, ಆರೋಗ್ಯ ಸರಿಯಾಗಿಲ್ಲ, ಅಯ್ಯೋ ಇದೇನಪ್ಪ ಮಾಡೋಕ್ಕೆ ಆಗಲ್ಲ, ಹೇಳುವಾಗ ಹೇಳಿದ್ದೀನಿ ಹೊರತು ಮಾಡುವಕ್ಕೆ ಹೋದರೆ ಕಷ್ಟ ಆಗ್ತಾಯಿದೆ. ಅಂದರೆ ಹೇಳುವಾಗ ಹೇಳಿದ್ದರೂ ನಾಳೆ ದಿವಸ ಪರಿಸ್ಥಿತಿ ಏನಿರ್ತದೋ ಗೊತ್ತಾಗಲ್ಲ, ಆದರೂ ನಾನು ಸಿದ್ಧವಾಗಬೇಕು. ಹೇಗೆ ಇದ್ದರೂ ನಾನು ಹೇಳಿದ್ದು ಮಾಡ್ತೀನಿ ಅಂದರೆ ಅದಕ್ಕೆ ತಪಸ್ಸು ಬೇಕು, ಸಹನಶೀಲತೆ ಬೇಕು, ಕಷ್ಟವನ್ನು ಸಹಿಸಿಕೊಳ್ಳಬೇಕು. ಅದು ಮಾಡಿದ್ದರೆ ಕೆಲವು ದಿವಸಕ್ಕೆ ಅಭ್ಯಾಸವಾಗ್ತದೆ. ಈಗ ನೀವು ಮಾತು ಹೇಳುವಾಗಲೇ ಯೋಚನೆ ಮಾಡಿಕೊಂಡು ಹೇಳ್ತೀರಿ, ಸುಮ್ಮನೆ ಹೇಳಲ್ಲ, ತುಂಬ ಯೋಚನೆ ಮಾಡಿ ಹೇಳ್ತೀರಿ. ಆವೇಶದಿಂದ ಏನೋ ದೊಡ್ಡತನಕ್ಕೋಸ್ಕರ ಮಾತು ಕೊಡಬೇಡ, ಆವೇಶದಿಂದ ಕೊಡಬೇಡ, ಯೋಚನೆ ಮಾಡಿ ಆಗುತ್ತದಾ ನನಗೋ ಇವತ್ತು ಇಷ್ಟು ಟೈಮ್ ಇದೆ, ಇಷ್ಟು ಕೆಲಸ ಇದೆ, ಇಷ್ಟು ಶಕ್ತಿ ಇದೆ, ಆಗುತ್ತದಾ ನನ್ನಿಂದ? ನಾಳೆ ದಿವಸವನ್ನು ಯೋಚನೆ ಮಾಡಿಕೊಂಡು ಹೇಳಬೇಕೇ ಹೊರತು ಸುಮ್ಮನೆ ಆವೇಶದಿಂದ ಏನೋ ದೊಡ್ಡತನಕ್ಕೋಸ್ಕರ ಓ ನಾನು ದೊಡ್ಡವನೆಂದು ತೋರಿಸಿಕೊಳ್ಳುವುದಕ್ಕೆ ಹೇಳಬಾರ. ಆವಾಗ ತೋರಿಸ್ಕೊಳ್ತೀವಿ, ತೋರಿಸಿದ್ದನ್ನು ಆಚರಿಸುವುದು ಯಾರು? ಆವಾಗ ಸುಳ್ಳು ಹೇಳುವುದು ಶುರುವಾಗ್ತದೆ, ಓ ಆಗಲ್ಲ, ಏನೋ ಕಾರಣ ಹೇಳುವುದು ತಪ್ಪಿಸ್ಕೊಳ್ತಾನೆ, ಇನ್ನೇನೋ ಕಾರಣ ಹೇಳ್ತಾನೆ, ಈಗ ಇದು ಸುಳ್ಳಾಗಿಬಿಡ್ತದೆ. ನೀವು ಯಾವುದೇ ಕಾರಣ ಹೇಳಿ ತಪ್ಪಿಸ್ಕೋ, ಸುಳ್ಳಾಗಿಬಿಡ್ತದೆ. ಅಲ್ಲ, ಇದು ಒಂದು ದೊಡ್ಡ ಶಿಸ್ತು. ಅದಕ್ಕೆ ಇಡೀ ನಿಮ್ಮ ಮನಸ್ಸು, ಯೋಚನಾ ನಡತೆ, ಸಂಕಲ್ಪ ಶಕ್ತಿ ಎಲ್ಲ ಬದಲಾವಣೆ ಆಗಬೇಕು, ಪೂರ್ತಿ ವ್ಯಕ್ತಿತ್ವವೇ ಬದಲಾವಣೆ ಆಗಬೇಕು. ಅದಕ್ಕೋಸ್ಕರ ಇವು ಸದ್ಗುಣಗಳು ಅಂದರೆ ಸುಮ್ಮನೆ ಯಾವುದೋ ಒಂದು ಸಲ ಆಚರಿಸ್ತೀವಿ ಅಂದಲ್ಲ, ಇದು ಗುಣಗಳು ಜೀವನದಲ್ಲಿ ಸಹಜ ಗುಣಗಳಾಗಿಬಿಡಬೇಕು. ಅದಕ್ಕೋಸ್ಕರ ಪೂರ್ತಿ ನಿಮ್ಮ ಜೀವನ, ಯೋಚನಾ ನಡತೆ, ಮನಸ್ಸು, ಬುದ್ಧಿ, ಇಂದ್ರಿಯಗಳು, ಮನಸ್ಸು ಎಲ್ಲ ಬದಲಾಯಿಸಬೇಕು. ಅಷ್ಟು ಆವಾಗಲೇ ಆಗ್ತದೆ. ಅದಕ್ಕೋಸ್ಕರ ಇದೆಲ್ಲ ಒಂದು ದಿವಸ ಅಲ್ಲ, ಗುರುಕುಲದಲ್ಲಿದ್ದು ಅಥವಾ ಸತ್ಸಂಗದಲ್ಲಿತ್ತು, ದೊಡ್ಡವರ ಜೊತೆಗೆ ಇದ್ದರೆ. ಅದಕ್ಕೋಸ್ಕರನೇ ನಮ್ಮ ಜನರು ಏನು ಹೇಳಿದ್ದಾರೆ, ಎಲ್ಲರಿಗೆ ದೊಡ್ಡವರ ಸೇವಾ. ಸೇವಾ ಏಕೆ ಹೇಳಿದ್ದಾರೆ, ಅವರಿಗೋಸ್ಕರ ಅಂದರೆ ಮನಸ್ಸು ಚಂಚಲವಾಗಲ್ಲ, ಆಕರ್ಷಣಕ್ಕೆ ಒಳಗಾಗಲ್ಲ, ನಮ್ಮ ಕರ್ತವ್ಯವಾಗ್ತದೆ. ಅವರು ನೆಪದಿಂದ ಅವರಿಗೋಸ್ಕರ ಎಂದು ಮಾಡ್ತಾ ಮಾಡ್ತಾ ಕೆಲವು ದಿವಸಕ್ಕೆ ನಮಗೆ ಬಂದುಬಿಡ್ತದೆ. ಅದಕ್ಕೋಸ್ಕರ ಎಲ್ಲರಿಗೂ ಸೇವಾ, ಎಲ್ಲರಿಗೂ ಸೇವಾ. ಸೇವಾ ಇಲ್ಲದವರು ಯಾರೂ ಇಲ್ಲ. ಒಂದು ಸನ್ಯಾಸಿಗೆ ಬಿಡ್ತಾರೆ, ಯಾಕೆ ಎಲ್ಲರಿಗೂ ಸೇವಾ. ಬ್ರಹ್ಮಚಾರಿಗೆ ಇದೆ, ಗೃಹಸ್ಥರಿಗೂ ಇದೆ, ಎಲ್ಲರಿಗೂ ಇದೆ ಸೇವಾ ಕಾರ್ಯ, ಕರ್ತವ್ಯ. ಯಾವುದೇ ಒಂದು ಕಟ್ಟುಪಾಟು ಇದ್ದೇ ಇರುತ್ತದೆ.
ಎಲ್ಲ ಕಟ್ಟುಬಾಟುಗಳನ್ನು ಬಿಟ್ಟಿದ್ದು ಸನ್ಯಾಸಿ ಅಂದರೆ ಏಕೆ, ಅವರಿಗೂ ಮನಸ್ಸು ಮೊದಲೇ ನಿಗ್ರಹ ಬಂದಿರುವವನೇ ಸನ್ಯಾಸಿ ಆಗಬೇಕು. ಅಂದರೆ ಹೊರಗಿನ ಕಟ್ಟುಬಾಟು ಬೇಕಾಗಿಲ್ಲ, ತನ್ನ ಸಂಕಲ್ಪವೇ ಇದು ಒಳ್ಳೆಯದು ಅಂದರೆ ಸಾಕು, ತಾನು ಮಾಡ್ತದೆ ಅಷ್ಟೇ. ಈಗ ಇದು ಒಳ್ಳೆಯದು ಅಂದರೆ ಮಾಡ್ತದೆ, ಇದು ತಪ್ಪು ಅಂದರೆ ಮಾಡಲ್ಲ, ಮಾಡುವಕ್ಕೆ ಹೋಗಲ್ಲ, ಎಷ್ಟು ಆಕರ್ಷಣೆ ಆಗಲಿ ಹೋಗಲ್ಲ. ಇಂಥ ಮನಸ್ಸು ತಾನೇ ನಿಗ್ರಹ ಶುದ್ಧ ಆಗಿದ್ದರೆ ಸನ್ಯಾಸಕ್ಕೆ ಯೋಗ್ಯ. ಏಕೆಂದರೆ ಅಲ್ಲಿ ಯಾರೂ ಇಲ್ಲ, ನಿಮಗೆ ಅವ್ರು ನೋಡುವವರಿಲ್ಲ, ಹೆದರಿಸುವವರಿಲ್ಲ, ಬೈಯುವರಿಲ್ಲ. ನೀನು ಸ್ವತಂತ್ರ, ನಿಮ್ಮ ಸ್ವತಂತ್ರನಿಗೆ ಯಾರು? ತಪ್ಪು ಮಾಡಿದರೆ ಮಿಕ್ಕ ಜನರು ನೋಡ್ತಾರೆ ಎಂದು ಭಯ ಇರೋದು, ಅಲ್ಲಿ ಭಯನೂ ಇಲ್ಲ, ಏನೂ ಇಲ್ಲ. ಮರಿ ಯಾರು ನಿಗ್ರಹ? ನಿಮಗೆ ಮೊದಲೇ ನಿಗ್ರಹ ಬಂದಿದ್ದರೆ ಸನ್ಯಾಸ, ನಿಗ್ರಹ ಬರೆದಿದ್ದರೆ ಮಾಡಬೇಡ. ಮಾಡಿಬಿಟ್ರೆ ಹಾಳಾಗ್ತಾನೆ, ಮಹಾಪಾಪ, ನರಕ ಆಗುತ್ತದೆ. ಏಕೆ? ನಿಗ್ರಹವಿಲ್ಲ, ಸನ್ಯಾಸಿ ಆಗಿಬಿಟ್ಟ. ಯಾರು ಯಾರು ಸನ್ಯಾಸಿಗೆ ಹೆದರಿಸು ಹೆದರುವನು ಬೈಯುವುದು ದೇಹ ಅಧಿಕಾರವಿಲ್ಲ. ಯಾರು ಬೈಯುತ್ತಾರೆ? ಯಾರು ತಪ್ಪು ಹೇಳ್ತಾರೆ? ಇವನು ಗುರುಗಳು ಹೇಳಲ್ಲ ನೀವು ತಪ್ಪು ಮಾಡಿದ್ದೀವಿ ಅಂತ. ಏಕೆಂದರೆ ಅವರು ಸನ್ಯಾಸಿ ಅಂದರೆ ಒಂದು ನಾರಾಯಣ ಸ್ವರೂಪ, ಯಾರಿಗೆ ಹೇಳುವ ಅಧಿಕಾರವಿಲ್ಲ, ಯಾರು ಹೇಳುವ ಹಾಗಿಲ್ಲ. ಶಾಸ್ತ್ರವು ಏನು ನಿಯಮಗಳು ಹೇಳಲ್ಲ. ಏನು ಮಾಡ್ತೀವಪ್ಪ? ಹಾಳಾಗಿ ನಾಶವಾಗ್ತಾನೆ. ಆದ್ದರಿಂದ ಮೊದಲು ನಿಗ್ರಹ ಕಲ್ತ್ಕೊ, ಬ್ರಹ್ಮಚಾರಿಯಾಗಿ ಗೃಹಸ್ಥರಾಗಿ ಚೆನ್ನಾಗಿ ನಿಗ್ರಹ ಬಂದ ನಂತರ ಈಗ ಇನ್ನೊಬ್ಬರು ಹೊರಗಿನ ಆಜ್ಞೆ ಬೇಕಾಗಿಲ್ಲ, ಶಾಸ್ತ್ರಾಜ್ಞ ಗುರುಗಳ ಆಜ್ಞೆ ಬೇಕಾಗಿಲ್ಲದೆ ನಾನು ಮಾಡ್ತೀನಿ ಎಂದು ಮನಸ್ಸಿಗೆ ಬಂದುಬಿಟ್ಟರೆ ಆವಾಗ ಸನ್ಯಾಸಿ ಹಾಕಿದ. ಅದು ಇದು ಎಲ್ಲ ನೋಡಿದೆ, ಈ ಸನ್ಯಾಸ ಅಂದರೆ ಏನು ಬಟ್ಟೆ ಹಾಕ್ಕೊಳ್ಳುವುದಾ ಮತ್ತು ಏನೇನು ಅಂದ್ಕೊಳ್ತಾರೆ? ಇದು ಮನಸ್ಸು ನೋಡ್ತಾ ಇಲ್ಲ, ಅದು ಇದ್ದರೆ ಸನ್ಯಾಸ ಯೋಗ್ಯತೆ ಬರುತ್ತದೆ. ಆದ್ದರಿಂದ ಅದಕ್ಕೆ ಮೊದಲೇ ಪ್ರಾಕ್ಟೀಸ್ ಬೇಕಾದಷ್ಟಾಗಲಿ, ಬ್ರಹ್ಮಚಾರ್ಯೋ ಗೃಹಸ್ಥನೋ ವಾನಪ್ರಸ್ಥನೋ ಮೊದಲೇ ಆಗಲಿ. ಎಲ್ಲ ಇದೆಲ್ಲ ಟ್ರೈನಿಂಗ್ ಸೆಂಟರ್ಗಳು, ಇದೆಲ್ಲ ಆದ ನಂತರ ಸನ್ಯಾಸ ಇಸ್ ರೆಡಿಮೇಡ್. ಎಲ್ಲ ಆದ ನಂತರ ಆಗುವುದು, ಅಲ್ಲಿ ಏನಾಗು, ಅಲ್ಲಿ ಏನು ಮಾಡುವುದು ಕಮ್ಮಿ, ಮಾಡುವುದು ಕಮ್ಮಿ. ಮೊದಲೇ ಎಲ್ಲ ಮಾಡಿಕೊಂಡು ಅಲ್ಲಿ ಹೋಗ್ತಾನೆ ಅಷ್ಟೇ, ಅಲ್ಲಿ ಮಾಡೋದು ಏನಿಲ್ಲ, ಎಲ್ಲ ಬಿಟ್ಟು ಸುಮ್ಮನೆ ಕೂತಿರುವುದು, ಯಾವುದೂ ಇಲ್ಲ, ಎಲ್ಲ ಬಿಡ್ತಾನೆ ಸುಮ್ಮನೆ ಕೂತಿರ್ತಾನೆ. ಎಲ್ಲ ಬಿಟ್ಟು ನನ್ನದು ಏನಿಲ್ಲ ಯಾವುದಿಲ್ಲ, ಎಲ್ಲ ಭಗವಂತನಿಗೆ ಸಮರ್ಪಿಸಿ ಕೂತಿರುವುದು ಅಷ್ಟೇ. ಸನ್ಯಾಸಕ್ಕೆ ಏನು ಧರ್ಮ? ಏನು ಧರ್ಮ ಇಲ್ಲದೆ ಸನ್ಯಾಸ? ಅಯ್ಯೋ ಅದೇನಪ್ಪ, ಇವು ಜನರು ಅಂದ್ಕೊಳ್ತಾರೆ ಎಲ್ಲರಿಗಿಂತ ಶ್ರೇಷ್ಠ ಸನ್ಯಾಸಿ ಅಲ್ಲವೇ, ಎಲ್ಲರಿಗಿಂತ ಹೆಚ್ಚಿನ ನಿಯಮಗಳು, ಎಲ್ಲರಿಗಿಂತ ಹೆಚ್ಚಿನ ಕರ್ತವ್ಯ ಅಂದ್ಕೊಳ್ತಾರೆ. ಕರ್ತವ್ಯಗಳೆಲ್ಲ ಮೊದಲೇ ಮುಗಿಸ್ಕೊಂಡವನು ಸನ್ಯಾಸಿ. ಎಲ್ಲ ಮೊದಲೇ ಮಾಡಿ ಆ ಹಂತಕ್ಕೆ ಬಂದಾಗ ಏನು ಮಾಡಬೇಕಾಗಿಲ್ಲ. ಏನು ಸುಮ್ಮನೆ ಕೂತಿದ್ದರೆ ಮನಸ್ಸು ನಿಂತಿರುತ್ತದೆ ಅಷ್ಟೇ. ಮನಸ್ಸು ನಮ್ಮ ಕೈಯಲ್ಲಿ ನಿಂತಿರುವುದೇ ಸನ್ಯಾಸ ಅಷ್ಟೇ. ಹೇಳಿದ್ ಮಾಡು ಅಂದರೆ ಮಾಡ್ತದೆ, ಬೇಡ ಅಂದರೆ ಬೇಡ, ಇಲ್ಲೇ ಇರೋ ಅಂದರೆ ಇಲ್ಲೇ ಇರ್ತದೆ ಅಷ್ಟೇ, ಇರ್ತದೆ ಅಷ್ಟೇ. ಎಷ್ಟೇ ಆಗಲಿ ಇರೋ ಅಂದರೆ ಇರ್ತದೆ, ಏನೇ ತೊಂದರೆ ಮಾಡಲಿ, ದಿವಸ ಅಲ್ಲ ವರ್ಷಗಳ ಅಲ್ಲೇ ಇರ್ತದೆ, ಇರೋ ಅಂದರೆ ಇರ್ತದೆ. ಹಾಗೆ ಎಲ್ಲಿರು ಅಂದರೆ ಅಲ್ಲಿ ಇರುತ್ತದೋ ಅದು ಸನ್ಯಾಸ, ಅದು ಸನ್ಯಾಸ. ಅದು ಆಗಿದ್ದರೆ ಈ ಟ್ರೈನಿಂಗೆಲ್ಲ ಮೊದಲೇ. ಅದಕ್ಕೋಸ್ಕರ ಸನ್ಯಾಸಿ ಟ್ರೈನಿಂಗು ಅಲ್ಲೇ, ಗೃಹಸ್ಥರಲ್ಲೇ ತಯಾರಾಗ್ತಾರೆ ಸನ್ಯಾಸಿಗಳು. ಇಲ್ಲೇನಾಗಲ್ಲ, ಇಲ್ಲೇನಾಗಲ್ಲ, ಅಲ್ಲಿಂದಲೇ ತಯಾರಾಗ್ತಾರೆ. ಅದರಿಂದ ಬ್ರಹ್ಮಚಾರಿ ಗೃಹಸ್ಥ ಆ ಮನೆಯಲ್ಲಿ ತಯಾರಾಗಿ ಇಲ್ಲಿ ಸನ್ಯಾಸಿ ಆಗ್ತಾರೆ. ಶಾಲೆಗೆ ಹೋಗಿ ಟ್ರೈನಿಂಗ್ ಪಡ್ಕೊಂಡು ವಿದ್ಯೆ ಕಲ್ತುಕೊಂಡು ಡಾಕ್ಟರ್ ಆಗ್ತಾನ, ಕಾಲೇಜಿನಿಂದ ಹೊರಗೆ ಬಂದಾಗ ಡಾಕ್ಟರ್ ಆಗ್ತಾನೆ, ಅಲ್ಲೇ ಕಲ್ತುಕೊಳ್ತಾನೆ, ಕಲಿಯುವುದೆಲ್ಲ ಅಲ್ಲೇ. ಅದರಿಂದ ಈ ಗೃಹಸ್ಥನೇ ಟ್ರೈನಿಂಗ್, ಗೃಹಸ್ಥನೇ ಪ್ರಶಿಕ್ಷಣ ಕೇಂದ್ರ, ಅಲ್ಲೇ ಆಗ್ತಾನೆ ಸನ್ಯಾಸಿ ತಯಾರಾಗುವುದು. ಬ್ರಹ್ಮಚಾರಿಯಾಗಲಿ ಗೃಹಸ್ಥರಾಗಲಿ ಅಲ್ಲೇ ತಯಾರಾಗ್ತಾನೆ, ಅದೇ ಟ್ರೈನಿಂಗ್, ಅದೇ ಕಾಲೇಜ್, ಅದೇ ಶಾಲೆ. ಆದ್ದರಿಂದ ಜನರು ಅಂದ್ಕೊಳ್ತಾರೆ ಸನ್ಯಾಸಿ ಆದರೆ ಸಾಕು, ಬಟ್ಟೆ ಹಾಕ್ಕೊಂಡ್ರೆ ಎಲ್ಲ. ಜನರು ಕೆಲವರು ಅಂದ್ಕೊಳ್ತಾರೆ ಮನಸ್ಸು ನಿಲ್ಲುತ್ತಾ ಇಲ್ಲ, ಏನೇನೋ ಹೋಗ್ತಾ ಇದೆ, ಎಲ್ಲೋ ಹೋಗ್ತಾ ಇದೆ, ಚಂಚಲ ಆಗ್ತಾ ಇದೆ, ನನ್ನ ಮಾತೇ ಕೇಳ್ತಾ ಇಲ್ಲ, ಆಕರ್ಷಣೆಗೆ ಒಳಗಾಗ್ತದೆ, ಏನು ಮಾಡಬೇಕದು? ಸನ್ಯಾಸವೂ ಆಗಿಬಿಡ್ತದೆ. ಹಾಂ, ಬಟ್ಟೆ ಹಾಕ್ಕೊಂಡ್ರೆ ಮನಸ್ಸು ಹೋಗ್ತದೆ, ನಿಂತಿರ್ತದೆ, ಬಟ್ಟೆ ಕಟ್ಟು ಹಾಕ್ತದೆ ಏನು? ಹಾಂ, ಬಟ್ಟೆಗೂ ಮನಸ್ಸಿಗೆ ಏನಾದರೂ ಕನೆಕ್ಷನ್ ಇರುತ್ತದೆ? ಏನು ಗಮ್ ಅಂಟಿಸಿದ್ದ ಹಾಗೆ ಹೇಗೆ? ಬಟ್ಟೆ ಹಾಕ್ಕೊಂಡ್ರೂ ಮನಸ್ಸು ಅಲ್ಲೇ ಇರ್ತದೆ, ಹೋಗುವ ಮನಸ್ಸು, ಹೋಗುವ ಅಭ್ಯಾಸವಿದ್ದರೆ ಹೋಗಿಬಿಡ್ತದೆ. ಅಲ್ಲ, ಅಲ್ಲಿಲ್ಲ, ಇದೇ ಅಭ್ಯಾಸ. ಅದರಿಂದ ಮೊದಲೇ ಅಭ್ಯಾಸ ಆಗಬೇಕು, ಟ್ರೈನಿಂಗ್ ಅಲ್ಲೇ ಇದೆ. ಎಲ್ಲ ಟ್ರೈನಿಂಗ್ ಆದ ನಂತರ ಸುಮ್ಮನೆ ಸರ್ಟಿಫಿಕೇಟ್ ಕೊಟ್ಟು ಕೂರಿಸ್ತಾರೆ, ಅದೇ ಸನ್ಯಾಸ. ಏನಿಲ್ಲ, ಇಲ್ಲೇನು ಮಾಡೋದೇ ಇಲ್ಲ, ಏನು ಮಾಡೋದೇ ಇಲ್ಲ. ಎಲ್ಲ ಮೊದಲೇ ಪಡ್ಕೊಂಡ ನಂತರ ಸುಮ್ಮನೆ ಕೂರಿಸ್ತಾರೆ ಅಷ್ಟೇ. ಏನಿದೆ, ಏನೂ ಇಲ್ಲ, ಸುಮ್ಮನೆ ಕೂತ್ಕೋ, ಏನೋ ಸ್ವಲ್ಪ ಜಪ, ಜಪಕ್ಕಿಂತ ಹೆಚ್ಚು ಸ್ವಲ್ಪ ಧ್ಯಾನ, ವೇದಾಂತ ಸ್ವಲ್ಪ ಧ್ಯಾನ ಅಷ್ಟೇ, ಬೇರೆ ಏನಿಲ್ಲ. ವೇದಾಂತ ಚಿಂತನ ಧ್ಯಾನ, ಜಪನೂ ಇಲ್ಲ. ಜಪ ಮೊದಲು ಮೊದಲು ಇರುತ್ತದೆ, ನಂತರ ನಂತರ ಶಂಕರಾಚಾರ್ಯ ಹೇಳ್ತಾರೆ ಜಪವೂ ಬೇಡ, ಕೇವಲ ಧ್ಯಾನ. ಧ್ಯಾನ ಅಂದ್ರೇನು? ಇಷ್ಟೇ, ಸುಮ್ಮನೆ ಕೂತರು, ಸುಮ್ಮನೆ ಕೂತರು. ಅಯ್ಯೋ ಅಷ್ಟೇ ಈಸಿ ಅಂದ್ರೆ ಕೂತರು ನೋಡ್ತೀನಿ, ಕೂತರು ಏನಿಲ್ಲ, ಸುಮ್ಮನೆ ಒಂದು ಅರ್ಧ ಗಂಟೆ. ಏನಂದರೆ ಏನು ಮಾಡಬೇಡ, ಸುಮ್ಮನೆ ಕೊಡ್ತಿರು, ಏನು ಮಾಡಬಾರ್ದು, ಸುಮ್ಮನೆ ಕೊಡ್ತಿರು. ಬೋಯ್ ತುಂಬ ಕಷ್ಟ, ನೀವು ಮಾಡಿ ನೋಡಿ ಗೊತ್ತಾಗ್ತದೆ, ಸುಮ್ಮನೆ ಕುಳಿತಿರುವುದೇ ಕಷ್ಟ. ಅಂದರೆ
ನನಗೆ ಒಳಗಿನಿಂದ ಏನೋ ಮಾಡಬೇಕು, ಏನೋ ಸಾಧಿಸಬೇಕು, ಏನೋ ಆಗಬೇಕೆನ್ನುವುದು ಬಿಡಬೇಕು. ಏನಾಗಬೇಕೋ ಅದು ಭಗವಂತ ನೋಡ್ಕೊಳ್ತಾನೆ. ಏನಾಗಬೇಕೋ ಆಗುತ್ತದೆ, ಏನು ಮಾಡಬೇಕೋ ಆಗುತ್ತದೆ. ನಾನು ಯಾವುದು ನನ್ನ ಪರವಾಗಿ ನನ್ನ ಕಡೆಯಿಂದ ಇದಾಗಬೇಕು ಇದು ಮಾಡಬೇಕೆನ್ನುವುದೇ ಯೋಚನೆ ಬೇಡ. ಏನಾಗ್ತದೋ ನಡೀತದೆ, ಏನು ನಡೆದರೆ ನಡಿ, ಒಳ್ಳೆಯದು ನಡೆದಲ್ಲಿ ಕೆಟ್ಟದ್ದು ನಡೆಯಲ್ಲ, ಬಿಡು ಭಗವಂತನಿಗೆ ಬಿಟ್ಬಿಡು. ಮಾಡಬೇಕೆಂದು ಅನಿಸಬಾರದು ಹಾಗೂ ಅದನ್ನು ಚಿಂತೆ ಕೂತರು. ಅದಕ್ಕೋಸ್ಕರ ಸನ್ಯಾಸ ಅಂದರೆ ಜನರು ಏನೋ ಸಾಧನ ಹೆಚ್ಚು ಹೆಚ್ಚು ಸಾಧನ ಇಲ್ಲ, ಎಲ್ಲ ಸಾಧನ ಮುಗಿದವನೇ ಸನ್ಯಾಸಿ. ಸಾಧನಗಳೆಲ್ಲ ಮುಗಿದ್ಬಿಟ್ಟಿದೆ, ಇನ್ನೇನಿಲ್ಲ. ಏಕೆ? ಏನೋ ಸಾಧನ ಬೇಕು, ಏನೋ ಸಾಧಿಸಿಕೊಳ್ಳಬೇಕು, ಏನೋ ಆಗಬೇಕು ಹಾಗೂ ಅದೇ ಆಸಕ್ತಿ. ನಾನು ಏನೋ ಆಗಬೇಕು, ಏನೋ ಸಾಧಿಸಬೇಕು, ಏನೂ ಆಗುವುದಿಲ್ಲ, ಏನೋ ಸಾಧಿಸುವುದಿಲ್ಲ, ಎಲ್ಲ ಸ್ವತಃ ಸಿದ್ಧ ಆಗೇ ಇದೆ, ಎಲ್ಲ ಬಿಟ್ಟು ಸುಮ್ಮನೆ ಕೂತರ. ಆದ್ದರಿಂದ ಪುಸ್ತಕ ಹೆಚ್ಚು ಓದಿಕೊಳ್ಳುವುದಲ್ಲ, ಪುಸ್ತಕದಲ್ಲಿರುವ ಈ ಸೂಕ್ಷ್ಮಾರ್ಥ ಗೊತ್ತಿರಬೇಕು. ಪುಸ್ತಕ ಪಾಂಡಿತ್ಯ ಸುಲಭ, ಇವತ್ತು ಹೇಳಿದ್ದೀನಿ ನೋಡಿ, ಈ ಸೂಕ್ಷ್ಮಾರ್ಥ ಅಲ್ಲಿದೆ, ಅದು ಗೊತ್ತಾಗಬೇಕು. ಆದ್ದರಿಂದ ನೀವು ಸನ್ಯಾಸಿ ಆಗಬೇಕಂದರೆ ಸನ್ಯಾಸಕ್ಕೆ ಮುಂಚೆ ಬ್ರಹ್ಮಚಾರಿಯಾಗಿರುವಾಗ, ಗೃಹಸ್ಥನಾಗಿರುವಾಗ ಅದನ್ನೇ ಚೆನ್ನಾಗಿ ಗೃಹಸ್ಥನಾಗಿರು, ಒಳ್ಳೆಯ ಗೃಹಸ್ಥನಾಗಿರು. ಅದೇ 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 ಪರಿಪಕ್ವ ಮಾಡಿ 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 ಒಂದು ಹಂತಕ್ಕೆ ಬರುತ್ತದೆ, ನೀವು ಆಟೋಮೆಟಿಕ್ಕಾಗಿ ಸನ್ಯಾಸ ಬಂದೇ ಬಿಡ್ತದೆ. ನೀವು ಆಗಬೇಕಾಗಿಲ್ಲ, ನಿಮ್ಮ ಮನಸ್ಸಿಗೂ ಸನ್ಯಾಸ ತಾನೇ ಬರ್ತದೆ, ನೀವಲ್ಲೇ ಇರು. ಅದಕ್ಕೋಸ್ಕರ ನೀವು ಕಾಲೇಜಿಗೆ ಹೋಗಿ ಶಾಲೆಗೆ ಹೋಗಿ ಅದು ಚೆನ್ನಾಗಿ ಕಲ್ತ್ಕೋ. ಮೊದಲು ಕಲಿಯುವುದಲ್ಲಿರು, ಅದೇ ಚೆನ್ನಾಗಿ ಅಭ್ಯಾಸ ಮಾಡ್ಕೋ, ಕಲ್ತ್ಕೋ 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 ಕಲ್ತ್ಕೋ. 5 ವರ್ಷ ಮುಗಿಯುವ ಹೊತ್ತಿಗೆ ಡಾಕ್ಟರ್ ಆಗೇ ಬಿಡ್ತಾರೆ. ಹಾಗೆ ಹೊರತು ನಾನು ಡಾಕ್ಟರ್ ಆಗಬೇಕು ಡಾಕ್ಟರ್ ಆಗಬೇಕು ಆಗಬೇಕಂದ್ರೆ ಏನು ಮಾಡ್ತೀವಿ, ಏನು ಮಾಡ್ತೀಯಪ್ಪ, ಹಣೆ ಮೇಲೆ ಬರ್ಕೊಡ್ತೀವಿ, ಆ ಬರ್ಕೋ, ಬೋರ್ಡ್ ಅಂಟಿಸ್ಕೊಳ್ತೀಯ, ಅದೇನಾಗಲ್ಲ. ನೀವು ಗೃಹಸ್ಥಾಶ್ರಮವನ್ನು ಅಲ್ಲಿ ಎಲ್ಲ ಕಷ್ಟಗಳು ನಷ್ಟಗಳು ಅನ್ಯಾಯಗಳು ದುಃಖಗಳು ಅಪಮಾನಗಳು ಎಲ್ಲ ಸಹಿಸ್ಕೋ, ಅದೇ ಟ್ರೈನಿಂಗ್. ಅದನ್ನೇ ಶ್ರದ್ಧಾಭಕ್ತಿಯಿಂದ ಮಾಡ್ತಾ ಇರು, ಅದೇ ಟ್ರೈನಿಂಗ್ ಕಾಲೇಜ್. ಕೆಲವು ದಿವಸಕ್ಕೆ ಅದೇ ಸನ್ಯಾಸ ಬಂದೇ ಬಿಡ್ತದೆ, ಸನ್ಯಾಸ ತಾನೇ ಬರ್ತದೆ, ನೀವೇನು ಮಾಡಬೇಕಾಗಿಲ್ಲ, ತಾನೇ ಬರ್ತದೆ. ಹಾಗೆ ಅದಕ್ಕೋಸ್ಕರನೇ ಬ್ರಹ್ಮಚರ್ಯ ಗೃಹಸ್ಥ ಎನ್ನುವುದೇ ಒಳ್ಳೆಯ ಆಶ್ರಮ. ಜನರು ಗೃಹಸ್ಥ ಅಂದರೆ ಕಡೆಗಣಿಸ್ತಾರೆ, ಅದೇ ಒಳ್ಳೆಯದು, ಅದೇ ದೊಡ್ಡ ಆಶ್ರಮ, ಅದೇ ಒಳ್ಳೆಯ ಕಾಲೇಜು, ಅಲ್ಲೇ ಎಲ್ಲ ತಯಾರಾಗ್ತಾರೆ. ನಾವಲ್ಲ ನನಗೆ ನನಗೇನು ಕಾಲೇಜ್ ಬೇಡ, ನಾನು ನೇರಾಗಿ ಸನ್ಯಾಸಿ ಆಗ್ತೀನಿ ಅಂದರೆ, ನೀವು ಕಾಲೇಜಿಗೆ ಹೋಗುತ್ತೆ ಡಾಕ್ಟರ್ ಆಗ್ತೀನಿ ಅಂದರೆ ಹೇಗಿರ್ತದೆ? ಅವನು ಫೇಕ್ ಡಾಕ್ಟರ್ ಆಗ್ತಾನೆ, ಗೊತ್ತಾ? ಫೇಕ್ ಅಂದರೆ ನಕಲಿ, ಯಾವ ಔಷಧಿ ಗೊತ್ತಿಲ್ಲ, ಯಾವ ರೋಗ ಗೊತ್ತಿಲ್ಲ, ಸುಮ್ಮನೆ ಡಾಕ್ಟರ್ ಆಗಿಬಿಟ್ಟೆ ಅಂದರೆ ಆಗುತ್ತದೆ ನೋಡಿ. ನಕಲಿ ಸನ್ಯಾಸಿ ಆಗಬೇಡ. ಒಳ್ಳೆಯ ಸನ್ಯಾಸಿ ಆಗಬೇಕಂದರೆ ಒಳ್ಳೆಯ ಗೃಹಸ್ಥರಾಗು, ಒಳ್ಳೆಯ ಬ್ರಹ್ಮಚಾರಿ ಜೀವನ ಜೀವಿಸು. ಅದೇ 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 ಪರಿಪಕ್ವವಾದರೆ ಸನ್ಯಾಸ ತಾನೇ ಬಂದುಬಿಡ್ತದೆ, ತಾನೇ ಬಂದುಬಿಡ್ತದೆ. ಹಾಗೇ ಅದಕ್ಕೋಸ್ಕರ ಎಲ್ಲ ಟ್ರೈನಿಂಗ್ ಎಲ್ಲಿದೆ? ಗೃಹಸ್ಥ ಲೈಫ್, ಬ್ರಹ್ಮಚಾರಿ ಲೈಫ್. ಅದನ್ನು ಕಡೆಗಣಿಸಬೇಡಿ, ಅದೇ ದೊಡ್ಡ ಸಾಧನ, ಅದು ಭಗವಂತ ಪ್ರೀತಿಯಿಂದ ಕೊಟ್ಟಿರುವ ಸಾಧನ ಎಂದು ತನ್ನ ಆಶ್ರಮ, ಯಾವುದೇ ಗೃಹಸ್ಥಾಶ್ರಮ ಯಾವುದೇ ಕಡೆಗಣಿಸಬೇಡ. ನಮ್ಮ ಧರ್ಮವನ್ನು ನಾನು ಭಕ್ತಿಯಿಂದ ಪ್ರೀತಿಯಿಂದ ಮಾಡ್ಕೋ, ಅದೇ ನಿಮ್ಮನ್ನು ಮೇಲಿನ ಮಟ್ಟಕ್ಕೆ ತಯಾರು ಮಾಡ್ತದೆ. ಅದು ಯಾವ ಕಾಲೇಜಿಗೆ ಹೋಗಿದ್ದವನು ಅವರು ಕನಸು ನೋಡ್ತಾ ಇದ್ದರೆ, ಓ ನಾನು ಡಾಕ್ಟರ್ ಆಗ್ತೀನಿ, ನಾನು ಡಾಕ್ಟರ್, ಏ ಡಾಕ್ಟರ್ ಗೀಕರ್ ಕನಸು ನೋಡಬೇಡ, ಮೊದಲು ಚೆನ್ನಾಗಿ ಓದ್ಕೋ, ಅದೇ ಡಾಕ್ಟರ್ ಆಗ್ತೀನಿ. ಈ ಓದುವುದು ಬಿಟ್ಟು ಕನಸು ನೋಡಿದರೆ ಆಗ್ತಾನೇನು? ಅದರಿಂದ ಸನ್ಯಾಸ ಎನ್ನುವುದು ಕನಸಲ್ಲ, ಜೀವನ. ಇದು ಜೀವಿಸು. ಸದ್ಗುಣ ಬಂದರೆ, ಇಂದ್ರಿಯಗಳು ಮನಸ್ಸುಗಳು ನಿಗ್ರಹಕ್ಕೆ ಬಂದರೆ, ಇವತ್ತು ಈ ಕೆಲಸ ಇದೆ ಇಲ್ಲಿ ಕೂತಿರುವಂದರೆ ಇರ್ತದೆ, ಈಗ ಅಲ್ಲೇ ಕೂತಿರ್ತದೆ ಕೂತಿರ್ತದೆ, ಎಷ್ಟೊತ್ತಾದರೂ ಕೂರಿಸು, ಅಲ್ಲೇ ಇರ್ತದೆ, ಬೇರೆ ಕಡೆ ಹೋಗಲ್ಲ. ಆಕರ್ಷಣೆ ಇದ್ದರೂ ಹೋಗಲ್ಲ. ಇನ್ನೊಬ್ಬರು ಮಿಕ್ಕ ಏನಾದ್ರು ಮಾಡ್ತಾ ಇದ್ದರೂ ಬನ್ನಿ ಎಂದು ಹೇಳಿದರೂ ಮನಸ್ಸು ಹೋಗಲ್ಲ, ಇಲ್ಲೇ ನಿಂತಿರ್ತದೆ. ಏಕೆ ಅಂದರೆ ಅದಕ್ಕೆ ಅಭ್ಯಾಸ ಆಗಿಬಿಟ್ಟಿತು. ನೀವೇನು ಬಲವಂತವಾಗಿ ಎಳೆಯಬೇಕಾಗೇ ಇಲ್ಲ, ಅದಕ್ಕೆ ಮೊದಲೇ ಅಭ್ಯಾಸ ಆಗಿಬಿಟ್ಟಿತು. ಹಾಗೆ ಮೊದಲೇ ಆಗಿ ಆಗಿ ಚೆನ್ನಾಗಿ ಅಭ್ಯಾಸವಾಗಿ ಪರಿಪಕ್ವವಾಗಿರುವ ಮನಸ್ಸು ಸುಮ್ಮನೆ ನಿಂತಿರುತ್ತದೆ, ಅದು ಸನ್ಯಾಸ. ಸನ್ಯಾಸ ಅಂದರೆ ಮಾಡುವುದೆಲ್ಲ, ಮಾಡಬೇಕಾಗಿದ್ದೆಲ್ಲ ಮುಗಿಯಿತು, ಕೆಲಸ ರಿಟೈರ್ ಆಗ್ತಾರೆ ನೋಡಿ. ಹಾಂ, ರಿಟೈರ್ಗೆ ಏನು ಹೇಳ್ತಾರೆ ನೀವು? ನಿವೃತ್ತಿ. ಹಾಂ, ನೀವು ಉದ್ಯೋಗ ನಿವೃತ್ತಿ ಹೇಗೆ ಮಾಡ್ತಾರೋ, ಇದು ಪ್ರಪಂಚ ನಿವೃತ್ತಿ ಸನ್ಯಾಸ. ಪ್ರಪಂಚದಲ್ಲಿ ನಾನು ಏನು ಸಾಧಿಸಬೇಕು, ಕುಟುಂಬ ಕುರಿತು ನನಗೇನು ಮಾಡಬೇಕಾಗಿಲ್ಲ, ಸಮಾಜ ಪ್ರಪಂಚ ದೇಶ ಯಾರ ಕುರಿತು ಯಾರು ಅಯ್ಯೋ ಅವರೇನೋ ತೊಂದರೆ ಇದೆ ಅದು ಮಾಡಬೇಕು, ಏನೇ ಮಾಡಬೇಕಾಗಿದ್ದಿರಲಿ ಮಾಡತಕ್ಕವರು ಮಾಡ್ಕೊಳ್ತಾರೆ. ಭಗವಂತ ಯಾರನ್ನೋ ಕಳಿಸ್ತಾನೆ, ಯಾರೋ ಮಾಡ್ತಾರೆ. ನನ್ನ ಪರವಾಗಿ ನಾನು ಯಾವುದು ಮಾಡುವುದು ಇಲ್ಲ, ಬಿಡುವುದಿಲ್ಲ, ಸುಮ್ಮನೆ ಇರ್ತೀನಿ, ನಡೆಯದೇ ನಡೆಯುತ್ತೆ ತಾನೇ. ಮನಸ್ಸಿನಿಂದ ಒಳಗಿನಿಂದ ನಾನಿದು ಮಾಡಬೇಕು ಅಯ್ಯೋ ಎಂದು
ಮನಸ್ಸಿಗೆ ಎಳೆಯಬಾರದು. ಅಯ್ಯೋ ಇದು ನಾನು ಮಾಡಬೇಕು, ಎಳೆದರೆ ಇನ್ನೂ ಆಸಕ್ತಿ ಇದೆ, ಅದು ಅದೇನು ಆಕರ್ಷಣ ಬರ್ತಾ ಇದೆ, ಸುಮ್ಮನೆ ಇರುತ್ತಾನೆ. ನಡೆಯಲಿದ್ದೇನೋ ನಡೆಯುತ್ತದೆ, ತಾನೇ ನಡೆಯುತ್ತದೆ ಬಿಡು. ಹೀಗೆ ಅದು ಬಿಟ್ಟು ನಿಶ್ಚಿಂತವಾಗಿ ಸಮಾಧಾನದಿಂದ ಕೂತಿರುವುದೇ ಸನ್ಯಾಸ ಅಲ್ಲವೇ. ಅಂದರೆ ಇದರಿಂದ ಗೊತ್ತಾಗ್ತದೆ ಅವರು ಮೊದಲು ಜೀವನ ಹೇಗೆ ಜೀವಿಸಿದ್ದಾರೆ, ಅದರಿಂದ ಗೊತ್ತಾಗ್ತದೆ. ಮೊದಲು ಚೆನ್ನಾಗಿ ಜೀವಿಸಿದ್ದರೆ ಸನ್ಯಾಸ ತಾನೇ ಬರ್ತದೆ. ಸನ್ಯಾಸ ಒಬ್ಬರು ಕೊಡತಕ್ಕದ್ದಲ್ಲ, ಒಂದರು ತಗೊಳ್ಳತಕ್ಕದ್ದಲ್ಲ. ಸನ್ಯಾಸ ತಗೊಳ್ಳುವುದು ಕೊಡುವುದು ಯಾರಾದರೂ ಕೊಡ್ತಾರಾ? ಮನಸ್ಸಿನ ಸಮಾಧಾನ ಒಂದು ಕೊಡೋಕ್ಕಾಗ್ತದೆ? ನೀವು ತಗೊಳ್ತೀರಾ ಏನು? ಅಂಗಡಿಯಲ್ಲಿ ಸಿಗ್ತದೆ ಏನು? ಒಬ್ಬನು ಕೊಡುವುದಲ್ಲ, ಒಬ್ಬನು ಸ್ವೀಕರಿಸುವ. ನಿಮ್ಮ ಮನಸ್ಸೇ ತಯಾರಾಗಿ ಸಮಾಧಾನದಲ್ಲಿ ನಿಲ್ಲಬೇಕು, ಅಷ್ಟೇ, ತನ್ನದಲ್ಲೇ ಆಗಬೇಕು. ಹೀಗೆ ಇವನ್ ನೋಡಿ, ಯಥಾವಚನಕಾರಿಣ ಪ್ರಣಿಹಿತಾ ನಿಗ್ರಹ ಇರುವವರು ತೇಜ. ಮನಸ್ಸಿನಲ್ಲಿ ತೇಜಸ್ಸಿದೆ. ತೇಜಸ್ಸಂದ್ರೆ ಏನು? ತೇಜಸ್ಸಂದರೆ ಗೊತ್ತಾ? ಒಂದು ಧೈರ್ಯ. ಧೈರ್ಯ ಅಂದರೆ ಆತ ತರಫ ಧೈರ್ಯ ಅಲ್ಲ. ಒಳ್ಳೆಯದು ಕೆಲಸ ಮಾಡಿದ್ದರೆ ಮನಸ್ಸು ತಲೆ ಎತ್ತುಕೊಂಡು ಧೈರ್ಯವಾಗಿ ನೋಡ್ತೀವಿ, ಉತ್ಸಾಹದಿಂದ ಮಾತಾಡ್ತೀವಿ ನೋಡಿ. ತಪ್ಪು ಮಾಡಿದ್ದರೆ ಇನ್ನೊಬ್ಬರಿಗೆ ಗೊತ್ತಾಯಿತು. ಎಷ್ಟು ದೊಡ್ಡ ತಪ್ಪಂದರೆ ನಾಚಿಕೆ ಬರುವಂಥ ತಪ್ಪು. ಆ ತಪ್ಪು ಮಾಡಿದ ನಂತರ ಮುಖ ಏನಾಗುತ್ತದೆ? ಅದರಲ್ಲಿ ತೇಜಸ್ಸಿಲ್ಲ. ನಾನು ತಪ್ಪು ಮಾಡಲಿಲ್ಲ, ಒಳ್ಳೆಯದೇ ಮಾಡಿದೆ ಅಂದರೆ ನಮ್ಮ ಮನಸ್ಸು ಮುಖದಲ್ಲಿ ಏನು ಪ್ರಸನ್ನತೆ ಇರುತ್ತದೆ ನೋಡಿ, ಅದು ತೇಜಸ್. ಅದು ತೇಜಸ್. ಎಲ್ಲವೂ ಸರಿಯಾಗಿ ಇಂದ್ರಿಯ ನಿಗ್ರಹ ಮನೋನಿಗ್ರಹ ಚೆನ್ನಾಗಿ ಮಾಡಿಕೊಳ್ತಾ ಇದ್ದರೆ ಕೆಲವು ದಿವಸಕ್ಕೆ, ಕೆಲವು ತಿಂಗಳಿಗೆ, ವರ್ಷಕ್ಕೆ ಮನಸ್ಸಿನಲ್ಲಿ ಒಂದು ತೇಜಸ್ಸು ಬರುತ್ತದೆ. ಯಾವುದು ತಪ್ಪು ಮಾಡಲಿಲ್ಲ, ಮಾಡತಕ್ಕದ್ದೆಲ್ಲ ಸರಿಯಾಗಿ ಮಾಡಿದೆ, ತಪ್ಪು ಮಾಡಿದ್ದರೆ ಪರವಾಗಿಲ್ಲ, ಮಾಡಿದ್ದನ್ನು ಒಪ್ಪಿಕೊಂಡು ಕ್ಷಮಾಪಣೆ ಕೇಳಿಕೊಂಡು ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಮತ್ತೆ ಮನಸ್ಸಿನಲ್ಲಿ ಅಯ್ಯೋ ನಾನು ಮಾಡಿದೆ ಎಂದ ಮನಸ್ಸಿನಿಂದ ಅದು ಹೋಗಬೇಕು. ಅದು ಹೋಗಿ ಮನಸ್ಸು ಮತ್ತೆ ನಿರ್ಮಲವಾದರೆ ಆ ಮನಸ್ಸು ಮುಖದಲ್ಲಿ ಒಂದು ಪ್ರಸನ್ನತ, ಒಂದು ಧೈರ್ಯ ಒಂದಿರುತ್ತದಲ್ಲ, ಅದನ್ನು ತೇಜಸ್ಸು ಹೇಳಿದ್ದು. ಅದು ತೇಜಸ್. ತೇಜ ಕ್ಷಮ, ತೇಜ ಅವರಿಗೆ ತೇಜ ಇರುತ್ತದೆ, ಕ್ಷಮ ಇರುತ್ತದೆ. ಕ್ಷಮ ಅಂದರೆ ಅದು ಒಂದೊಂದು ಹೇಳಿದ್ರೆ ಒಂದೊಂದು ದಿವಸ ಆಗ್ತದೆ, ಸಾಕು ಮುಂದೆ ಹೋಗೋಣ, ನನಗೆ ಶ್ಲೋಕ ಮುಂದುವರಿಯುವುದೇ ಅಲ್ಲ, ವೆರಿ ತುಂಬ ಕಷ್ಟ. ಒಂದು ರಾಮಾಯಣ ಇಟ್ಕೊಂಡ್ರೆ ಒಂದು 10 ವರ್ಷ ಆದರೂ ಆಗ್ತದೆ ಏನೋ ಹೀಗೆ ಹೇಳುತ್ತಾ ಇದ್ದಾರೆ. ಎಷ್ಟು ವರ್ಷ ಆಗಲಿ, ಅದು ವಾಲ್ಮೀಕಿ ಎಷ್ಟು ದಿವಸದಲ್ಲಿ ಬರೆದಿದ್ದರೋ ಗೊತ್ತಿಲ್ಲ. ಐ ಥಿಂಕ್ 1 ವರ್ಷ ಒಳಗೆ ಬರೆದಿರಬಹುದು ಅಲ್ಲವೇ. ಅವ್ರು ಬೇಗ ಬರೆಯುತ್ತಾರೆ, ನಾವು ಹೇಳುವುದಂದರೆ ತುಂಬ ಆಗುತ್ತದೆ. ತೇಜ ಕ್ಷಮ, ಕ್ಷಮ ಹಿಂದೆ ಹೇಳಿರ್ಬೋದು ಅಲ್ಲವೇ, ಭಾಗವತದಲ್ಲಿ ಹೇಳಿರ್ಬೋದು, ಸಾಕು ಮತ್ತೆ ಮಹಾಭಾರತದಲ್ಲಿ ಹೇಳೋಣ. ಆಯಿತು. ತೇಜ ಕ್ಷಮ ಯಶ ಪ್ರಾಪ್ತ. ತೇಜಸ್ಸಿದೆ, ಕ್ಷಮಾಗುಣ ಇದೆ, ಯಶಸ್ಸು, ಯಶಸ್ಸಂದರೆ ಕೀರ್ತಿ ಇದೆ. ಪ್ರಾಪ್ತ, ಯಶಸ್ಸಂದರೆ ನೀವು ಕನ್ನಡದಲ್ಲಿ ಏನು ಸಕ್ಸಸ್ ಎಂದು ಹೇಳ್ತೀವಿ ಅಲ್ಲ, ಸಂಸ್ಕೃತದಲ್ಲಿ ಯಶ ಅಂದರೆ ಕೀರ್ತಿ. ಪ್ರಾಪ್ತ ಸ್ಮಿತಪೂರ್ವಾಭಿಭಾಷಿಣ, ಎಂದಿಗೂ ಪ್ರಸನ್ನ ಮುಖನೇ ಇರುತ್ತಾರೆ. ಯಾವಾಗಲೇ ಕೋಪ ಅದು ಸರಿಯಾಗಿಲ್ಲ, ಅವರು ಸರಿಯಾಗಿಲ್ಲ, ಅವ್ರು ಮಾಡಲ್ಲ, ಯಾವಾಗಲೂ ಕೋಪ ಮಾಡ್ತಾರೆ, ಕೋಪ ಇಲ್ಲ, ಪ್ರಸನ್ನ ಮುಖ ಇರುತ್ತಾರೆ. ಸ್ಮಿತ ಪೂರ್ವಾಭಿಭಾಷಿಣ, ಯಾರೇ ಬರಲಿ ಪ್ರಸನ್ನತದಿಂದ ಮಾತಾಡಿಸ್ತಾರೆ. ಯಾರೇ ಹೊಸ ವ್ಯಕ್ತಿ ಬರಲಿ ತಕ್ಷಣವೇ ತಾನೇ ಮಾತಾಡಿಸ್ತಾರೆ. ಜನರು ಕೆಲವರು ಏನಂತಾರೆ, ಅವರು ಯಾರೋ ಬಂದರೆ ಅವರೇ ನೋಡ್ತಾರೆ ಮತ್ತು ತನ್ನ ಕೆಲಸದಲ್ಲಿ ಇರ್ತಾರೆ, ಮಾತಾಡಿಸ್ತಾರೆ. ನಾವು ನಿಂತ್ಕೊಂಡು ಹೆದರ್ಕೊಳ್ತಾರೆ, ಮಾತಾಡೋದಕ್ಕೆ ಭಯಗೊಳ್ತಾರೆ. ಇವರೇನು ಹೇಳ್ತಾರೆ, ಯಾರೇ ಬರಲಿ ತಾನೇ ಮಾತಾಡಿಸ್ತಾನೆ. ಅಂದರೆ ಆ ಮನಸ್ಸು ಅಷ್ಟು ಶುದ್ಧವಾಗಿದ್ದರೆ ತಾನೇ ಮಾತಾಡಿಸ. ಸ್ಮೃತಪೂರ್ವಾಭಿಭಾಷಿಣ ಕ್ರೋಧಾತ್ ಕಾಮಾರ್ಥ ಹೇತೋರ್ವ ನಬ್ರೂಯುರನೃತಂ ವಚ. ಕೋಪದಿಂದಾಗಲಿ ಕಾಮದಿಂದಾಗಲಿ ಎಲ್ಲಿಯೂ ಸುಳ್ಳು ಹೇಳಲ್ಲ. ಕೋಪದಿಂದ ಪ್ರೇರಿತರಾಗಿ ಸುಳ್ಳು ಹೇಳ್ತಾರೆ ನೋಡಿ. ಕೋಪದಿಂದ ನೀವು ಅದು ಮಾಡಿದ್ದೆ ಇದು ಮಾಡಿದ್ದೆ ಎಂದು ಹೇಳ್ತಾರೆ. ಕೋಪದಿಂದ ಒಬ್ಬರನ್ನು ನಿಂದೆ ಮಾಡಬೇಕಂದರೆ ಒಂದು ಹೇಳ್ತೀವಿ, ಅವ್ರು ಹೇಳ್ತಾರೆ ಅಲ್ಲಲ್ಲ ಆ ತಪ್ಪು ಅದು ನಾನು ಮಾಡಲಿಲ್ಲ ಅಂದರೆ ನಾನು ಮೊದಲೇ ಕೋಪ ಮಾಡ್ಕೊಂಡಿದ್ದೀನಲ್ಲ, ಅವರು ಮಾಡಿದ್ದ ತಪ್ಪು ಗೊತ್ತಾಗ್ತಾ ಇಲ್ಲ ಅಂದರೆ ಇನ್ನೊಂದು ತಪ್ಪು ಇಲ್ಲದೆ ತಪ್ಪು ಮಾಡಿ ಹೇಳ್ತಾನೆ, ಹೇಳಿ ಸೇರಿಸಿ ಹೇಳ್ತಾನೆ ಅಲ್ಲವೇ, ಇನ್ನೊಂದು ತಪ್ಪು ಸೇರಿಸಿ ಹೇಳ್ತಾನೆ ಅಂದರೆ ಕೋಪದಿಂದ ಸುಳ್ಳು ಹೇಳಬೇಕಾಗ್ತಾ ಇದೆ. ಕೋಪದಿಂದ ಆದರೂ ಸುಳ್ಳು ಹೇಳಲ್ಲ, ಕಾಮದಿಂದ ಆದರೂ ಸುಳ್ಳು ಹೇಳಲ್ಲ. ಕಾಮ ಅಂದರೆ ಆಸಕ್ತಿ, ಹಣ ಬೇಕು, ಏನು ಇದು ಯಾರ್ದು ನಿಮ್ಮದಂದೇ ಹೌದು ನನ್ನದು ಹೇಳ್ತಾನೆ, ಅವ್ರದ್ದು ಅಲ್ಲ ಅಲ್ಲದ್ರೆ ನನ್ನದಂದೇ ಹೇಳಿಬಿಡ್ತೀನಿ. ಕ್ರೋಧಾತ್ ಕಾಮಾರ್ಥ ಹೇತೋರ್ವ ನಬರು ಇವ್ರು ಅಂದರು ತಮ್ಮ ವಚಃ. ಸುಳ್ಳು ಹೇಳುವುದಿಲ್ಲ, ಇದೆಲ್ಲ ಶಿಸ್ತು ಆಗಬೇಕು, ಆದರ್ಶ ಇರಬೇಕು, ಇಟ್ಕೊಂಡ್ರೆ ಕೆಲವು ದಿವಸ ಅಭ್ಯಾಸ ಮಾಡಿದ್ದರೆ ಆಗುತ್ತದೆ. ಓಕೆ. ತೇಷಾಂ ಅವಿದಿತಂ ಕಿಂಚಿತ್ ಸ್ವೇಷು ನಾಸ್ತಿ ಪರೇಶ್. ಇದು ನಿನ್ನೆ ಹೇಳಿದ್ದೀನಿ, ಅವರಿಗೆ ಗೊತ್ತಿಲ್ಲದ ವಿಷಯವಿಲ್ಲ.
ನಿನ್ನೆ ಹೇಳಿದ್ದೀನಲ್ಲ ಶ್ಲೋಕ. ಅಂದರೆ ಲೋಕಜ್ಞಾನ ಚೆನ್ನಾಗಿರಬೇಕು. ಋಷಿಗಳಿಗೂ, ಇವರು ವಸಿಷ್ಠಾದಿ ಋಷಿಗಳು, ಬ್ರಹ್ಮಜ್ಞಾನಿಗಳು, ಲೋಕಜ್ಞಾನವೆಲ್ಲ ಗೊತ್ತು. ಲೋಕದಲ್ಲಿ ಯಾರು ಏನು ಮಾಡ್ತಾ ಇದ್ದಾರೆ, ಗೂಢಚಾರಿಗಳನ್ನು ಕಳಿಸಿ ಲೋಕಜ್ಞಾನ ಚೆನ್ನಾಗಿ ಇಟ್ಕೊಂಡರು. ನಾನು ಹೇಳಿದ್ದೀನಿ ನೋಡಿ, ನಮ್ಮ ಜನರು ವೇದಾಂತಿಗಳು ಸನ್ಯಾಸಿಗಳಿಗೆ ಲೋಕಜ್ಞಾನ ಕಮ್ಮಿ. ಅದರಿಂದ ಸನ್ಯಾಸಿಗಳಿಗೆ ಆಧ್ಯಾತ್ಮಿಕ ವಿಷಯವನ್ನು ಕೇಳಿ ಲೋಕಜ್ಞಾನ ಗೊತ್ತಿಲ್ಲ. ಲೋಕಜ್ಞಾನ ಅವ್ರಿಗೆ ಗೊತ್ತೇ ಇಲ್ಲ. ಲೋಕಜ್ಞಾನ ಅಂದರೆ ಕೆಲವು ಸದಾಚಾರಗಳು ಹೇಳಬಹುದು ಅವರು. ಹೀಗೆ ಮಾಡಬೇಕು, ಹೀಗೆ ಮಾಡಿದರೆ ನಿಮಗೆ ಇಂದ್ರಿಯ ನಿಗ್ರಹ ಬರುತ್ತದೆ, ಮನೋನಿಗ್ರಹ ಬರುತ್ತದೆ, ಹೀಗೆ ಸದ್ಗುಣ ಕಲ್ತುಕೋ, ಕ್ಷಮಾಗುಣ ಹೇಗೆ, ಇಂಥದ್ದು ಸದ್ಗುಣಗಳು ಆಧ್ಯಾತ್ಮಿಕ ಗುಣಗಳು ಹೇಳ್ಕೊಡ್ತಾರೆ, ಚೆನ್ನಾಗಿ ಹೇಳ್ಕೊಡ್ತಾರೆ. ಏಕೆ ಅವರು ಅದೇ ಅದರಲ್ಲಿ ನಿಷ್ಠರು ಅವರು, ಅವ್ರು ಚೆನ್ನಾಗಿ ಹೇಳಿ. ಆದರೆ ಲೋಕಜ್ಞಾನ ಇನ್ನೊಬ್ಬರನ್ನು ನೋಡಿ ಇವರು ಸಜ್ಜನ ದುರ್ಜನ್ನ, ಇವನು ನಂಬಬೇಕಾ ಅಲ್ಲವಾ, ಇದು ಗೊತ್ತಾಗಲ್ಲ. ಯಾರು ನೋಡಿದ್ರೂ ಒಳ್ಳೆಯ ಅನ್ಕೊಡ್ತಾರೆ, ನಂಬಿಬಿಡ್ತಾರೆ, ಅದು ಮುಗ್ಧರಾಗಿಬಿಡ್ತಾರೆ. ಲೋಕ ವ್ಯವಹಾರದಲ್ಲಿ ಮುಗ್ಧರಾಗಿ ಸಣ್ಣ ಮಗು ನೋಡಿ, ಏನೋ ಇದು ಚಿನ್ನದ ಏನೋ, ಇದಕ್ಕೇನು ಹೇಳ್ತಾರೆ, ಬಾಳನ ಬಳೆ ಆದರೂ, ಈ ಕಿವಿ ಆದರೂ, ಏನೋ ಎಂದು ಕೊಟ್ಟರೆ ಅದೇನೆಲ್ಲೋ ಆಟ ಆಡ್ತಾ ಇರ್ತಾರೆ. ಯಾರೋ ಬಂದು ತೊಗೊಳ್ತಾರೆ, ತೊಗೊಂಡ್ಬಿಟ್ರೆ ತಾಯಿ ನೋಡ್ತಾರೆ, ಏನು ಕಂಡು ಬರ್ತಾ ಇಲ್ಲ, ಏನಾಯಿತು ಯಾರು ಅಂದರೆ, ಅವ್ರು ಏನೋ ಅಂಕಲ್ ತೊಗೊಂಡ್ರೆ ಅಂದರೆ, ಯಾವ ಅಂಕಲ್ ಅಂದರೆ ಅದು ಅದು ಹೇಳಲ್ಲ, ಅಂಕಲ್ ಅಂದರೆ ಹೇಳ್ಬಿಡ್ತಾರೆ. ಅಥವಾ ಆಂಟಿ ತೊಗೊಳ್ಳೋರೇನೆ, ಅವ್ರಿಗೆ ಅಂಕಲೋ ಯಾರೋ ಎಂದ್ರೆ, ಏನು ಅಂದರೆ ಅಂಕಲ್ ಅಂಕಲ್ ಹೇಳಿಬಿಟ್ಟು ಏನು ನೋಡಿ ನೋಡ್ತೀನಿ, ಹೋದ್ರೆ ನಾನು ಕೊಡ್ತೀಯ ಅಂದರೆ ಕೊಟ್ಟಿಸ್ತು ಕೊಟ್ಬಿಡ್ತಾಳೆ ಅಷ್ಟೆ. ಇವ್ರಿಗೇನೋ ಆಟ ವಸ್ತು ಅಂದ್ಕೊಳ್ತಾರೆ ಅಲ್ಲವೇ, ಅಷ್ಟೇ ಹೊರತು ಇದು ಚಿನ್ನದಿಂದ ಮಗುಕೇನು ಗೊತ್ತಾ, ಅಯ್ಯೋ ಇದು ಹೋಯ್ತೆ ಅಂದರೆ. ಅವಾಗ ಹಾಗೆ ಇದ್ದರೆ ಇವ ಈ ಬ್ರಹ್ಮಜ್ಞಾನಿಗಳು ಹಾಗಿರ್ತಾರೆ, ಸಣ್ಣ ಮಗು ಹಾಗೆ ಅವ್ರ ಅಂಕಲ್ ಎಂದು ಹೇಳಿಬಿಟ್ರೆ ಅವನು ಒಳ್ಳೆಯವನಂದು ಹೇಳಿಬಿಡ್ತಾನೆ. ಯಾರೊಬ್ಬ ಬರ್ತಾನೆ ರಾವಣ ಅಂತವನು ಶೂರ್ಪಣಕ್ಕೆ ಅಂತವನು, ಬಂದು ನಮಸ್ಕಾರ ಮಾಡಿದರೆ ಆ ಒಳ್ಳೆಯವರೇ ಅಂದೇಳಿ. ಇವರು ಯಾರು ಅಂದರೆ ಯಾರೋ ಭಕ್ತರು ಒಳ್ಳೆಯವರೇ ಅಂದು ಹೇಳಿಬಿಡ್ತಾರೆ. ಇವ್ರು ಒಳ್ಳೆಯವರ, ಈ ಶೂರ್ಪಣಕ್ಕೆ ತಾಟಕಿ ಒಳ್ಳೆಯವರ, ಅವ್ರು ಯಾರೇ ಬರಲಿಯವ್ರಿಗೆ ಒಳ್ಳೆಯವರೆಂದು ಹೇಳಿಬಿಡ್ತಾರೆ. ಏಕೆ ಇವ್ರಿಗೆ ಲೋಕ ವ್ಯವಹಾರ ಗೊತ್ತಿಲ್ಲ, ಮುಗ್ಧರಾಗಿರುತ್ತಾರೆ. ತಾವು ಹೇಗಿರುತ್ತಾರೋ ಇನ್ನೊಬ್ಬರು ಹಾಗೆ ಇರ್ತಾರೆ ಅಂದ್ಕೊಳ್ತಾರೆ. ಆದ್ದರಿಂದ ಲೋಕ ವ್ಯವಹಾರವು ಬೇರೆ, ಜ್ಞಾನ ಆಧ್ಯಾತ್ಮಿಕ ಜ್ಞಾನ ಬೇರೆ. ಅವರ ಆಧ್ಯಾತ್ಮಿಕ ಜ್ಞಾನದಿಂದ ಮನಸ್ಸು ನಿರ್ಮಲವಾಗಿರುತ್ತದೆ. ಮನಸ್ಸಿನಲ್ಲಿ ಕೋಪ, ದ್ವೇಷ, ಅಹಂಕಾರ ಇಲ್ಲ. ಕೆಟ್ಟವರನ್ನು ನೋಡಿದ್ದರೂ ಮನಸ್ಸಿನಲ್ಲಿ ಕೋಪ ಬರದಂತೆ ಕ್ಷಮಾಶೀಲತೆ ಇರುತ್ತದೆ. ಅವು ದೊಡ್ಡ ಗುಣಗಳೇ. ಅವರ ಆಧ್ಯಾತ್ಮಿಕ ಗುರುಗಳಿಗೆ ಇರುವುದು ಸಾಮಾನ್ಯವಲ್ಲ, ಅದು ದೊಡ್ಡ ಗುರುಗಳೇ. ಆದರೆ ಲೋಕ ವ್ಯವಹಾರದಲ್ಲಿ ಮಾತ್ರ ಇನ್ನೊಬ್ಬರು ಕೆಟ್ಟವನ ಸಜ್ಜನನ ಗೊತ್ತು ಮಾಡೋಕ್ಕಾಗಲ್ಲ. ಬಂದು ನಮಸ್ಕಾರ ಮಾಡಿ, ಏನೋ ನಮಸ್ಕಾರ ಮಾಡಿ ಕೂತಿದ್ದರೆ, ಏನೋ ಪ್ರಶ್ನೆ ಕೇಳಿದ್ದರೆ, ಆಗ ಒಳ್ಳೆಯ ಬಾನ್ ಪಾಪ ಎಂದು ಹೇಳ್ತಾರೆ. ಈ ದುಷ್ಟ ಒಳ್ಳೆಯವನ ಅಂದರೆ ಏನು, ಅವ್ರ ದುಷ್ಟತನ ಇವ್ರಿಗೆ ಗೊತ್ತಾಗಲ್ಲ. ಆದ್ದರಿಂದ ಇವರು ಮಾತ್ರ, ನಿನ್ನೆಲ್ಲ ಹೇಳಿದಿನಲ್ಲ, ಈಗ ಮತ್ತೆ ಹೇಳಲ್ಲ, ತೇಷಾಮ ವಿದಿತಂ ಕಿಂಚಿತ್ ಸ್ವೇಷು ನಾಸ್ತಿ ಪರೇಶುವ. ಇವತ್ತು ಹೇಳಿದರೆ ಮತ್ತೆ ನಿನ್ನದೇ ಬರಲ್ಲ, ಇನ್ನೇನು ಬರುತ್ತದೆ, ಆದರೂ ಬೇಡ, ಇವು ಸಾಕು, ಇನ್ನೊಂದು ಬಗೆ ಬರುತ್ತದೆ. ಅವಿದಿತಂ ಕಿಂಚಿತ್, ಅವರಿಗೆ ಗೊತ್ತಿಲ್ಲದ ವಿಷಯವು ಏನಿಲ್ಲ. ಲೋಕ ವ್ಯವಹಾರ, ಯಾರು ಏನು ನಡೀತಾ ಇದೆ ಎಲ್ಲ ಗೊತ್ತಾಗ್ತದೆ. ಅದು ಮಾಡಿದ್ದು ಸರಿಯೋ ಅಲ್ಲವೋ ಅದು ಗೊತ್ತಾಗ್ತದೆ. ಏಕೆ, ಲೋಕ ವ್ಯವಹಾರಿಕ ಜ್ಞಾನ ಇದೆ, ಆಧ್ಯಾತ್ಮಿಕ ಗುಣಗಳು ಎರಡೂ ಇವೆ ಅಂದರೆ ಅವರು ಪೂರ್ಣ ಪುರುಷ. ಆಧ್ಯಾತ್ಮಿಕ ಶಕ್ತಿ ಇದೆ, ಲೋಕಜ್ಞಾನ ಇದೆ, ಎರಡೂ ಇದ್ದರೆ ಅಂಥವರು ಮಹನೀಯರು, ಅವರಿಂದ ಪ್ರಪಂಚದಲ್ಲಿ ಏನಾದರೂ ಸಾಧಿಸ್ತಾರೆ. ಕೇವಲ ಆಧ್ಯಾತ್ಮಿಕ ಸದ್ಗುಣಗಳಿದ್ದು ಕೆಟ್ಟವರನ್ನೆಲ್ಲರೂ ನಂಬುವರಾದರೆ ಮುಗ್ಧರಾಗಿಬಿಟ್ಟು ಮೋಸ ಹೋಗ್ತಾರೆ ಅಲ್ಲವೇ. ಅಥವಾ ಲೋಕ ವ್ಯವಹಾರ ಚಾತುರ್ಯ ಚೆನ್ನಾಗಿದೆ, ಆಧ್ಯಾತ್ಮಿಕ ಗುಣಗಳಿಲ್ಲ, ರಾವಣನ ಹಾಗೆ ಆಗ್ತಾನೆ. ರಾವಣ ಮಹಾಬುದ್ಧಿವಂತ, ಮಹಾಚತುರ, ಆದರೆ ಹೃದಯದಲ್ಲಿ ಸದ್ಗುಣ ಇಲ್ಲ. ಸದ್ಗುಣ ಇರಬೇಕು, ಲೋಕ ವ್ಯವಹಾರ ಇರಬೇಕು, ಎರಡು ಇದ್ದರೆ ಪೂರ್ಣ ಮನುಷ್ಯ, ಏನಾದರೂ ಸಾಧಿಸ್ತಾನೆ ಪ್ರಪಂಚದಲ್ಲಿ. ಅಂಥವರು ಮಹನೀಯರು. ಅದರಿಂದ ಈ ಋಷಿಗಳು, ಇವರು ಮಂತ್ರಿಗಳು ಆಗಿದ್ದಾರೆ. ತೇಷಾಮ ವಿದಿತಂ ಕಿಂಚಿತ್ ಸ್ವೇಷು ನಾಸ್ತಿ ಪರೇಶುವ ಕ್ರಿಯಮಾಣಂ ಕೃತಂ ವಾಪಿ ಚಾರೇಣಾಪಿ ಚಿಕೀರ್ಷಿತಂ. ಏನು ಮಾಡಿದ್ದೀವೋ, ಏನು ಮಾಡಬೇಕೋ ಎಲ್ಲ ಗೊತ್ತವರಿಗೆ. ಅಂದರೆ ಅವರಿಗೆ ದೂರದೃಷ್ಟಿ, ಮುಂದಿನ ದೃಷ್ಟಿ ಸ್ಪಷ್ಟವಾಗಿರುತ್ತದೆ. ಇಲ್ಲದಿದ್ದರೆ ಕೆಲವರು ಏನು ನಡೆಯುತ್ತಾ ಇದೆ ನಮ್ಮ ರಾಜ್ಯದಲ್ಲಿ ಅಂದರೆ ಏನೇನೋ ಹೇಳ್ತಾರೆ, ಏನು ನಡೀತಾ ಅವ್ರಿಗೆ ಗೊತ್ತಿಲ್ಲ. ನಮ್ಮ ದೇಶದಲ್ಲಿ ಏನು ನಡೀತಾ ಅದು ಗೊತ್ತಿಲ್ಲ. ಯಾರೋ ಏನೋ ಗಲಾಟೆ ಆಯ್ತಂತೆ, ಇವ್ರಿಗೆ ಗೊತ್ತೇ ಇಲ್ಲ. ಹಾಗಲ್ಲ, ಮುಂದೆ ಯಾರಿದ್ದಾರೆ, ಈ ಗಲಾಟೆ ಯಾರು ಮಾಡಿರ್ಬೋದು, ಇಲ್ಲೇ ಕೂತ್ಕೊಂಡು ಹೇಳಿಬಿಡ್ತಾನೆ. ಎಲ್ಲಿ ಅಲ್ಲಿ ನಡೀತಾ, ಓ ಅವರಲ್ಲಿ ಆಗೋ, ಅಲ್ಲಿ ಆ ಜಾಗ ಇರ್ತಾರೆ, ಅವರಾಗಬಹುದು ನೋಡಿ ಅಂತ ಹೇಳ್ತಾರೆ. ನೋಡಿದ್ರೆ ಅವನೇ ಇರ್ತಾನೆ, ಇವರು ಇಲ್ಲೇ ಕೂತ್ಕೊಂಡು ಹೇಳಿಬಿಡ್ತಾನೆ. ಏಕೆ, ಯಾರ ಸ್ವಭಾವ ಎಷ್ಟು, ಯಾರು ಏನು ಮಾಡ್ತಾರೆ, ಇಲ್ಲೇ ಕೂತ್ಕೊಂಡು ಹೇಳಿಬಿಡ್ತಾರೆ ಅಂದರೆ ಆ ತಿಳುವಳಿಕೆ ನೋಡಿ. ಇದು ಯಾರು ಮಾಡಿರಬಹುದು, ಈಗ ಅವನು ಮಾಡಿರ್ಬೋದು, ನೀವು ಹೋಗಿ ನೋಡು ಕೇಳ್ತಾನೆ. ಅಲ್ಲಿ ಹೋಗಿ ಕೇಳಿದ್ರೆ ಅವನೇ ಗೊತ್ತಾಗ್ತದೆ. ನೀವು ಇಲ್ಲಿ ಕೂತ್ಕೊಂಡು ಹೇಗೆ ಗೊತ್ತು ಮಾಡ್ತೀರಿ ಅಂದರೆ ಆ ಬುದ್ಧಿ ಇದೆ ನೋಡಿ, ಅದಿರಬೇಕು, ವ್ಯಾವಹಾರಿಕ ಚಾತುರ್ಯ. ಅದಿತ್ತು ಅವರಿಗೆ, ಯಾರು ಏನು ಮಾಡ್ತಾ ಇದ್ದಾರೆ ಇಲ್ಲಿಂದಲೇ ಹೇಳ್ಕೊಂಡು ಬಿಡ್ತಾರೆ. ಸೊ ಕುಶಲ ವ್ಯವಹಾರೇಶು, ಇಲ್ಲಿ ಹೇಳಿದಲ್ಲ ವ್ಯವಹಾರದಲ್ಲಿ ಕುಶಲ. ಯಾರು ಮೋಸಕರವಾಗಿ ಸಿಹಿಯಾಗಿ ಮಾತಾಡ್ತಾರೆ, ಮೋಸ ಬುದ್ಧಿಯಿಂದ ಮಾಡ್ತಾರೆ, ಗೊತ್ತು ಮಾಡ್ಕೊಳ್ತಾರೆ ಇವನು ಸಿಹಿಯಾಗಿ ಮಾತಾಡ್ತಾ ಇದ್ದಾನೆ ಹೊರತು ಒಳ್ಳೆಯವನಲ್ಲ ಎಂದು.
ಇನ್ನೊಬ್ಬರು ಪಾಪ ಮಾತಾಡೋದಕ್ಕೆ ಸಂಕೋಚ ಮಾಡ್ತಾನೆ, ಇವರು ಸಂಕೋಚ ಮಾಡ್ತಾ ಇದ್ದಾನೆ, ಆದರೆ ನಿಜವಾಗಿ ಇವನು ಒಳ್ಳೆಯವನು ಗೊತ್ತು ಮಾಡ್ತದೆ, ಗೊತ್ತಾಗ್ತದೆ ಅವರಿಗೆ. ವ್ಯವಹಾರದಲ್ಲಿ ಕುಶಲರು, ಕುಶಲ ವ್ಯವಹಾರೇಶು, ಅದರಿಂದ ಕೈಕೇಯಿ ಅಂತವರು, ದಶರಥ ಎಂಥವರು. ಲಕ್ಷ್ಮಣ ಬೈಯುತ್ತಾನೆ ಕೋಪದಿಂದ, ಲಕ್ಷ್ಮಣಕ್ಕೆ ಆವೇಶ ಇದೆ ಹೊರತು ಸ್ವಭಾವ ಒಳ್ಳೆಯದು. ಹಾಗೆ ನೋಡಿ, ಈಗ ಇವರು ಯಾರು, ಮಂತರ. ಮಂತರ ಮಾತಾಡೋದಕ್ಕೆ ಸಿಹಿಯಾಗಿರುತ್ತಾಳೆ, ಆದರೆ ಮಹಾಚತುರ. ಏನು ಹೇಳ್ತಾರೆಂದರೆ, ಎಷ್ಟು ಕೆಟ್ಟದಾದರೂ ಒಳ್ಳೆಯದಂತೆ ಇದು ಇಷ್ಟು ಒಳ್ಳೆಯ ಕೆಲಸ ಮಾಡಿದ್ದೇವೆ ಎಂದು ಪ್ರಸ್ತುತಿ ಮಾಡುವುದು ಹಾಗಿರುತ್ತದೆ. ಜನರು ನೋಡಿದ್ದವನು ಎಷ್ಟು ಇವನಾದರೂ ಅದು ನಂಬಿಬಿಡ್ತಾನೆ, ಅವ್ರು ಹೇಳಿದ್ದು ಕರೆಕ್ಟೇ, ಅಲ್ಲಿ ಹೋಗಿ ನೋಡಿದ್ದರೆ ಈ ವೇಳೆ ಎಲ್ಲ ಮಾಡಿದ್ದು ಅಂತ ಹೇಳ್ತಾನೆ. ಇವನು ಏನಲ್ಲ, ಮಂತ್ರ ತುಂಬ ಒಳ್ಳೆಯವಳೆಂದಂತೆ ಇಂಪ್ರೆಷನ್ ಕೊಡ್ತಾ, ಇಂಪ್ರೆಷನ್ ಏನೋ ಮಾಡ್ತಾರೆ. ಮತ್ತು ನನಗೇನು ಬೇಕಾಗಿಲ್ಲ, ನಾನೇನು ತಗೊಳ್ಳಲ್ಲ, ಬೇಕಾದರೆ ನಾನೇ ಕೊಟ್ಟು ಬಿಡ್ತೀನಿ, ನನಗೋಸ್ಕರ ಅಲ್ಲ, ಇವ ಇವರಿಗೋಸ್ಕರನೇ ಹೇಳ್ತಾ ಇದ್ದೀನಿ ಅನಿಸುತ್ತೆ. ಕೊನೆಗೆ ನೋಡಿದರೆ ಅವರೇನಲ್ಲ, ಇವರಿಗೋಸ್ಕರನೇ ಎಲ್ಲ ತಿರುಗಿ ತನಗೆ ಬೇಕಾಗಿದ್ದು ಇನ್ನೊಬ್ಬರ ಹೆಸರಿನಲ್ಲಿ ಹಾಕ್ತಾ, ಎಷ್ಟು ಸಿಹಿಯಾಗಿ ಮಾತಾಡ್ತಾರಂದರೆ, ಎಷ್ಟು ಬುದ್ಧಿವಂತರಾದರೂ ಮೋಸ ಹೋಗುತ್ತಾರೆ. ಅಮ್ಮ ಅಷ್ಟು ತೆಲು, ಇದೆಲ್ಲ ಗೊತ್ತಾಗ್ತದೆ. ವ್ಯವಹಾರ ಕುಶಲೇಶು, ಕುಶಲ ವ್ಯವಹಾರೇಶು ಸಹೃದಯೇಶು ಪರೀಕ್ಷಿತ, ಅವರ ಹೃದಯ ಎಂಥದ್ದು ಪರೀಕ್ಷೆ ನೋಡಿ ತಿಳ್ಕೊಳ್ತಾರೆ. ಪ್ರಾಪ್ತ ಕಾಲಂ ಯಥಾದಂಡಂ ಧಾರಯೇಯು, ಇನ್ನೊಂದು ಒಳ್ಳೆಯವನಿಗೆ ಕೆಲಸ ಒಪ್ಪಿಸ್ತಾರೆ. ಸಿ, ಜನರನ್ನು ಇಟ್ಕೊಳ್ಳುವುದು ಒಳ್ಳೆಯದೇ, ಆದರೆ ಯಾರಿಗೆ ಯಾವ ಕೆಲಸ ಚೆನ್ನಾಗಿ ಬರುತ್ತದೆ, ಯಾರಿಗೆ ಯಾವ ಕೆಲಸಕ್ಕೆ ಯೋಗ್ಯ ತಿಳ್ಕೊಳ್ಳುವುದು ಕಷ್ಟ. ಜನರು ಬಂದು ಅವರಿಗೆ ಒಂದು ಕೆಲಸ ಚೆನ್ನಾಗಿ ಮಾಡ್ತಾನೆ, ಆ ಬಿಟ್ಟು ಕೆಲಸ ಬಿಟ್ಟು ಈ ಕೆಲಸ ಒಪ್ಪಿಸ್ತಾರೆ, ಇವನಿಗೆ ಆ ಕೆಲಸ ಒಪ್ಪಿಸ್ತಾರೆ, ಎರಡು ಕೆಲಸಗಳು ಹಾಳಾಗ್ತವೆ. ಯಾರಿಗೆ ಯಾವ ಕೆಲಸ ಮಾಡುವುದರಲ್ಲಿ ಸಹಜ ಪ್ರೀತಿ, ಸಹಜ ಯೋಗ್ಯತೆ ಇರುತ್ತದೆ, ಆ ಯೋಗ್ಯತೆ ತಿಳ್ಕೊಂಡು ಯಾವುದೇ ಒಂದು ಕೆಲಸ ಮಾಡಿದಾಗ ನೋಡಬೇಕು, ಓ ಇವರಿಗೆ ಕೆಲಸ ಚೆನ್ನಾಗಿ ಬರ್ತದೆ, ಇವರಿಗೆ ಮಾತಾಡೋದು ಚೆನ್ನಾಗಿ ಬರ್ತದೆ, ಯಾರಾದರೂ ಬಂದರೆ ಚೆನ್ನಾಗಿ ಮಾತಾಡ್ತಾನೆ, ಈ ಕೆಲಸ ಕೊಟ್ಟರೆ ಚೆನ್ನಾಗಿ ಮಾಡ್ತಾನೆ, ಯಾರಿಗೆ ಯಾವ ಕೆಲಸ ಎಂದು ಒಂದೆರಡು ದಿವಸದಲ್ಲಿ ಗೊತ್ತು ಮಾಡ್ಕೊಳ್ಳಬೇಕು. ಮಾಡಿಕೊಂಡು ಅವರಿಗೆ ಆ ಕೆಲಸ ವಾಪಸ್ಸು, ಕೆಲಸ ಎಷ್ಟು ಚೆನ್ನಾಗಿ ನಡೆಯುತ್ತದೆ ನೋಡಿ. ಇದು ಗೊತ್ತಾಗುವಂಥ ಸಾಮರ್ಥ್ಯ ಇರಬೇಕು. ಎಷ್ಟೋ ಜನರು ನೋಡ್ತೀನಿ, ಒಂದು ಕೆಲಸಗಾರರನ್ನು ಇಟ್ಕೊಳ್ಳಬೇಕಾದರೆ ಯಾರಿಗೆ ಯಾವ ಕೆಲಸ ಚೆನ್ನಾಗಿ ಬರುತ್ತೆ, ಅವರಿಗೆ ಹೇಗೆ ಆಜ್ಞೆ ಕೊಟ್ಟು ಮಾಡಿಸಿಕೊಳ್ಳಬೇಕು ಗೊತ್ತಿಲ್ಲ. ಸಣ್ಣ ಕೆಲಸಕ್ಕೆ ಅವ್ರನ್ನ ಬೈದು ಬಿಡ್ತಾರೆ, ಅವ್ರು ಬೇಜಾರು ಮಾಡಿಕೊಂಡು ಕೆಲಸ ಬಿಟ್ಟು ಹೋಗ್ತಾನೆ ಅಲ್ಲ, ಅವರಿಗೆ ಹೇಗೆ ಹೇಳಿ ಧೈರ್ಯ ಕೊಟ್ಟು ಮಾಡಿಸಿಕೊಳ್ಳಬೇಕು, ಇದೆಲ್ಲ ವ್ಯವಹಾರ. ಆದ್ದರಿಂದ ನೋಡಿ, ಕುಶಲ ವ್ಯವಹಾರೇಶು ಸೌಹೃದ ಇವ ದಂಡ ಕೊಡುವುದು ಬೇಕಾದರೆ, ಒಳ್ಳೆ ತಪ್ಪು ಮಾಡಿದ್ದರೆ ಅವರನ್ನು ಮೆಚ್ಚಿಕೊಂಡು ಅವರಿಗೆ ಪ್ರೋತ್ಸಾಹ ಕೊಡಬೇಕು, ತಪ್ಪು ಮಾಡಿದ್ದರೆ ಶಿಕ್ಷೆ. ಯಾರೇ ಆಗಲಿ ಅಯ್ಯೋ ನಮ್ಮವರು ಎಂದು ಬಿಡಬಾರದು, ತನ್ನ ಮಕ್ಕಳೇ ಆಗಲಿ ನೋಡಿ, ಸುತೇಶ್ವಪಿ ತನ್ನ ಮಗು ತಪ್ಪು ಮಾಡಿದರೂ ಬಿಡಲ್ಲ. ಮೊದಲೇ ಹೇಳಿಬಿಡ್ತಾರೆ, ಅರ್ಪಾಯ್ ತಪ್ಪು ಇದು ಮಾಡಬಾರದು, ನೀವು ತಪ್ಪು ಮಾಡಿದ್ದರೆ ಇದಕ್ಕೆ ಶಿಕ್ಷಾ, ಶಾಸ್ತ್ರ ಹೇಳ್ತದೆ, ರಾಜನು ಹೇಳ್ತಾನೆ ಇದಕ್ಕೆ ಶಿಕ್ಷಾ. ನನ್ನನ್ನು ನೋಡಿಕೊಂಡು ನಮ್ಮ ಅಪ್ಪ ಇದ್ದಾನೆ ಮಂತ್ರಿ ನನಗೇನಾಗಲ್ಲ ಎಂದು ನನ್ನನ್ನು ನೋಡಿಕೊಂಡು ನೀವು ತಪ್ಪು ಮಾಡೋಕ್ಕೆ ಹೋಗಬೇಡ. ಇನ್ನು ನನ್ನ ಹೆಸರು ನೋಡಿಕೊಂಡು ನೀವು ತಪ್ಪು ಮಾಡಿದರೆ ನಿನಗೆ ಅವಶ್ಯವಾಗಿ ಡಬಲ್ ಶಿಕ್ಷೆ ಆಗುತ್ತದೆ, ಏಕೆಂದರೆ ನನ್ನ ಸಮಾಜದಲ್ಲಿ ನಾನು ಮುಂದೆ ಮಂತ್ರಿ ಆಗೋಕ್ಕಾಗಲ್ಲ, ಏಕೆ ನಿಮ್ಮ ಮಗೆ ತಪ್ಪು ಮಾಡ್ತಾ ಇದ್ದೇನೆ, ನಮಗೆ ಉಪದೇಶ ಮಾಡ್ತಾ ಇದ್ದೀವಿ ಎಂದು ಹೇಳ್ತಾರೆ. ನಾನು ಅವರಿಗೆಲ್ಲರಿಗೆ ಶಿಕ್ಷೆ ಕೊಡಬೇಕಾದರೆ ಮೊದಲು ನಿಮಗೆ ಕೊಡಬೇಕು, ಆದಾಗ ಅವರು ಮಾತು ಕೇಳ್ತಾರೆ, ಅದರಿಂದ ನೀವು ಮಾಡಬೇಡ ಮೊದಲೇ ಹೇಳಿಬಿಡಬೇಕು. ಹಾಗೆಯೇ ತಪ್ಪು ಮಾಡಿದ್ದರೆ ತನ್ನ ಮಗನಿಗಾದರೂ ಶಿಕ್ಷೆ ಕೊಡ್ತಾನೆ, ಒಳ್ಳೆಯದು ಮಾಡಿದ್ದರೆ ಎಲ್ಲರನ್ನೂ ಮೆಚ್ಚಿಕೊಳ್ತಾನೆ. ಈ ಬುದ್ಧಿ ನಿಷ್ಪಕ್ಷಪಾತತ, ಮೋಹಕ್ಕೆ ಒಳಗಾಗದೆ ನಿಷ್ಪಕ್ಷಪಾತತ. ಕೋಶ ಸಂಗ್ರಹಣೆ ಯುಕ್ತ, ರಾಜರು ಅವರಿಗಿಷ್ಟು ಖರ್ಚು ಮಾಡು, ಇದಕ್ಕಿಷ್ಟು ಖರ್ಚು ಮಾಡುವುದು ಎಲ್ಲರಿಗೂ ಗೊತ್ತು. ಯಾರಾದರೂ ಬಂದರೆ ದಾನಕ್ಕೆ ಮಾಡಿದ್ದ, ನಾವು ಪುರಾಣ ಕಥೆಗಳಲ್ಲಿ ಕೇಳ್ತೀವಲ್ಲ, ಅವ್ರು ಬಂದರೆ ಅವರಿಗೆ 1000 ಹಸುಗಳು ಕೊಟ್ಟ, ಇವರಿಗಿಷ್ಟು ದಾನ ಮಾಡಿದ, ಇವರಿಗಿಷ್ಟು ದಾನ ಮಾಡಿದನೇ ಹೇಳ್ತಾರೆ ಹೊರತು ಮರಿದೆಲ್ಲ ಸಂಪಾದನೆಯಲ್ಲಿ. ಸಂಪಾದನೆ ಮಾಡದಿದ್ದರೆ ದಾನ ಸುಮ್ಮನೆ ಆಗುತ್ತದೆ? ನಾನು ದಾನ ಮಾಡಬೇಕಾದರೆ ಎಷ್ಟು ಸಂಪಾದನೆ ಮಾಡಬೇಕು? ದಾನ ಮಾಡುವುದು ಸುಲಭ, ಖರ್ಚು ಮಾಡುವುದು ಸುಲಭ, ಸಂಪಾದನದಲ್ಲಿ ಎಷ್ಟು ಕಷ್ಟ, ಅಯ್ಯೋದು ಭಯಂಕರ. ಅದಕ್ಕೆ ಎಷ್ಟು ನೈಪುಣ್ಯ, ಎಷ್ಟು ತಿಳುವಳಿಕೆ, ಏನೇನಿರಬೇಕು. ಅದರಿಂದ ಈ ನೋಡಿ, ಕೋಶ ಸಂಗ್ರಹಣೆ ಯುಕ್ತ, ಈ ಮಂತ್ರಿಗಳಲ್ಲಿ ಚಾತುರ್ಯ ತಿಳುವಳಿಕೆ ಹೇಗಿದೆ ಅಂದರೆ, ತನ್ನ ಟ್ರೆಜರ್, ಟ್ರೆಜರಿ ಅಂದರೆ ಏನು, ಕೋಶವನ್ನು ಬೆಳೆಸುವುದರಲ್ಲಿ ಮಹಾ ತಿಳುವಳಿಕೆ. ಹೇಗೆ ಹೇಗೆ ಟ್ಯಾಕ್ಸ್ ಆಗಲಿ ಇನ್ನೇನಾಗಲಿ, ಎಲ್ಲಿ ಹಣ ಬರಬೇಕು, ಹೇಗೆ ಬರಬೇಕು, ಅದು ಸಂಪಾದಿಸಿ ಆಲ್ವೇಸ್ ಕೋಶ ತುಂಬಿರಬೇಕು. ಯಾಕಂದರೆ ಯಾವ ಸಮಯಕ್ಕೆ ಏನು ಕೆಲಸ ಆಗ್ತದೋ ಗೊತ್ತಿಲ್ಲ, ಯಾವ ಸಮಯದಲ್ಲಿ ಎಲ್ಲಿ ಖರ್ಚು ಬೇಕಾಗ್ತದೋ ಗೊತ್ತಿಲ್ಲ, ಆಲ್ವೇಸ್ ಸ್ಟಾಕ್ ಇಟ್ಕೊಳ್ಳಬೇಕು, ಹಣ ಬೇಕಾದಷ್ಟಿರಬೇಕು. ಭರತ ಅದೇ ಹೇಳ್ತಾನೆ, ರಾಮಚಂದ್ರ ಅಲ್ಲಿಂದ ಬಂದಾಗ 14 ವರ್ಷದಲ್ಲಿ ನಾನು ಇಷ್ಟು ಬೆಳೆಸಿದೆ, ಸೈನ್ಯ ಇಷ್ಟು ಬೆಳೆಯಿತು, ಸ್ಟಾಕ್ ಇಷ್ಟು ಬೆಳೆದಿಸಿದ್ದೀನಿ, ಇದಿಷ್ಟು ಬೆಳೆಯಿತು,
ಖರ್ಚಾಗಲಿಲ್ಲ, ಖರ್ಚು ಮಾಡಿದ್ದಾರೆ ಆದರೂ ಯಾರಿಗೆ ತೊಂದರೆ ಕೊಡದೆ ಇಷ್ಟು ಬೆಳೆಸಿಟ್ಟೆ. ಈಗ ಮುಂದೆ ಪರಿಪಾಲನೆ ಮಾಡುವುದು ಸುಲಭವಾಗ್ತದೆ. ಇಲ್ಲದಿದ್ದರೆ ಎಲ್ಲ ಒಂದು ಮಂತ್ರಿ ಎಲ್ಲ ಖರ್ಚು ಮಾಡಿ ಸಾಲ ತಗೊಂಡು ಹೋಗ್ತಾನೆ ಆ ಮುಖ್ಯಮಂತ್ರಿ. ಇನ್ನೊಂದು ಮುಖ್ಯಮಂತ್ರಿ ಬಂದಾಗ ನೋಡಿದರೆ ಏನು ಸ್ಟಾಕೇ ಇಲ್ಲ, ಮಂತ್ರಿಗೆ ಏನದು ಬಜೆಟೇ ಇಲ್ಲ, ಹಣ ಇಲ್ಲ, ಎಲ್ಲ ಸಾಲ ತೆಗೆದಿದೆ, ಏನು ಪರಿಪಾಲನೆ ಮಾಡೋಕ್ಕೆ ಆಗಲ್ಲ. ಭರತ ಹಾಗೆ ಹಿಂಸೆ ಮಾಡಲಿಲ್ಲ ರಾಮಚಂದ್ರನಿಗೆ, ಬೇಕಾದಷ್ಟು ಕೋಶ ತುಂಬಿ ಇಟ್ಟ. ರಾಮಚಂದ್ರ ಬಂದರೆ ಸುಲಭವಾಗಿ ಪರಿಪಾಲನೆ ಮಾಡಬಹುದು. ಅದರಿಂದ ಈ ಮಂತ್ರಿಗಳು ಖರ್ಚೆಲ್ಲ ಮಾಡಿಬಿಟ್ಟು ಪರಿಪಾಲನೆಗಾಗದೇ ಇದ್ದಂತೆ ಕಷ್ಟ ಆಗ್ತದೆ, ಹಾಗೆ ಮಾಡಲಿಲ್ಲ. ಈ ಮಂತ್ರಿಗಳೆಲ್ಲ ಸಮರ್ಥರು. ಕೋಶ ಸಂಗ್ರಹಣೆ ಯುಕ್ತ ಬಲಸ್ಯ ಚ ಪರಿಗ್ರಹೆ, ಸೈನ್ಯ ಒಳ್ಳೆಯ ಸೈನ್ಯವನ್ನು ಬೆಳೆಸಿ ಡೆವಲಪ್ ಮಾಡಿ ಗಟ್ಟಿಯಾಗಿಡಬೇಕು. ಇಲ್ಲದಿದ್ದರೆ ಏನೋ ಬಿಸಿ ಇದ್ದೆ ಕೆಲಸ ಇದ್ದೆ ಅಂದರೆ ಸೈನ್ಯವೇ ಸರಿಯಾಗಿ ಆಗಲಿಲ್ಲ, ಯಾರೋ ರಾಜರು ದಾಳಿ ಮಾಡಿಬಿಟ್ರೆ ಅಯ್ಯೋ ನಮ್ಮ ಸೈನ್ಯ ದುರ್ಬಲವಾಗಿದೆ, ಸೋತು ಹೋಗಿಬಿಟ್ರೆ ಸರ್ವರಾಜ್ಯ ನಾಶವಾಗಿಬಿಡ್ತದೆ. ಸೈನ್ಯದಲ್ಲಿ ಕೋಶದಲ್ಲಿ ಇದೆಲ್ಲ ಮಂತ್ರಿಗಳಿಗೆ ನೈಪುಣ್ಯ ಇರಬೇಕು. ಅಹಿತಂ ಚಾಪಿ ಪುರುಷಂ ನ ಹಿಂಸುರ ವಿದೂಷಕಂ, ತನಗೆ ಶತ್ರುವೇ ಆಗಲಿ ತಪ್ಪು ಮಾಡದಿದ್ದರೆ ಸುಮ್ಮನೆ ಹಿಂಸಿಸುವಕ್ಕೆ ಹೋಗಲ್ಲ. ಶತ್ರು ಪಕ್ಷದವರು ಅವರು ತಪ್ಪು ಮಾಡಿದ್ದರೆ ಶಿಕ್ಷೆ ಕೊಡ್ತಾರೆ, ತಪ್ಪು ಮಾಡದಿದ್ದರೆ ಬಿಟ್ಟುಬಿಡ್ತಾರೆ. ತಮ್ಮ ಶತ್ರುವೇ ಆಗಲಿ ಸುಮ್ಮನೆ ಹಿಂಸೆ ಮಾಡೋಕ್ಕೆ ಹೋಗಲ್ಲ. ವೀರಾಶ್ಚನಿಯತೋಶ್ಚ ಸ್ವಯಂ ವೀರರು, ನಿಯತೋತ್ಸಾಹ ಅಂದರೆ ಎಂದಿಗೂ ಉತ್ಸಾಹ ಇರುತ್ತದೆ, ಅವಾಗಲೂ ಮೂಡಿಲ್ಲ ಎನ್ನುವುದಿಲ್ಲ. ಇಡೀ ದಿವಸ ಎಲ್ಲ ಮೂಡಿನಲ್ಲೇ ಇರುತ್ತಾರೆ ನೋಡಿ, ಇಡೀ ದಿವಸ ಮೂಡಿನಲ್ಲೇ ಇರಬೇಕು. ಇವತ್ತು ಮೂಡಿಲ್ಲ ನಾಳೆ ಅದಾಗಲ್ಲ. ಕೆಲಸ ಮಾಡುವವರಿಗೆ ನಿರಂತರ ಮೂಡಿರಬೇಕು, ಯಾವಾಗ ಅಂದರೆ ಆವಾಗ. ಅದೇ ಅದೊಂದು ಡಿಸಿಪ್ಲಿನ್, ಅದೊಂದು ಶಿಸ್ತು. ನಿತ್ಯಂ ವಿಷಯವಾಸಿನಾಂ, ಇನ್ನೊಂದು ರಾಜಶಾಸ್ತ್ರ ಅನುಷ್ಠಿತಾಹ, ರಾಜಶಾಸ್ತ್ರ ರಾಜನೀತಿ ಶಾಸ್ತ್ರವನ್ನು ಚೆನ್ನಾಗಿ ಪಾಲಿಸ್ತಾರೆ. ಶುಚೀನಾಂ ರಕ್ಷಿತಾರಶ್ಚ, ಸಜ್ಜನರನ್ನು ರಕ್ಷಣೆ ಮಾಡ್ತಾರೆ. ನಿತ್ಯಂ ವಿಷಯವಾಸಿನಾಂ, ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆ ಹೇಳ್ತೀವಲ್ಲ ಹಾಗೆ, ತನ್ನ ವಿಷಯ ತನ್ನ ರಾಜ್ಯದಲ್ಲಿರುವ ಸಜ್ಜನರನ್ನು ರಕ್ಷಣೆ ಮಾಡ್ತಾರೆ. ಬ್ರಹ್ಮಕ್ಷತ್ರ ಮಹಿಂಸಂತ, ಇನ್ನೊಂದು ಬ್ರಾಹ್ಮಣರನ್ನು ಕ್ಷತ್ರಿಯರನ್ನು ಹಿಂಸೆ ಮಾಡದೆ ಕೋಶದಲ್ಲಿ ಹಣ ಡೆವಲಪ್ ಮಾಡ್ತಾರೆ. ಕೋಶಂ ಸಂಪೂರಯನ್ ಅಂದರೆ ಯಾರ್ಯಾರಿಂದ ಎಷ್ಟು ಟ್ಯಾಕ್ಸ್ ತಗೊಳ್ಳಬೇಕೋ ಅಷ್ಟು ತಗೊಂಡೇ ಮಾಡ್ತಾರೆ, ಅವರನ್ನು ಅತಿಯಾಗಿ ಪೀಡಿಸಿ ಹಣ ಬೆಳೆಸ್ಕೊಳ್ಳಬಾರದು. ಸುತೀಕ್ಷ್ಣ ದಂಡ ಸಂಪ್ರೇಕ್ಷ ಪುರುಷಸ್ಯ ಬಲಾಬಲಂ, ಶಿಕ್ಷೆ ಕೊಡಬೇಕಾದರೆ ಅವರ ಯೋಗ್ಯತಾ ಇಷ್ಟು ಪೆನಾಲ್ಟಿ ಹಾಕಿದ್ದರೆ ಇಷ್ಟು ಹಣ ಕೊಡೋಕ್ಕಾಗುತ್ತದಾ, ಅವ್ರಿಗೆ ಇಷ್ಟಿದೆಯಾ ನೋಡಿಕೊಂಡು ಹಾಕಬೇಕೇ ಹೊರತು, ಅವರು ತುಂಬ ಬಡವರ ಮೇಲೂ ಅಷ್ಟೇ ಹಾಕಿಬಿಟ್ಟು, ತುಂಬ ರಿಚ್ ಇದ್ದರೆ ಅವ್ರಿಗೆ ಏನೋ ಒಂದು 100 ರೂಪಾಯಿ ಕೊಟ್ಟು ಶಿಕ್ಷೆ ಅಂದರೆ ಅವ್ರಿಗೆ ಏನು ವ್ಯತ್ಯಾಸವೇ ಆಗಲ್ಲ ಅಲ್ಲವೇ. ತುಂಬ ಹಣವಂತನಿಗೆ ಏನಿದೆ ಅವನ್ನ ಹೇಳಿದರು, ಏನೋ ಒಂದು ಅರೆಸ್ಟ್ ಆಯಿತು, ಏನಾಯಿತು ಅಂದರೆ ಅಲ್ಲಿ ಹೋದರೆ ನೀವು ಅದಕ್ಕೆ 1000 ರೂಪಾಯಿ ಕೊಡಬೇಕು, ಅಂದರೆ 1000 ರೂಪಾಯಿ ತಕ್ಷಣ ಪಾಕೆಟ್ನಿಂದ ಕೊಟ್ಟ ಬಿಟ್ಟು ಮನೆಗೆ ಹೋದ ಅಷ್ಟೇ. ಇನ್ನು ಏನು ಬಡವರು 1000 ರೂಪಾಯಿ ಇಲ್ಲ ಅಂದರೆ ಅವ್ರು 3 ತಿಂಗಳು ಅಲ್ಲೇ ಜೈಲಿನಲ್ಲಿದ್ದೆ, 1000 ರೂಪಾಯಿ ಎಲ್ಲಿಂದ ತರಬೇಕು. ಹಾಗೆ ಯಾರು ಯೋಗ್ಯತೆ ಅನುಗುಣವಾಗಿ ತಗೊಳ್ಳಬೇಕೇ ಹೊರತು, ಇವರಿಗೆ ಏನಿಲ್ಲ ಏನಿಲ್ಲ ಅಂದರೆ 2 ದಿವಸ ಇಲ್ಲೇ ಇಟ್ಕೊಂಡು ಕೆಲಸ ಮಾಡಿಸಿ ಬಿಟ್ಬಿಡು ಅಷ್ಟೇ. ಇವರಿಗೆ ಏನಿಲ್ಲ ಅದು ಬಿಡುವುದೇ ಸಾಕು ಅವರಿಗೆ, ಅದೇ ಶಿಕ್ಷೆ. ಇವರಿಗೆ ಬೇಕಾದಷ್ಟು ಹಣ ಇದೆ ಅಂದರೆ 1000 ರೂಪಾಯಿ ಕೊಡುವಾಗ್ತದೆ ಅಂದರೆ ತಪ್ಪಿಗೆ ಅಷ್ಟು 1000 ರೂಪಾಯಿ ಕೊಟ್ಟು ಮನೆಗೆ ಹೋಗ್ತಾರೆ ನಿಶ್ಚಿಂತವಾಗಿ. ಹಾಗಲ್ಲ, ಅವರು ನೋಡಿಕೊಂಡು ಶಿಕ್ಷೆ ಕೊಡಬೇಕು ಇದೆಲ್ಲ ಹೇಳ್ತಾರೆ. ಶುಚೀನಾಂ ಏಕಬುದ್ಧೀನಾಂ ಸರ್ವೇಷಾಂ ಸಂಪ್ರಜಾನತಾಂ ನಾಸೀತ್ ಪುರೇವ ರಾಷ್ಟ್ರೇವ. ಅದರಿಂದ ಇಂಥ ಸಜ್ಜನರಾಗುವುದರಿಂದ ತನ್ನ ರಾಜ್ಯದಲ್ಲಿಯೂ ಸುಳ್ಳು ಹೇಳುವವರು ಯಾರಿಲ್ಲ ಅಂತೆ. ಕ್ವಚಿನ್ನ ದುಷ್ಟಸ್ತತ್ರಾಸಿ, ದುಷ್ಟರು ಯಾರಿಲ್ಲ, ಗುಂಡಾಗಳು ದುಷ್ಟರು ಯಾರಿಲ್ಲ, ತನ್ನ ರಾಜ್ಯದಲ್ಲಿ ಗುಂಡಾಗಳೇ ಇಲ್ಲ. ಆಸೀತು ಪರದಾರ ರತಿರ್ನರಹ, ಪರಸ್ತ್ರೀ ಸಂಬಂಧ ಇರುವವರು ಯಾರೂ ಇಲ್ಲ, ಎಲ್ಲರೂ ಧರ್ಮಾತ್ಮರು. ಪ್ರಶಾಂತಂ ಸರ್ವಮೇವ ಆಸೀತು ರಾಷ್ಟ್ರಂ ಪುರವರಂ ಚಯತು, ಎಲ್ಲರಿಗೂ ಸಮಾಧಾನ ಶಾಂತಿ ಇದೆ. ಪುರವರಂ ರಾಷ್ಟ್ರಂ, ರಾಷ್ಟ್ರಂ ಅಂದರೆ ಇಡೀ ರಾಷ್ಟ್ರ, ಪುರವರಂ ಪುರವಂಡೆ ನಗರಗಳು ಗ್ರಾಮಗಳು ಎಲ್ಲ. ಸುವಾಸಸ ಸುವೇಶಾಶ್ಚ, ಎಲ್ಲರಿಗೂ ಒಳ್ಳೆಯ ಬಟ್ಟೆಗಳಿವೆ, ಎಲ್ಲರಿಗೂ ವೇಷಗಳು ಅಲಂಕಾರಗಳು ಆಭರಣಗಳು ಎಲ್ಲರಿಗೂ ಇವೆ. ಶುಚಿವ್ರತ, ಎಲ್ಲರೂ ಒಳ್ಳೆಯ ಸಾಧನಗಳು ಒಳ್ಳೆಯ ಸದ್ಗುಣಗಳು ಸದಾಚಾರಗಳೇ ಪಾಲಿಸಿ, ಅಂದರೆ ಸದಾಚಾರ ಅಂದರೆ ಕೆಟ್ಟದು ಕುಡಿಯುವುದು, ಗಲಾಟೆ ಮಾಡುವುದು, ಹಿಂಸೆ ಮಾಡುವುದು, ಸುಳ್ಳು ಇದೇನಿಲ್ಲ, ದೋಚಿಕೊಳ್ಳುವುದು ಇಂಥದ್ದು. ಹಿತಾರ್ಥಾಶ್ಚ ನರೇಂದ್ರಸ್ಯ ಜಾಗ್ರತೋ ನಯ ಚಕ್ಷುಷ ಗುರೋರ್ ಗುಣಗೃಹೀತಾಶ್ಚ ಪ್ರಖ್ಯ, ತಮಗಿಂತ ಹಿರಿಯರು ತಮಗಿಂತ ಹೆಚ್ಚಿನ ಸದ್ಗುಣಗಳಿದ್ದರೆ ಅವರಿಂದ ಕಲಿಯುತ್ತಾರೆ ಜನರು ನೋಡಿ. ಸ್ವಲ್ಪ ಸದ್ಗುಣ ಇದ್ದರೆ, ಸ್ವಲ್ಪ ಆಫೀಸರ್ ಇದ್ದರೆ ಈರ್ಷ್ಯ ಹೆಚ್ಚು ಇನ್ನೊಬ್ಬರಿಂದ ಕಲಿಯುವುದೇ ಅಲ್ಲ. ಇದು ನೋಡಿ ದೊಡ್ಡ ಗುಣ. ನಮ್ಮಲ್ಲಿ ಎಷ್ಟು ಸದ್ಗುಣವೇ ಇರಲಿ, ಇನ್ನೊಬ್ಬರನ್ನು ನೋಡಿ ಅವರಲ್ಲಿ ಏನಾದರೂ ಸದ್ಗುಣ ಇದ್ದರೆ ಅಯ್ಯೋ ಅದು ಚೆನ್ನಾಗಿದೆ ನೋಡಿ ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಮನಸ್ಸು ಮೆಚ್ಚಿಕೊಳ್ಳಬೇಕು. ಈರ್ಷ್ಯ ಪಕ್ಕಕ್ಕಿಟ್ಟು ಈರ್ಷ್ಯ ಇಲ್ಲದೆ ಇನ್ನೊಬ್ಬರದನ್ನು ಮೆಚ್ಚಿಕೊಂಡರೆ ನಮಗೆ ಇನ್ನೂ ಹೆಚ್ಚಿನ ಸದ್ಗುಣಗಳು ಬರುತ್ತವೆ. ನಮ್ಮಲ್ಲಿ ಸದ್ಗುಣಗಳಿವೆ ಇದ್ದರೂ ಇನ್ನೊಬ್ಬರಿಂದ ನೋಡಿ ಇನ್ನೊಂದು ಎಕ್ಸ್ಟ್ರಾ ಇದ್ದರೆ ಇನ್ನೂ ಕಲಿಯಬೇಕು. ಸದ್ಗುಣಗಳಿದ್ದರೂ ಸದಾಚಾರ ಇದ್ದರೂ ಇನ್ನೊಬ್ಬರಿಂದ ನೋಡಿ ಇನ್ನೂ ಕಲಿಯಬೇಕು, ಅದು ಸಜ್ಜನರ ಲಕ್ಷಣ.
ಇವರು ಆಲ್ರೆಡಿ ಸಜ್ಜನ ಸಜ್ಜನ ಹೆಸರು ಬಂದರೆ ನಾನೇನು ಕಲಿಯಬೇಕಾಗಿಲ್ಲ, ಇನ್ನು ಅವರನ್ನು ನೋಡಿ ಇವರು ನೋಡಿ ಈಗ ಈರ್ಷನೆ, ಈಗ ಅದನ್ನು ಬೆಳೆಯಲ್ಲ. ಇವರು ನೋಡು ಸ್ವಯಂ ಸಜ್ಜನರು ಸದ್ಗುಣವಂತರಾದರೂ ಇನ್ನೊಬ್ಬರಿಂದ ನೋಡಿ ಇನ್ನೂ ಮೆಚ್ಚಿಕೊಳ್ತಾರೆ, ಇನ್ನೂ ಕಲಿಯುತ್ತಾರಂತೆ. ಅಪ್ಪ ನೋಡಿ ಈ ರಾಜರು ಈ ಮಂತ್ರಿಗಳು ಎಷ್ಟಿದ್ದಾರೆ. ಗುರೋರ್ ಗುಣಗೃಹೀತಾಶ್ಚ ಪ್ರಖ್ಯಾತಾಶ್ಚ ಪರಾಕ್ರಮೈ ವಿದೇಶೇಷ್ವಪಿ ವಿಜ್ಞಾತ. ತಮ್ಮ ದೇಶದಲ್ಲೇ ಅಲ್ಲ, ಇವರ ಕೀರ್ತಿ ವಿದೇಶದಲ್ಲಿಯೂ ಇದ್ದಂತೆ. ಅಯ್ಯೋ ಈ ರಾಜರ ಹತ್ತಿರ ಇಂಥ ಒಳ್ಳೆಯವರಿದ್ದಾರಂತೆ ಎಂದು ವಿದೇಶದಲ್ಲಿ ಇವರ ಕುರಿತು ಹೇಳ್ಕೊಡ್ತಾರೆ, ಅಷ್ಟು ಸಜ್ಜನರು. ಪಿಸು ವಿಜ್ಞಾತ ಸರ್ವತೋ ಬುದ್ಧಿ ನಿಶ್ಚಯ ಅಭಿತೋ ಗುಣವಂತಶ್ಚನ ಶಾಸನ್ ಗುಣವರ್ಜಿತ ಸಂಧಿ ವಿಗ್ರಹ ತತ್ವಜ್ಞ ಪ್ರಕೃತ್ಯ ಸಂಪದನ್ವಿತ ಮಂತ್ರ ಸಂವರಣೆ ಶಕ್ತ ಶಕ್ತ ಸೂಕ್ಷ್ಮಶು ಬುದ್ಧಿಷು ನೀತಿಶಾಸ್ತ್ರ ವಿಶೇಷಜ್ಞ. ಇದೆಲ್ಲ ಹೇಳಿದೆ ಮತ್ತೆ ಏಕೆ. ಸತತಂ ಪ್ರಿಯವಾದಿನ ಈದೃಶೈಸ್ತೈರಮಾತ್ಯೈಶ್ಚ ರಾಜ ದಶರಥೋ ನಗಃ. ಇಂತು ಮಂತ್ರಿಗಳ ಆಯಿತು, ಇಷ್ಟು ಮಂತ್ರಿಗಳ ಜೊತೆಗೆ ಪರಿಪಾಲನೆ ಮಾಡುತ್ತಿದ್ದ ಇದು ದಶರಥನು. ಉಪಪನ್ನೋ ಗುಣೋಪೇತೈರನ್ವಶ ಸತ್ವಸುಂದರ ಪೂರ್ತಿ ಭೂಮಂಡಲವನ್ನೆಲ್ಲ ಪರಿಪಾಲನೆ ಮಾಡುತ್ತಾ ಇದ್ದ ಇಕ್ಷ್ವಾಕು ವಂಶಕ್ಕೆ ಸೇರಿರುವಂಥ ದಶರಥನೆಂಬ ರಾಜ. ಅವೇಕ್ಷಮಾಣಶ್ಚಾರೇಣ ಪ್ರಜಾ ಧರ್ಮೇಣ ರಕ್ಷಯನ್. ಇನ್ನೇನು ನಾದ್ಯಗಚ್ಚತ ವಿಶಿಷ್ಟಂ ವಾ ತುಲ್ಯಂ ವಾ ಶತ್ರುಮಾತ್ಮನಃ. ಆಯಿತು, ಹೀಗೆ ಅವನಿಗೆ ಶತ್ರುಗಳಿಲ್ಲ. ಏಕೆ? ಶತ್ರುಗಳು ಯಾರಾದರೂ ದಂಡಯಾತ್ರೆ ಮಾಡಿದರೆ ಸೋಲಿಸುವುದು ತಮ್ಮ ರಾಜ್ಯ ಬಲವಾಗಿದೆ, ಸೈನ್ಯ ಚೆನ್ನಾಗಿದೆ, ಎಲ್ಲ ಇದೆ, ಇಷ್ಟೆಲ್ಲ ಚೆನ್ನಾಗಿದೆ. ಮಂತ್ರಿಗಳು ಚೆನ್ನಾಗಿದ್ದಾರೆ, ಪ್ರಜೆಗಳು ಚೆನ್ನಾಗಿದ್ದಾರೆ, ಇನ್ನೇನು ತನ್ನ ಪುರೋಹಿತರು ಇದ್ದಾರೆ, ತಾನೂ ಇದ್ದಾನೆ, ಸೈನ್ಯ ಇದೆ, ಹಣ ಇದೆ, ಸಂಪದ ಇದೆ, ಎಲ್ಲ ಇದೆ. ಒಂದೇ ಒಂದಿಲ್ಲ, ಅದು ಮುಂದಿನ ಅಧ್ಯಾಯದಲ್ಲಿ ಹೇಳ್ತಾರೆ. ಇಂಥ ಇರುವವನಿಗಾದರೂ ಸಂತಾನವಿಲ್ಲ ಅದು ದಶರಥನೇ. ಆಯಿತಾ, ಅದಿಗೆ ಮಿಕ್ಕದು ಮುಂದಿನ ಪಾಠದಲ್ಲಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.